ನಮ್ಮಪ್ಪ ನಮ್ಮ ಊರ್ನಾಗ ಮಾಮೂಲಿ ಮಕ್ಕಳನ್ನೇ ನೋಡಿ ನೋಡಿ ಬರಗೆಟ್ಟೋಗಿತ್ತು. ಹೌದು ಸಿಂಗೂರಿ ಗೌಡ, ಹೆಂಗ್ ಕಳ್ಸೋಯ್ತು ಗೌರ್ಗಡು. ತಮ್ಮಪ್ಪ ಜಾತ್ರೆಗೆ ಹೋಗೋದೇ ಬೇಡ, ಮೂರ್ ದಿವ್ಸನು ಈ ದಂಡೆ ಮ್ಯಾಗೆ ಕೂತಿರವ ಏನಂತೀಯ? ಇನ್ನು 8 ದಿನ ಮದ್ವೆ ಆಗದೆ ಹಿಂಗೆ ಇರ್ತೀಯೋ? ಈ ಜಾತ್ರೆನಾಗೆ ಯಾರಾದ್ರೂ ನೆಂಟರಿಗಿಂತ ಸಿಕ್ಕಿದ್ರೆ ಅವ್ರ ಕಡೆ ಮೈನರ್ದು ಹುಡುಗಿರು ಮದ್ವೆ ಗೌರ ಅಂತ ಕೇಳ್ತೀನಿ. ಮೈನರ್ದ್ರ ಹುಡುಗಿನ? ಅಯ್ಯಪ್ಪ ನಾವ್ ಒಪ್ಕೊಳಕ್ಕಿಲ್ಲ, ಮೈನರ್ದ್ರ ಹುಡುಗಿನ ಎಲ್ಲ ಮದ್ವೆ ಆಗದ್ ಬಿಟ್ಟ ಬಿಡ್ಬೇಡವ. ಮೈನರ್ದಿರೋ ಹುಡುಗಿನ ಬಿಟ್ಬಿಟ್ಟು ಇನ್ನೇನು ತೊಟ್ಟಾಗಿರೋ ಕೂಸ್ ಮದ್ವೆ ಆಗ್ತೀಯಲ್ಲ? ಹಂಗಲ್ಲ ಕಣವ್, ಅಲ್ಲೆಲ್ಲ ನಡೆದಿರದೆಲ್ಲ ಕೇಳವ್ನೆ, ಮೈಯೆಲ್ಲ ನಡೆದಿರೋ ಹುಡುಗಿನ ಮದ್ವೆ ಆಗಾಕಿಲ್ಲ. ಏ ಲಕ್ಷ್ಮಿ, ನನಗೆ ತಲೆ ಇಡ್ಸಕ್ಕಿಲ್ಲ. ಯಾಕೆ ಏನಾಯ್ತು ಭೀಮಪ್ಪ? ಲಕ್ಷ್ಮಿ ಅಪ್ಪ ನಾನಿರುವಾಗ ನನ್ನ ಹೆಸರಿದ್ ಕರೀದೆ, ತುಂಬಿದ ಜಾತ್ರೆಯಲ್ಲಿ ನನ್ನ ಮಗಳ ಹೆಸರಿದ್ ಕರಿತಿದ್ಯಲ್ಲ, ನನಗೆ ಸರಿ ಕಾಣಕ್ಕಿಲ್ಲ. ಏನೋ ಹೆಸರು ಬಲ ಜೊತೆಗೆ ಅಭ್ಯಾಸ ಬಲ ಹಿಂಗ್ ಕರೆದು ಬಿಟ್ಟೆ. ಏನ್ ಅಭ್ಯಾಸ ಬಲ ಅಂದ್ರೆ? ಯಾವಾಗ್ಲೂ ನನ್ ಮಗಳು ಧ್ಯಾನ ಮಾಡ್ತಿರ್ತೀಯ? ಹಂಗಲ್ಲ ಭೀಮಪ್ಪ, ಕೆಲವರಿಗೆ ಸರಸ್ವತಿ ಧ್ಯಾನ, ಕೆಲವರಿಗೆ ಲಕ್ಷ್ಮಿ ಧ್ಯಾನ, ನಂಗೆ ದಕ್ಷಿಣ ಧ್ಯಾನ, ಹಂಗಾಗಿ ಲಕ್ಷ್ಮಿ ಲಕ್ಷ್ಮಿ ಅಂತ ಕರೆದು ಬಿಟ್ಟೆ. ಆಯ್ತಾಯ್ತು, ನಿಮ್ ಪಾಡಿ ನೀವು ಹೋಗು, ನಾವು ಹೋಯ್ತೀವಿ. ಲಕ್ಷ್ಮಿ ಬಂಡರ್ ಸಮ್ನ ಬಂಡಿತ ಹೋಗ್ಬೇಕು, ಬಾಬಾ ಹೋಗೋಣ ಬಾ. ಗಿರಿಗೌಡ, ಹೆಚ್ಚುಗಳೆಲ್ಲ ಹೆಂಗ್ ಓಡ್ತಾವಲ್ಲಪ್ಪ ಜಾತ್ರೆಯಲ್ಲಿ, ಹೆಂಗ್ಸರು ಮಕ್ಕಳೆಲ್ಲ ಅವ್ರೆ, ಏನಾದ್ರು ಹೆಚ್ಚು ಕಮ್ಮಿ ಅದೇನಪ್ಪ ಗತಿ? ಇದು ಯಾವ ಸೇವೆ ಕಾರಣ, ಅಮ್ಮವ್ರ ಮಹಿಮೆ ಇದ್ರಲ್ಲಿ ಗೊತ್ತಾಗ್ತೈತೆ, ಹೆಂಗ್ ಓಡಿದ್ರು ಯಾರಿಗೂ ಏನಾಗಕ್ಕಿಲ್ಲ. ಈ ಬಂಡಿ ಕಟ್ಟ ಅಂದ್ರೆ ಎಮ್ಮೆ ಹಂಗ್ ಮಲಿಯ ಎತ್ಗಳು ಕುದುರೆ ಹಂಗ್ ಓಡ್ತಲ್ಲ ಕಣ. ಈ ಬಂಡಿ ಕಟ್ಟಿದ ಎತ್ಗಳಿಗೆ ರೋಗ ರೋಜನೆ ಏನು ಬರಕ್ಕಿಲ್ಲ. ನಿನ್ ಕೈನ ಕಿಸಿಯಕ್ ಆಗಿದ್ರೆ ಬಂಡಿ ಯಾಕಯ್ಯ ಕಟ್ಟಕ್ಕೋಗೆ? ಏನಾದ್ರೂ ಅನಾಹುತ ಆಗಿದ್ರೆ ಏನ್ ಕತಿ? ಬೇರೆ ಯಾರಿಗಾದ್ರೂ ಬಂಡಿ ಓಡ್ಸ ಕೇಳೋ. ಅಯ್ಯ ಅಪ್ಪ ಒಳ್ಳೆ ಗಂಡ ಅಂತ ತಪ್ಪಿಸ್ದಂಗಾಯ್ತು. ಅಪ್ಪ ಮಾರಾಯ, ಏನ್ ಬರೀ ಇಂತ ಮೈಮುಳೆ ಮುರಿಯೋ ಅಂತ ಕೆಲ್ಸಾನೆ ಮಾಡ್ತಾ ಇರ್ತೀಯೋ? ಅಥವಾ ಜಾತ್ರನಾಗ ಏನಾದ್ರು ಮಜಾ ಇದೆ ತರಿಸ್ತೀಯ ಹಂಗೆ? ಬಂದ್ರೆ ಹೋಗೋಣ. ನೋಡ್ರಲ್ಲ ಎಲ್ರಿಗೂ ಹೇಳ್ತೀನಿ, ಜೋಕಾಲಿ ನಿಂತಾಡ್ಗೆ ಕಾಲಿ ಇರ್ತಾವ ಕುಡ್ಕೊಂಡ್ಬಿಡ್ಬೇಕು, ಆಮೇಲೆ ಜಾಗ ಸಿಕ್ಕಿಲ್ಲ ಅಂತ ಜಾತ್ರೆನಾಗೆಲ್ಲ ಜಾಪಾಲ ಮಾತ್ರ ತಗೊಳ್ತಾರ ಆಗ್ಬೇಕು. ನಮ್ಗೆ ಜಾಗ ಸಿಕ್ತು.
ಮಗಳು ಹಿಂಗಳಲ್ಲ ಮಹಾಲಕ್ಷ್ಮಿ ರೂಪ ಮಹಾಲಕ್ಷ್ಮಿ ರೂಪ ಕಣ್ಣಿಂದೆ ಸೆಳ್ಕೊಂಡೆ ಈರೇಗೌಡ್ರು ಇನ್ನೂ ಬರ್ಲೇ ಇಲ್ವಲ್ಲ ಗೊತ್ತೇರೆ ಮೀರ್ತ ಬಂತು ಈಗ ಏನ್ರಪ್ಪ ಮಾಡೋದು ಏನ್ ಮಾಡೋದು ಅಂದ್ರೆ ಕಾಯ್ಬೇಕು ನಮ್ಮ ಅಪ್ಪ ಬರಗಂಟ ಕಾಯ್ಬೇಕು ಅಷ್ಟೇಯ ನನ್ಗೇನೋ ಹಿಂಗ ಅನಿಸ್ತೈತೆ ಇದುವರೆಗೂ ಹಿರೇಗೌಡ್ರು ಯಾವ್ದೋ ಕಾರಣಕ್ಕೆ ಇಲ್ಲಿ ಬಂದಿಲ್ಲ ಅದಕ್ಕೆ ಅದೇ ಊರ್ನವ್ರು ಸುತ್ತಲಳ್ಳಿಲಿ ನ್ಯಾಯ ಮಾಡೋರು ರಾಮಣ್ಣವರೇ ರಥ ಹೇಳಿಲಿ ಅಂತ ಕುಟ್ಟುವಾಗ ಅದೆಲ್ಲ ಹೆಂಗಾಗತ್ತೆ ಈಗ ಹಿರೇಗೌಡ್ರು ಇಲ್ದಿದ್ರೇನು ಅವ್ರ ಮಗ ಸಿಂಗಾರಿಗೌಡ ಇಲ್ವಾ ಇರ್ಬೋದು ಇಲ್ಲ ಅಂತ ಯಾರು ಹೇಳಿದ್ದು ಅದಕ್ಕೆಲ್ಲ ಹಿರಿತನ ಮುಖ್ಯ ಓ ಹಂಗಂತ ನಮ್ಮ ಮಂತನಕ್ಕೆ ಅವಮಾನ ಮಾಡ್ತೀರಾ ಇದ್ರಲ್ಲೇನೋ ಮಸ್ಲತ್ ಐತೆ ನಾನು ಇದೆಲ್ಲ ಸಹಿಸಾಕಿಲ್ಲ ಏನ ಮಸ್ಲತ್ ಇಸ್ತದ್ದು ಅಂತ ಮಾತಾಡ್ತಿದ್ದೆ ಯಾರು ಇಲ್ದ ಮನೆಗೆ ಈ ರತ್ನ ಯಜಮಾನಿ ಅಂದಂಗೆ ಏನೋ ಹಿರಿಯ ನಿಮ್ಮಪ್ಪ ಅಂತ ಮರವಾದಿ ಕೊಟ್ರೆ ಹಿಂದ ಯಾಕೋ ಮಿತಿ ಮೀರ್ತಾ ಐತೆ ಅಷ್ಟೇಯ ಏಯ್ ಮಿತಿ ಮೀರ್ತಾ ಇರೋದು ನೀನು ನಾನಲ್ಲ ಒಂದ್ ಹೇಳ್ತೀನಿ ಕೇಳಿ ನಮ್ಮಪ್ಪ ಬರಗಟ್ಟ ರಥ ಮುಂದಕ್ಕೆ ಹೋಗಕ್ ಬಿಡಲ್ಲ ಇದಕ್ಕೆಲ್ಲ ಯಾಕೆ ದಾಸರ ಮಾಡ್ಕೊಂತೀಯ ಸಿಂಗಾರಿಗೌಡ ನಿಮ್ಮಪ್ಪ ಬರೋ ಗಂಟ ಕಾಯ್ಬೇಕು ಅಂದ್ರೆ ಕಾಯೋಣ ಇದ್ರಾಗ ನಂದೇನು ತಕರಾರಿಲ್ಲ
ಎದ್ದಾಗ ಮತ್ ಬಿದ್ದೋಗ್ಲಿ ಅಂತ ಮಾತಾಡ ರಮಣ. ಒಳಗಡೆ ಇಸ ಇಟ್ಕೊಂಡು ಹೊರಗಡೆ ವೈಯಾರ ಮಾಡಿದ್ರೆ ನಂಗೆ ಗೊತ್ತಾಗಲ್ಲ ಅನ್ಕಂಡ್ಯ. ಸುತ್ತೇಳಿ ಜನ ಸೇರಿರುವಾಗ ಕಡ್ಡಿನ ಗುಡ್ಡ ಮಾಡಿ ಒಳ್ಳೆ ಕೆಲಸ ಕಲ್ಲಾಕ್ ಬೇಡ ಸಿಂಗಾರಿ. ಯಾವ್ದು ಒಳ್ಳೆ ಕೆಲಸ? ರಾಮಣ್ಣವ್ರ ಹತ್ರ ಹೇಳಿದ ಒಳ್ಳೆ ಕೆಲಸ, ಅವ್ರ ಹತ್ರ ಹೇಳಿ ಬಿಡಿ. ರಾಮಣ್ಣವ್ರೆ ರಾಮಣ್ಣ ರಥ ಹಿಡಿತಾರ ಅವಾಗ ನಮ್ಮವರು ರಥದ ಕಡಾಣಿ ತೆಗಿಬೇಕು. ದಯ ಮಾಡವರೇ ಏನಾಯ್ತ ಅಣ್ಣ? ನೋಡು ಮನೆ ಕಡ ಇರೋ ಕೆಲ್ಸನ ಯಾವ ಹಲ್ಕಟ್ಟ ಮಗ ಮಾಡಿ ಬಂದಿದ್ದೇನೆ. ಹೋಗು ನಾನು ಬಂಡಿಕರ ಲಕ್ಕಮ್ಮ ಹೋಗು. ನಾನು ನೀವೆಲ್ಲ ಮುಂದೆ ಜೇಕರ ಹಾಕಿ ಕಳೆ ಕೊಡೋ ತರ ನಿಂತವಳಲ್ಲ ಯಾರ್ಲ ಹುಡ್ಗಿ ಕುಟೋಗ ಏನ್ ಚಂದಾಗವಳೆ ಸಿಂಗರಿಗೌಡ ಪೋಲೆ ಚಂದಾಗವಳೆ ಒಳ್ಳೆ ರಸ್ಪುರಿ ಮಾವನ ಅವಳೆ ಅಲ್ಲ ಆ ಹಣ್ಣು ಯಾವ ಮರದಕ್ಕೆ ಯಾವ ತೋರ್ತಾ ಬರ್ತೀವಿ ಎಲ್ಲ ತಲಾಸ್ ಮಾಡ್ಕೊಂಡ್ಬಿಡ್ತೀನಿ. ಇದೆಷ್ಟು ಎಂಟಾಣಿಗೆ ಹತ್ತು ಕಣವ? ಯಾವೂರು ಚಂದಾಪುರ? ಯಾರ ಮಗಳು? ಬಾರೆ ನಡಿಗೆ ಮಣಿ, ಇವ್ರು ಯಾರೇ ನಮ್ ಹಿಂದೆನೆ ಬರ್ತಾವ್ರಲ್ಲ ಊರು ಬಿಟ್ಟು ಬಸ್ಸ ಬಂದಂಗೆ ಹಸಿ ಮೂಗ್ದಾರ ಹಾಕ್ಬೇಕು ನೋಡಿ ಅವ್ರಿಗೆ. ಬರೀ ಮೂಗ್ದಾರ ಅಲ್ಲ, ಮೂತಿಗೊಂದು ಮುಸ್ಕುಕೇನು ಕಟ್ಬಿಡ್ಬೇಕು. ಏನೋ ನಮ್ ಹಿರಿಯರು ಸುತ್ತೇಳಹಳ್ಳಿ ಜನ ಸಂತೋಷವಾಗಿರ್ಲಿ ಅಂತ ಜಾತ್ರೆ ಮಾಡಿದ್ರೆ ಈ ಮೂದೇವಿಗಳು ಊರು ಬಿಟ್ಟವ್ರೆ ಹಿಂದೆನೆ ಬರ್ತಾವ್ರೆ. ಈಗ ಏನ್ ಮಾಡೋದು? ಏನ್ ಹೇಳ್ಕೊಳ್ಳೆ ಲಕ್ಷ್ಮಿ, ನಾವು ಬರ್ತೀವಿ ತಪ್ಪಿಸ್ಕೊಂಡು ಓಡಬಿಟ್ಟು. ಆಯಾ ನಮ್ ಕಂಡಿದ್ದವು ಅಷ್ಟು ರೀತಿ ತಪ್ಪಿಸ್ಕೊಳಕಾಗತ್ತಾ? ನೀನೇನು ಯೋಚನೆ ಮಾಡ ಸುಮ್ನೆ ಇರು. ಅವನ ಅಷ್ಟೇ ಕೇಳ್ತಾರಲ್ಲ ಬಂದ್ ಗಾಡಿ ಕತ್ತಮ್ಮೇ ತಂಬಡಿ. ಲೇ ಹುಡ್ಗಿ, ಯಾಕ್ ಸುಮ್ನೆ ನಡ್ಕೊಂಡು ಹೋಯ್ತೀಯ? ನೀನು ನಿನ್ ಗೆಳ್ತಿ ಗಾಡಿ ಹತ್ತಿ ಮನೆ ಬಾಗಿಲಿಗೆ ಮಲ್ಲಿಗೆ ಉತ್ತರ ಮುಟ್ಸೋಯ್ತೀನಿ. ಏಯ್, ನಿನ್ ಮೈಯಾಗ ಏನಾರ ದೆವ್ವಾಗಿ ಒಕ್ಕೈತಾ? ಹೆಂಗೆ ದೆವ್ವ ಒಕ್ಕಿಲ್ಲ, ನಿನ್ ರೂಪ ಒಕ್ಕೈತಿ. ರೂಪ ರೂಪ ನಿನ್ ನಾಲ್ಗೆ ಸೇದೋಗ, ನೀನ್ ಇಲ್ಲ ನೆಗೆದ್ ಬಿಟ್ಟು ಸಾಯ ಮಾನ ಮರವದ ಇಲ್ವನಯ್ಯ ನಿಂಗೆ ಹೋಗಯ್ಯ. ಇವಳ ಅಜ್ಜಿ ಕುಟ್ಟಾಗ ಇಷ್ಟು ವಯಸ್ಸಿಗೆ ಎಷ್ಟೊಂದು ಮಾತಾಡ್ತಾವಳೆ. ಸಿಂಗರಿಗೌಡ, ನೀನ್ ಏನ್ ಹೆದರ್ಕೋಬೇಡ,
ಹಿರಿಯರು ಹೇಳೋರಲ್ಲ ಮರಳಿ ಯತ್ನವ ಮಾಡುವಂತ, ಮೊದ್ಲು ಮನೆಗೆ ಮರಳವ ಆಮೇಲೆ ಯತ್ನ ಮಾಡವ ನಡಿ. ಯತ್ನ ಮಾಡ್ತೀಯೋ ಪ್ರಯತ್ನ ಮಾಡ್ತೀಯೋ ನನ್ ಬುಟ್ಟೆ ನಾನು ಮಾಬುಟ್ಟಿಯ ಮರಿಬೇಡ. ಹುಡ್ಗಿ ಯಾಕೆ ಹಿಂಗ್ ನಡ್ಕೊಂಡು ಹೋಗ್ತೀಯ? ಹೊತ್ಬಿಡ್ಗ ಹೊತ್ತಾಯ್ತು. ನೀನು ನನ್ ಗೆಳತಿ ಇಬ್ರು ಬಂದ್ ಗಾಡಿ ಹತ್ತಿ ಜೋಪಾನ ಊರ್ ಸೇರ್ಸಿ ಹೋಗ್ತೀನಿ. ನಿನ್ ಮೈಯಾಗೆ ದೆವ್ವಾಗಿ ಒಕ್ಕಾಯ್ತಾ ಹೆಂಗೆ? ದೆವ್ವ ಹೋಗಿಲ್ಲ ಹುಡ್ಗಿ, ಹೇಳಕ್ಕಾಗ್ದಿರೋ ಅನುಭವ ಹೋಗ್ತೈತೆ. ಒಳಗಲ್ಲ ಹೂವಿನ ಬಳ್ಳಿ ಮಾತಲ್ಲ ಮೊಗ್ಗು, ಅದ್ ಏನಂತ ಹೇಳಕ್ಕಾಗ್ತಿಲ್ಲ. ನೀನ್ ನಾಲ್ಗೆ ಸೇದೋಗ ನೀನ್ ಇಲ್ಲೇ ನೆಗದ್ವಿ ಸಾಯ. ಚೇಚೆ ಹಂಗೆಲ್ಲ ಮಾತಾಡ್ಬಾರ್ದು ಮಣಿ, ವಸಿ ಮಾನ ಮರವದೆ ಕೊಟ್ಟು ಮಾತಾಡ್ಬೇಕು. ಹೆಣ್ಣು ಮಕ್ಳ ಬಾಯಾಗೆ ಇಂಥ ಮಾತು ಬರ್ಬಾರ್ದು ಕಣೆ. ಏನೋ ವಸಿ, ಅವಳ ಬಾಯಿ ಚಪ್ಲ ತಿಳ್ಸ್ಕೊಳ್ಳಿ ಬಿಡು. ಯವಿ ಯವಿ ಯವಿ, ನೀನ ಹಿಂಗ್ ಮಾತಾಡ್ತಿರೋದು? ಮೊದ್ಲಿಂಗೆಲ್ಲ ಬೈದು ನೀನೆ ತಾನೆ? ಆ ಮಾತೆಲ್ಲ ನಗ್ಗುನಿ ಕಾಯಿ ತರ ಬಂದಿದ್ರಲ್ಲ ಅವ್ರಿಗೆ, ಇವ್ರಿಗೆಲ್ಲ ಬಾ ಗಾಡಿ ಹತ್ತಿ ಬಾ ಮಣಿ. ಮಣಿ ಬಾರೆ ನಡಿ ಹತ್ತಿ ಹತ್ತಿ. ಹೈ ಮಣಿ 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 ಮಣಿಗೊಂದು ದಾರ, ದಾರದ ಜೊತೆ ಮಣಿ ಸೇರಿ ಚಂದದೊಂದು ಹಾರ. ತಾನಿ ತಂದಾನ ತಂದನ ತಂದಾನ ತಂದನ ತಂದಾನ ತಂದನ ತಂದಾನ ತಾನಿ ತಂದಾನ ತಂದನ ತಂದಾನ ತಂದನ ತಂದಾನ ತಂದನ ತಂದಾನ. ನಿನ್ ಹೆಸರೇನು ಮಣಿ ಅಂತ ಗೊತ್ತಾಯ್ತು, ಆದ್ರೆ ಮಣಿ ಜೊತೆ ಇರೋ ದಾರದ ಹೆಸರೇ ಗೊತ್ತಾಗ್ಲಿಲ್ವಲ್ಲೇ. ಗೊತ್ತಾಯ್ತು ಗೊತ್ತಾಯ್ತು, ಆದ್ರೆ ದಾರಕ್ಕೊಂದು ಹೆಸರು ಬೇಕಲ್ಲ. ಒಸಿ ಉದಾರವಾಗಿ ಹೇಳಿದ್ರೆ ಆಗಲ್ವಾ? ಹೆಣ್ಣು ಮಕ್ಕಳನ್ನ ಗಾಡಿ ಕೂರಿಸ್ಕೊಂಡು ಹಿಂಗೆಲ್ಲ ಆಡಬಾರ್ದು ಅಂತ ಒಸಿ ಹೇಳೆ ಮಣಿ. ಏನೋ ಹೆಸರು ಕೇಳಿದರೆ ಕೆಸರಲ್ಲಿ ಬಿದ್ದವ್ರ ತರ ಆಡಬಾರದು ಅಂತ ಹೇಳೆ ಮಣಿ. ನನ್ ಹೆಸರು ಮಾತ್ರ ಕೇಳಿ ತಮ್ ಹೆಸರು ಹೇಳ್ದೆ ಇರೋ ಬಲ್ಮೋಸ ಅಂತ ಹೇಳೆ ಮಣಿ. ಹೆಸರು ಕೃಷ್ಣ ಅಂತ ಹೇಳಮ್ಮ ಮಣಿ, ನನ್ನ ಹೆಸರು ಕೃಷ್ಣ ಅಂತ ಹೇಳಮ್ಮ ಮಣಿ. ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರ ಅಂತ ಈಗ್ಲೇ ಕೇಳ್ಬಿಡೆ ಮಣಿ. ಚಚೆ ಅದಲ್ಲ ದ್ವಾಪರ ಯುಗಕ್ಕೆ, ಈ ಕಲಿಯುಗದ ಕೃಷ್ಣ ಯಾವ ಕಣ್ಣೇನು ಕಣ್ಣೆತ್ತಿ ನೋಡಲ್ಲ, ಯಾವ ಕಣ್ಣೇನು ಕಣ್ಣೆತ್ತಿ ನೋಡಲ್ಲ. ನನ್ನ ನೋಡಲ್ವಾ? ನೋಡ್ತಾನೆ ಇದೀನಲ್ಲ. ಮಾತು ಮಾತಲ್ಲೇ ಮಾತು ಮರ್ಸ್ಬೇಡಂತ ಹೇಳೆ ಮಣಿ, ಇವಾಗಲ್ಲಾದ್ರೂ ಹೆಸರನ್ನ ಹೇಳಲ್ಲಿ ಕನ್ಯಾಮಣಿ. ನನ್ ಹೆಸರು ಒಂದು ಹೂವಿನ ಹೆಸರಾಗಿ ಸೇರ್ಕೊಂಡೈತೆ ಅಂತ ಹೇಳೆ ಮಣಿ. ನನ್ ಹೆಸರು ಒಂದು ಹೂವಿನ ಹೆಸರಾಗಿ ಸೇರ್ಕೊಂಡೈತೆ ಅಂತ ಹೇಳೆ ಮಣಿ. ಅದು ಯಾವ ಹೂ ಅದು ಯಾವ ಹೂ, ನೆಲದ ಮ್ಯಾಲೈತೋ ಅಂಬರದಾಗೈತೋ, ನೆಲದ ಮ್ಯಾಲೈತೋ ಅಂಬರದಾಗೈತೋ, ಗೊತ್ತಾಗಿಲ್ವಲೇ ಮಣಿ ಕಣ್ಮಣಿ. ನೆಲದ ಮ್ಯಾಲೆ ಹುಟ್ಟಿ ಅಂಬರದಾಗೆ ಚಾಚ್ಕೊಂಡೈತೆ, ನೆಲದ ಮ್ಯಾಲೆ ಹುಟ್ಟಿ ಅಂಬರದಾಗೆ ಚಾಚ್ಕೊಂಡೈತೆ ಅಂತ ಹೇಳಿ ಮಣಿ, ಬೇಗ ಹೇಳಿ ಮಣಿ. ಅಂಬರಕ್ಕೆ ಚಾಚ್ಕೊಂಡೈತೆ, ಅಂಬರ ಅಂದ್ರೆ ಕನಕಾಂಬರ. ಓ ಗೊತ್ತಾಯ್ತು, ಕನಕ 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 ಎಷ್ಟು ಚೆಂದಾಗೈತೆ, ಕನಕ ಕನಕ ಆಹಾ ಮುದ್ದಾಗೈತೆ. ಹೌದು ಹೌದು
ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳ ಕನಕ. ಮೊಮ್ಮಕ್ಳು ಇವರು, ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ದಂಗ ಆಗೈತೆ. ಈ ಮನೆಯಾಗೆ ಜಾತ್ರೆ ಪಾತ್ರೆ ಅಂತ ಓಡಾಡ್ಕೊಂಡಿದ್ರೆ ಮನೆಗೆ ಅಕ್ಕಿ ತಂದು ಕೊಡೋದು ಯಾರು, ಬೇಳೆ ತಂದು ಕೊಡೋದು ಯಾರು, ರಾಗಿ ತಂದು ಕೊಡೋದು ಯಾರು? ಮೈ ಬಗ್ಸಿ ಕೆಲಸ ಮಾಡಿದ್ರೆ ನಮ್ಮ ಹೊಲದಾಗೆ ಚಿನ್ನ ಚಿನ್ನ ಬೆಳಿಬೋದು. ಯಾರಿಗೆ ಬೇಕಾಗಿತ್ತು ಹೊಲ ಗದ್ದೆ ಎಲ್ಲಾನು? ಊರಿನ ಉಸಾಬರಿ ನೋಡೋದು ಅಣ್ಣನ ಕೆಲಸ, ಮೂಗ್ದಾರ ಇಲ್ದರ ಓರಿ ಹಂಗೆ ಊರೆಲ್ಲ ಅಲ್ದಾಡೋದು ತಮ್ಮನ ಕೆಲಸ. ಬಲು ಸಾಂದಾಗೈತೆ ಜೋಡಿ. ಅದ್ಯಾಕೆ ಬಾಯೋದಂಗೆ ಮಾತಾಡ್ತೀಯೇ? ಈ ನ್ಯಾಯದ ಕುಂಟೆಲಿ ನಮ್ಮ ಮಂತನ ಮುಂಚಿನಿಂದಲೂ ನ್ಯಾಯ ಪಂಚಾಯತಿ ಮಾಡ್ಕೊಂಡು ಬಂದೈತೆ, ಅದು ನಾನ್ ಬಿಡಕಾಯ್ತದ? ಬಿಡಿಬಿಡಿ ಬಿಡಿಬಿಡಿ, ಕಟ್ಕೊಂಡು ಕಂತೆ ಪುರಾಣ ಹೇಳಿ ಹೊಟ್ಟೆ ತುಂಬತೈತೆ. ನೀವಂತೂ ಹಿಂಗಾದ್ರಿ ನಿನ್ ತಮ್ಮನಗಾರ ಬಿರ್ನೆ ಒಂದ್ ಮೂಗ್ದಾರ ಹಾಕಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಇವನ್ ಮದುವೆ ಮಾಡ್ಬಿಟ್ರೆ ಎಲ್ಲ ಸರ ಹೋಯ್ತದೆ. ಆಯ್ತದೆ ಆಯ್ತದೆ, ಎಲ್ಲ ಗುಡ್ಸಿ ಗುಂಡಾ ಅಂತ ಆಯ್ತೈತೆ. ನಿಮ್ ಬುದ್ಧಿಗೆ ಏನ್ ಹೇಳೋಣ, ನೀವು ನ್ಯಾಯ ಅಂತ ಅಲಿತಾ ಇರ್ತೀರಾ. ಅವ್ನ್ ಮದುವೆ ಮಾಡ್ಕೊಂಡು ಎಂದ್ರ ಪಕ್ಕ ಬೆಚ್ಚಗಿರ್ತಾನೆ, ನಾನ್ ಹೋಯ್ತೀನಿ ಉಳಕ್ಕೆ ಗದ್ದನ. ಕೃಷ್ಣ, ಏ ಕೃಷ್ಣ ಕೃಷ್ಣ, ಇಟ್ಟುಕೊಂಡೋಗ ಕೃಷ್ಣ. ನೋಡು ಅವನು ಹೊಂಟೆ ಹೋದ, ಯಾಕೆ ಹಿಂಗ್ ಬೇಸರ ಮಾಡ್ತೀಯ? ನಿನ್ ಬಾಯಿ ನಾವು ಅದ್ಭುತದಲ್ಲಿಡು. ಮನಸ್ಸು ಇವತ್ತಷ್ಟು ಸರಿ ಇದ್ದಂಗ್ ಕಾಣೋದಲ್ಲಪ್ಪ. ಹಂಗಿಲ್ಲ ಏನಾರ, ಎಲ್ಲ ಸರಿಯಾಗಿ ಐತೆ. ಮರೆಬಾಚಬೇಡಿ ಕೃಷ್ಣ, ನೀ ಎಂದೂ ತಾಳ ತಪ್ಪಿದಾವಲ್ಲ. ಜಾತ್ರೆಗೆ ಹೋಗಿ ಬಂದಾಗಿನಿಂದ ಯಾಕೋ ನಿನ್ನ ಮನಸ್ಸು ಬೇರೆ ಆಗೈತಿ. ಏನಾಗೈತಿ ಹೇಳಪ್ಪ ಹೇಳು. ಅಂಥದ್ದೇನಿಲ್ಲ ಏನಾರೆ.
ನಾನು ವಯಸ್ಸಿನ ಅವರಿಗೆ ಹೇಳಬಾರ್ದಂತ ವಿಷಯ ಇರ್ಬೇಕಲ್ಲ. ಏನು ಅಂತ ಹೇಳಿ ಅಯ್ಯನವ್ರೆ, ಹೇಳ್ಬೇಕದನ್ನ ಹೇಳೋಕೆ ಮಾತೇ ಸಿಗ್ತಾ ಇಲ್ಲ, ಅನ್ಸದನ್ನ ಹಂಚ್ಕೊಳ್ಳೋಕೆ ಆಗ್ತಾ ಇಲ್ಲ. ನನ್ನ ಒಳಗಡೆ ಇರೋ ಮೊಗ್ಗು ಬಿಡೋಕ್ಕೂ ಮುಂಚೆ ಬೂದಿ ಆದಂಗೆ ಅನಿಸ್ತೈತೆ. ಯಾಕೆ ಏನು ಒಂದು ಹೇಳಕ್ಕಾಗ್ತಿಲ್ಲ. ಅನಿಸಿದ್ದೆಲ್ಲ ಹೇಳುವಂಗಿದ್ರೆ ಮಾತು ಮೌನದ ನಡುವೆ ಅಂತರಾನ ಇರ್ತಿದ್ದಿಲ್ಲ. ನಿನ್ನ ಒಳಗಿನ ಬೆಂಕಿ ಹರಿದ ಮ್ಯಾಲೆ ಮಾತಾಗಿ ತಾನ ಹೊರಗೆ ಬರ್ತತಿ, ಆಗ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗ್ತದೆ. ಈ ತನಕ ನಿನ್ನ ಮನಸ್ಸು ಬಿಗಿ ಹಿಡುಕು. ಕಟ್ಟಿರುವ ಗುಡಿಯಲ್ಲಿ ಉಚ್ಚಿರುವ ಮಡಿಯಲ್ಲಿ ಪುಟ್ಟ ಧೂಪ ದೀಪದಿ ಶಿವನಿಲ್ಲ ಬಗೆ ಬಗೆ ಮಂತ್ರದಲ್ಲಿ ಯಾಗ ಯಜ್ಞಗಳಲ್ಲಿ ಜಪ ತಪ ವ್ರತದಲ್ಲಿ ಅವನಿಲ್ಲ ಮಣ್ಣ ಕಣ ಕಣದಲ್ಲೂ ಜೀವ ಜೀವಗಳಲ್ಲೂ ಒಳಗಿನ ಕಣ್ಣಿಗೆ ಕಾಣುವಾತನು ದೇಹವೆಂದರೆ ಓ ಮನುಜ ಮೂಳ ಮಾಂಸಗಳ ಕಡೆಗೆ ನಿಜ ಮನಸ್ಸು ಆಶೆ ತುಂಬಿದ ಕಣಜ ಮೋಹದಿಂದ ದುಃಖವು ಸಹಜ ಕೋಲು ದೇವರು ಗುರುವೆ ಕಾರಣ್ಯಕ್ಕೆ ದಯ ಮಾಡವರೇ ದುಡ್ಡು ನಮ್ಮಪ್ಪ ಕೊಡ್ತಾನೆ. ಇದ್ಯಾಕವ್ ಹೆಂಗ್ ನೋಡ್ತಿದ್ದೆ, ಇದೆಲ್ಲ ಮಾಮೂಲಿ ಅಲ್ವಾ, ಒಳಕಂಡೆ ವಾ. ಅಪ್ಪ ಮಗಳು ನಿಂತು ಕತೆ ಮಾತಾಡ್ತಾ ಇರೋದ್ ನೋಡು. ಲೇ ಮುದೇವಿ, ನಿನ್ ರಾಜ್ಕುಮಾರಿ ಹೆಂಗ್ ನಿಂತು ಬಿಟ್ರೆ ಮನೆ ಕೆಲ್ಸ ಯಾರೇ ಮಾಡೋರು? ರಾಸ್ ಬಟ್ಟೆ ಬಿದ್ದೈತೆ, ಇನ್ನು ಪಾತ್ರೆ ತಿಕ್ಬೇಕು ಅಲ್ವೇ? ನಿನ್ ನೀರ್ಗೋಗ್ ಎಷ್ಟೊತ್ತಾಯ್ತು ಈಗ ಬತ್ತಾ ಇದೆಯಲ್ಲ, ಯಾವನ್ ನೋಡಕ್ಕಾಗಿದೆ? ಅಟ್ಟೆಲ್ ಒಂದ್ ತೊಟ್ಟು ನೀರಿಲ್ಲ, ಇಲ್ಲಿ ಭಿನ್ನ ಆಣೆ ಮಾಡ್ತಾ ನಿಂತಿದ್ಯಲ್ಲ, ಹೋಗ್ ತುಂಬಸಗೋ. ಆಗ್ಲೇ ಎರಡ್ ಬಿಂದಿಗೆ ನೀರ್ ತಂದಾಕಿವ್ನಿ ಚಿಕ್ಕವ. ಅದ್ಯಾಕಮ್ಮಿ, ಅವಳ ಮೇಲೆ ಹುಲಿ ಹಂಗ್ ಎಗಿರ್ ಬಿಡ್ತಿಯಲ್ಲ. ಮಗಳ ಪರವಹಿಸಿದ್ ಸಾಕು, ಸುಮ್ಕೆ ಹೋಗ್ ಬಿದ್ಕೋ. ಇಟ್ ಮಾಡಿದ್ಮೇಲೆ ಎಬ್ಬಿಸ್ತೀನಿ, ನುಂಗೆ ಮತ್ತೆ ಬಿದ್ಕೊಳೆ ಅಂತೆ. ಅಷ್ಟೇ ತಾನೇ ನಿನ್ ಕೈಲಿ ಕಿಸಿ ಹಾಕಾಗೋದು? ಈ ಮನೆಗ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಇವಳ್ ನಿಂಗೆ ಬಿಟ್ರೆ ಇವಳೇ ನಮ್ ಕೈಗ್ ಸಿಗಾಕಿಲ್ಲ. ಹೆಂಗೂ ಹೆಂಡ್ತಿನ್ ಕಳ್ಕೊಂಡ್ ನಮ್ಮ ಅಣ್ಣ ಮನೆಗೆ ಬಂದ್ ಕುಂತವ್ನೆ, ಅವ್ನಿಗ್ ಕಟ್ಬಿಟ್ರೆ ಎಲ್ಲ ಸರಿ ಹೋಯ್ತದೆ. ಸರಿಯಾಗಿ ಹೇಳದೆ ಕಣವ, ನಿನ್ ಮಗಳನ್ನ ನಾನು ಕೂಡ್ಕೆ ಮಾಡ್ಕೊಟ್ಬಿಡು ಅಂತ, ಅವಾಗ ಚೆನ್ನಾಗೇ ನೋಡ್ಕೊಂತೀನಿ. ಹೇಳೋನು ನನಗೆ ಕೇಳೋನು ನಾನೇ. ಮೊದ್ಲು ಕನ್ನಡಿಲಿ ಮುಸ್ಲಿಂ ನೋಡ್ಕೊ, ನಿಂತ್ಕೊಳಕ್ಕೆ ತಾಕತ್ತಿಲ್ಲ, ಇವನ್ಗೆ ಕೂಡ್ಕೆ ಮಾಡಿಸ್ಬೇಕಂತ ಕೂಡ್ಕೆ. ಇವನ್ ವಯಸ್ಸೇನು, ನನ್ ಮಗಳ ವಯಸ್ಸೇನು? ಅವನ್ ಯಾಕಂದಿರಿ, ನನ್ ವಯಸ್ಸೇನು ನಿಮ್ ವಯಸ್ಸೇನು ಕಟ್ಕೊಂಡಿಗೆ ಅನುಭವಿಸ್ತಾ ಇಲ್ವಾ? ಏ ಏನ್ ಮೂದೇವಿ ನೋಡ್ತಾ ನಿಂತ್ಬಿಟ್ಟೆ, ಹಿತ್ಲ ಕಸ ತೆಗಿ ಹೋಗೋ. ಓಕೆ ತಂಬಡಿ, ಬೊಂಬಡಿ ಬರ್ಸೋದನ್ನೆಲ್ಲ ಬಿಟ್ಟು ಸುಮ್ನೆ ನಮ್ ದುಡ್ಡು ಕಟ್ತೀಯೋ ಇಲ್ಲ ದೊದೆ ಕದಗಳೋ? ಬಿಡ್ರೋ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣ್ರು. ನೀನ್ ಮೊದ್ಲೇ ಬುಟ್ರೆ ಸಿಕ್ಕ, ಇವತ್ ಬಿಟ್ಬಿಟ್ರೆ ನಾವ್ ಮಣ್ಣು ಮುಗ್ಬೇಕಾಯ್ತದೆ. ಏ, ಅವತ್ತು ಜಾತ್ರೆಯಲ್ಲಿ ಕೈ ಮುಗಿದ್ರು ಅದು ಕಡಾಣಿ ತೆಗೆರೆ ದುಡ್ಡು ಕೊಡ್ತೀನಿ ಅಂದೆ, ಈಗ ನಮ್ಗೆ ಕೈ ಕೊಟ್ಟು ಮೇಡಮ್ ನಾನೇ ಹೇಳ್ತೀನಿ, ಇದ್ರಲ್ಲಿ ನಂದೇನು ಇಲ್ಲ ಕಣ್ರು. ಸಿಂಗರಿಗೌಡ ಹೇಳ್ದಂಗ್ ನಾನು ಕೇಳಿದೆ, ಅವ್ನ್ ದುಡ್ಡು ಕೊಡ್ಲಿಲ್ಲ ನಾನ್ ಕೊಡ್ಲಿಲ್ಲ ಕಣ್ರು. ಏನ್ ತಮ್ಮ ಸಮಾಚಾರ, ದೇವ್ರ ಮೈ ಮೇಲೆ ಬಂದ ತರ ಆಡ್ತಾ ಇದೀಯಾ? ಬುರ್ರ, ಅಯ್ಯೋ ನನಗೆ ತೋಚ್ಲೇ ಇರ್ವೆ, ದೇವ್ರ ಮೈ ಮೇಲೆ ಬಂದಿದ್ದು ನಾನು ಬಚಾವ್ ಆಗ್ಬೋದಾಗಿತ್ತು, ಈ ಕಳ್ಳನ ಮಕ್ಳ ಹತ್ರ ಸಿಕ್ಕಾಕೊಂಡ್ಬಿಟ್ಟೆ. ಅಂತ ತಪ್ಪ ಏನ್ ಮಾಡ್ದೆ ತಮ್ಮಪ್ಪ? ಸುಮ್ಕಿರಪ್ಪ ಕೃಷ್ಣಪ್ಪ, ಏನ್ ತಪ್ಪು ಮಾಡ್ದೆ ಅಂತ ಇಂತ ಅಪದ್ದ ಮಾತಾಡ್ತಿದ್ದೀಯ? ನಾನ್ ತಪ್ಪು ಮಾಡದ? ನಾನ್ ದೇವ್ರಿಗೆ ದುಡ್ಡು ಕೊಟ್ಟಿಲ್ಲ, ಇನ್ ಇವ್ರಿಗೆ ಕೊಡಕಾಯ್ತದ? ಎಲ್ಲ ಸಿಂಗಾರಿಗೌಡಿಗೆ ಸಂಬಂಧಪಟ್ಟಿದ್ದು. ಎಲ್ಲ ಇವನೇ ಮಾಡಿಸಿದ್ದು, ಮಾತು ನಂಬೇಡಿ. ಯಾಕೋ ಹಂಗ್ ಮಾತಾಡ್ತಾ ಇದೀಯ? ನಮ್ದೇ ಇರೋಂಥದ್ದು ಏನೋ ಮಾಡಿದ್ದೀನಿ ತಪ್ಪು? ನಾನು ಸಿಂಗಾರಿಗೌಡನ ತೋಟದಲ್ಲಿ ಕೆಲಸ ಮಾಡಿದ್ದಕ್ಕೆ ದುಡ್ಡು ಕೊಡಿಸಿ ಅಂತ ಬೇಡ್ಕಣ್ರಿ. ಹ್ಮ್,
ಏನೋ ಹೋಗ್ಲಿಪ್ಪ ಅಂತ ನನ್ ಸಿಫಾರಸ್ ಮಾಡಿದ್ರೆ ನನ್ನ ಹಿಡ್ಕೊಂಬಿಡದಾ? ಇದೇನೆ ಹೊಸ ಮಾತಾಡ್ತಾ ಇದ್ಯಾ? ಹ್ಮ್, ಮೈ ಮೇಲೆ ದೇವ್ರು ಬರ್ತಾ ಇದ್ದ ನಾನು ಹಿಂಗೆ ಮಾತಾಡೋದು. ಈಗ ಅದೆಲ್ಲ ಇರ್ಲಿ, ನಿಮ್ಗೆ ದುಡ್ಡನ್ನ ಬೇಕು ನನ್ನ ಜೊತೆ ಬನ್ನಿ ಕೊಡಿಸ್ತೇನೆ. ಹಂಗಾರಿ ತಮ್ಮಡಪ್ಪ ಕತ್ತಾಳೆ ಗಿಡದ ಕಿತ್ತಾಳೆ ಅಂತ ಕೇಳಿದ್ರೆ ಸಿಗುತ್ತೇನ್ರಯ್ಯ, ಸುಮ್ಕೆ ಬನ್ನಿ. ಪುಣ್ಯಾತ್ಮ ಬಂದವನೇ ಹೋಗ್ರಯ್ಯ, ಇಂಥವ್ರು ಇರೋದ್ರಿಂದಲೇ ಕಾಲ ಕಾಲಕ್ಕೆ ಒಂದಿಷ್ಟು ಮಳೆ ಬೆಳೆ ಆಗ್ತಾ ಇರೋದು. ಕರ್ಕೊಂಡೋಗಪ್ಪ. ಅಯ್ಯೋ ಸಿಂಗಾರಿ, ಆ ಮಾರಮ್ಮನೇ ಕಾಪಾಡ್ಬೇಕು ನಿನ್ನ. ಸಿಂಗಾರಿ ಗೌಡ, ಯಾವ ಸಿಂಗಾರಿ ಗೌಡ? ಏನು ಇವ್ರು ಕೊಡ್ಬೇಕಾದ ದುಡ್ಡು ಕೊಡು. ಯಾವ ದುಡ್ಡು? ಅದೇ ಕಡಾಣಿ ಬಾಪ್ತು. ಕಡಾಣಿ ಬಾಪ್ತು? ಯಾವ ಕಡಾಣಿ? ಏನ್ ಕತೆ? ಜಾತ್ರೆಯಲ್ಲಿ ರಥದ ಕಡಾಣಿ ತಗ್ಸಿ ಘನಂದಾರಿ ಕೆಲಸ ಮಾಡಿದ್ಯಲ್ಲ, ಆ ಬಾಪ್ತಿನ ಹಣ ಕೇಳೋಕೆ ನೋಡಿಲಿ ಈ ಪುಣ್ಯ ಪುರುಷ ಬಂದಿದ್ದಾರೆ ಬಿಸಾಕ ಅವ್ರ ಹಣನ. ಇಲ್ಲ, ನಾನ್ ಯಾರಿಗೂ ಯಾವ ಹಣನು ಕೊಡ್ಬೇಕಾಗಿಲ್ಲ. ಕಂಡೋರ್ ಮಕ್ಕಳನ್ನ ಆಳ್ಬಾವಿಗೆ ತಳ್ಳಿ ಆಳ ನೋಡ ಹಲ್ಕಟ್ ಕೆಲಸ ಮಾಡಿದ್ದು ಅಲ್ದೆ ಈಗ ಬಾಯಿ ಬಡಿತಾ ಇದ್ಯಾ? ಬಿಸಾಕ ಅವ್ರ ಹಣನ ಬಿಸಾಕಿಲ್ಲ ಅಂದ್ರೆ ಏನ್ ಪಂಚಾಯತ ಕಟ್ಟೆ ಹತ್ತಿಸ್ತೀಯ? ನಿನ್ ಗೋಮಾಳೆ ಕಿತ್ತು ಗೋರಿ ತೋಡಿಸ್ತೀನಿ. ಕೊನೆ ಸಾರಿ ಹೇಳ್ತಾವ್ನಿ, ಇವ್ರ ದುಡ್ಡು ಬಿಸಾಕು. ಗಂಡ ಗುಂಡಿ ಮಾಡಿ ಗಡಿಗೆ ತುಪ್ಪ ಕುಡಿಯೋ ಸಣ್ ಬುದ್ಧಿ ಬಿಟ್ಟು ನಾ ಹೇಳ್ದಂಗ್ ಕೇಳ್ತೀಯೋ? ಇಲ್ಲ ನಾನೇ ನಿನ್ ಜೇಬ್ ಕೈ ಹಾಕ್ಬೇಕು. ಮಗಲೇ ಕಂಡಿವ್ನಿ, ಏನ ಕೈ ಹಾಕ್ತಾನಂತೆ ಕೈ? ಏನ್ ಅಷ್ಟೊಂದು ಸದ್ರ ಅನ್ಕಂಡ್ಯಾ? ನನ್ ಜೇಬ್ ಕೈ ಹಾಕೋದು? ಜೇಬ್ ಕೈ ಹಾಕೋದು ಬೇಡ ಅನ್ನೋದಾದ್ರೆ ಮೈ ಮೇಲೆ ಕೈ ಹಾಕ್ತೀನಿ. ಊರು ಊರಿನ ಜನ ಊರಿನ ಕೆಲಸ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೌರವ ಇಲ್ದ್ರೆ ನಿನ್ನಂತವ್ರು ಇದ್ರೆಷ್ಟು ಬಿಟ್ರೆಷ್ಟು? ನೋಡ್ ಸಿಂಗಾರಿಗೌಡ, ನಿನ್ ಗನಂದರಿ ಕೆಲಸನ ತಮ್ಮಡಪ್ಪ ಬಯಲು ಮಾಡೋದೆ. ಸುಮ್ಕೆ ಇವ್ರು ದುಡ್ಡು ಕೊಟ್ಟು ಅಷ್ಟು ಅಷ್ಟು ಮರ್ಯಾದೆ ಉಳಿಸ್ಕೋ. ಬರ್ರಲ್ಲಿ ತಗೋಡ್ರ ನಿಮ್ಮ ಅಣ್ಣ. ನೋಡ್ರ, ಈ ಕೃಷ್ಣ ಬಂದ್ ಬದ್ರಸ್ತಾ ಅಂತ ನಿಮ್ಮ ಅಣ್ಣ ಕೊಡ್ತಾ ಇಲ್ಲ. ಇಂತ ಮನಸ್ಸನ್ನ ಮೈಟು ಮಾಡೋನಲ್ಲ ನಾನು. ಏನೋ ನಿಮ್ ಹೊಟ್ಟೆಗೆ ಹೊಡಿಬಾರ್ದು ಅಂತ ಕೊಡ್ತಾ ಇವನೇ ಹೋಗ್ರ. ಕಡಾಣಿ ತಗ್ಸಿ ಪುಣ್ಯದ ಕೆಲಸ ಮಾಡ್ಬಿಟ್ಟಿಲ್ಲ ದೊಡ್ಡ ಮನುಷ್ಯ. ನೀನ್ ಕಡಾಣಿ ತಗ್ಸಿದ್ದು ನಮ್ ಕಣ್ಣಿಗೆ ಬಿಳಿದೆ. ರಥ ಬಿದ್ದೋಗಿದ್ರೆ ಎಷ್ಟೊಂದು ಹೆಂಗಸರು ಮಕ್ಳು ಪ್ರಾಣ ಹೋಗಿರೋದು. ಈಗಲೂ ನಾ ಏನಾದ್ರು ಬಾಯ್ ಬಿಟ್ರೆ ಚಿಂದಿ ಚಿಂದಿ ಮಾಡ್ಬಿಡ್ತಾರೆ ಜನ. ನಿಮ್ಮಪ್ಪನ ಮುಖ ನೋಡ್ಕೊಂಡು ಸುಮ್ಮನೆ ಬಿಡ್ತಾ ಇದ್ದೀನಿ. ಹುಷಾರ್ ಎಲ್ಲ ನನ್ನ ಮಗನೇ, ನಮ್ಮಪ್ಪನ ಮುಖ ನೋಡ್ಬಿಡ್ತಾ ಇದೀಯಾ? ಇವನ್ ಹಿಂಗೆ ಬೆಳೆಯಾಕ್ ಬಿಟ್ರೆ ನನಗೊಳಗಾಲ ಇಲ್ಲ. ಯೋ ಏನ್ರಪ್ಪ, ದೇವ್ರು ದಿನ್ರು ಅಂದ್ರೆ ಭಯ ಭಕ್ತಿ ಏನಿಲ್ವಾ? ಬನ್ನಿ ಬಂದು ಗೋಲ್ಕ ದುಡ್ಡು ಹಾಕಿ. ಹೇಯ್ ಸಿಂಗಾರಿಗಳ ಕೊಟ್ಟ ದುಡ್ಡನ್ನ ಈ ಗೋಲ್ಕ ಹಾಕಿ. ಇದ್ಯಾವ ನ್ಯಾಯನಪ್ಪ? ದುಡ್ಡು ಕೊಡಿಸ್ತೋನು ನೀನೇ ಅಲ್ವಾ? ಆ ಸಿಂಗಾರಿಗೌಡ್ಗೆ ಬುದ್ಧಿ ಕಲ್ಸಕ್ಕೆ ಅಂತ ನಿಮಗ್ ದುಡ್ಡು ಕೊಡಿಸ್ತೆ. ಈಗ ನಿಮಗ್ ಬುದ್ಧಿ ಕಲ್ಸಕ್ ಅಂತ ಹೇಳ್ತೀವ್ನಿ, ಆ ದುಡ್ಡಿಲ್ಲ ಹಾಕಿ. ಅದಂಗಾಯ್ತದೆ, ಕಷ್ಟಪಟ್ಟು ರಥದ ಕಡಾಣಿ ತೆಗಿಲಿಲ್ಲ ನಾವು. ಬಹಳ ಕಷ್ಟಪಟ್ಟಿದ್ರಿ ಕಣ್ರಯ್ಯ, ಕಷ್ಟಪಟ್ಟು ಏಳು ಜನ್ಮಕ್ಕೆ ಆಗಷ್ಟು ಪುಣ್ಯನ ಸಂಪಾದನೆ ಮಾಡಿದ್ರೆ ಈಗೇನು ಬಾಯಿ ಮುಚ್ಕೊಂಡು ದುಡ್ಡು ಹಾಕ್ತೀರೋ ಇಲ್ವೋ? ಹಾಕ್ತಿದ್ರೆ ಏನ್ ಮಾಡ್ತೀಯ? ಸರ ನಮ್ಮ ಊರ್ ಕಡೆ ತಲೆ ಹಾಕಿದ್ರೆ ಚರ್ಮ ಸುದ್ದು ಬಿಡ್ತೀನಿ. ಅರೆ ಅರೆಯ
ನೋಡ್ದ್ಯಾ ನಿನಂಗೆ ಐತೆ. ಗಂಡು ಬೇರೆ ನಿನ್ ಮದುವೆ ಆದ್ರೆ ಅಷ್ಟೇ. ಯಾಕಮ್ಮವ್ವ ತೊಟ್ಲಾಗೆ ನಮ್ಮಿಬ್ರಿಗೆ ಹೆಸರಿಟ್ಟವ್ರೆ ಕೆತ್ತಿ ಇರ್ಲಿ. ಅವ್ರ ಬುದ್ಧಿ ಇಲ್ಲ ಕಾಳೆ ಮದ ಕಾಳೆ. ಹೋಗೋಗೋ ಕಾಫಿ ಬಡ ಆಯ್ತದ. ಕೋಲು ದೇವರು ಗುರುವೆ ಕ್ವಾರಣ್ಯಕ್ಕೆ ದಯ ಮಾಡವರೇ. ಅಂತೂ ಬಂದೇ ಬಿಟ್ಟಿಲ್ಲ ನನ್ ಚಿನ್ನ ಕುರುಳಿ. ಮತ್ತೆ ಬರ್ದೇ ಬಿಡ್ತೀನಾ? ನಮ್ಮಪ್ಪ ನಂಗೆ ವರ ಹುಡುಕ್ಬೇಕು ವರ ಅಂತ ವರತ ಹಾಕ್ತಾವ್ನೆ. ನಾನೀ ಗುಡಿಗ್ ಬಂದು ನಿಂತವ ವರ ಪಡಿತಾವ್ನಿ. ಅದಕ್ಕೆ ನಾನ್ ನಿನ್ನ ಚಿನ್ ಕುರುಳಿ ಅಂತ ಕರೆಯೋದು. ಬಾ ನನ್ ಬಂಗಾರಿ ನ್ಯಾಯದ ಗುಂಟಿ ಸಿಂಗಾರಿ. ಇಂತ ಹೊತ್ನಾಗೂ ಆ ಸಿಂಗಾರಿ ಗೌಡನೇ ಗೆಪ್ತಿ ಮಾಡ್ತಿಯಲ್ಲ. ನಾನ್ ಹೇಳಿದ್ದು ಆ ಸಿಂಗಾರಿ ಗೌಡ ಅಲ್ಲ ಕಣೆ. ಮತ್ತೆ ನೀನೇ ನನ್ ಸಿಂಗಾರಿ ಅಂತ. ನಮ್ ಕೃಷ್ಣಿಗೆ ಏನೋ ಆಗೈತೆ. ಹೆಸರಿಗೆ ತಕ್ಕಂತೆ ಏನಾರ ಎಡವಟ್ ಮಾಡ್ಕೊಂಡ್ಬಿಟ್ನ ಹೆಂಗ್ಲ ಅವನು? ಅದೇನೋ ನಂಗೂ ಗೊತ್ತಿಲ್ಲ ಕಣ್ಲ. ಜಾತ್ರೆಗೆ ಹೋಗಿ ಬಂದ್ಮೇಲೆ ಮೈ ಮನ್ಸೆಲ್ಲ ಬೇರೆ ಬೇರೆ ಇರ್ತೈತೆ. ಮೈ ಇಲ್ಲಿರ್ತೈತೆ, ಮನ್ಸಿನೆಲ್ಲ ಹೊರ್ತೈತೆ. ಆ ಇವತ್ ಏನಾರ ಆಗ್ಲಿ ಕೇಳೇ ಬಿಡವ. ಅದ್ ಯಾವ ಗೋಪಿ ಇವ್ರಿಗೆ ಮೋಡಿ ಮಾಡವಳ ಅಂತಲೇ ಅಲ್ಲ ಕಣಪ್ಪ. ಕೃಷ್ಣ ಪರಮಾತ್ಮ, ನೀನು ಮೊದಲು ತರ ಇಲ್ಲ. ನಿನ್ನ ನಗು ಮುಖದ ಮೇಲೆ ಹೊಗೆ ತುಂಬೈತೆ. ಮಿಂಚ ನಂಗ್ ಮಾತಾಡ್ತಿದ್ದಲ್ಲ, ಆ ಮಾತಲ್ಲಿ ಮೋಡ ಕೌದೈತೆ. ಇದೆಲ್ಲ ಯಾಕಪ್ಪ ಹೇಳೋಣ? ಅದೇನಾಗಾನೆ ಅಂತ ನಾವು ನಿನಗೆ ಕಿರಾಣ ಕಿರಾಣನೇ ಕೊಡ್ತೀವಿ. ಹೇಳು ಏನಾಗಾನೆ ಅಂತ. ನೀನು ಹೇಳದೆ ಇದ್ಮೇಲೆ ಇನ್ನು ಮುಂದಕ್ಕೆ ನಮಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ಕಿಳಕ ಏನ್ ಮಾತಾಡ್ತಿದ್ರ ನೀವು? ನಿಮ್ ಸಂಬಂಧ ಕಳ್ಕೊಂಡು ನಾನು ಎಲ್ಲಿ ಹೋಗ್ಲಿ? ನಿಜ ನೀವ್ ಹೇಳ್ದಂಗೆ ನಾ ಮೊದಲ ತರ ಇಲ್ಲ. ಯಾಕಂದ್ರೆ ನನ್ನ ಎದೆಯಾಗ ಒಂದು ಗೂಡು ಕಟ್ಟೈತೆ. ಆ ಗೂಡಾಗ ಒಂದು ಅಕ್ಕಿ ಕೂತು ಹಾಡ್ದಾಗ ಆಗ್ತೈತೆ. ಆ ಹಾಡು ನಂದಾಗ್ಲಿ ಅನ್ಕೊಳ್ವಾಗ ಅಕ್ಕಿನೇ ಆರೋದು ನಡ್ತೈತೆ. ಈಗ ಹೇಳಿ ನಾನು ಏನ್ ಮಾಡ್ಲಿ? ಏನ್ ಮಾಡ್ಲಿ ಅಂದ್ರೆ ಅಕ್ಕಿನ ಗೂಡಲ್ಲಿ ಜೋಪಾನವಾಗಿಡ್ಬೇಕು. ಅದಕ್ಕೆ ಹೇಳ್ತಾವ್ನಿ, ಹಕ್ಕಿ ಹಕ್ಕಿ ಹಾಡು ಎರಡು ನಂದಾಗ್ಬೇಕು ಅನ್ನೋದಾದ್ರೆ ನೀವೆಲ್ಲ ನನ್ ಜೊತೆಯಾಗಿರ್ಬೇಕು. ನಾವು ಒಟ್ಟಿಗೆ ಬಾಳ್ತೀವಿ, ಒಟ್ಟಿಗೆ ಸಾಯ್ತೀವಿ. ಈಗ ಹೇಳು ಅದೇನಾಗ್ಬೇಕು ಅಂತ. ಈಗ ಹಕ್ಕಿ ಎದ್ರೆ ನಾವು ಹಾಡ್ಬೇಕು. ಕಂಡು ಕಂಡಂಗೆ ಹಾಡ್ತಾ ಕುಣಿತಾ ಆ ಹಕ್ಕಿನ ಬಾ ಬಾ ಅಂತ ಕರಿಬೇಕು. ಹಂಗ ಅದೆಂಗೆ ಹೇಳ್ತೀನಿ. ಕೋಲು ಮಂಡ ಜಂಗುಮ ದೇವರು ಗುರುವೆ ಕ್ವಾರಣ್ಯಕ್ಕೆ ದಯ ಮಾಡವರೇ. ಕ್ವಾರಣ್ಯ ನೀಡವ್ವ ಕೋರಗಲ್ಲಮ್ಮ ದೇವನಿಗೆ. ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ. ಅವನು ಒಲಿದ್ರೆ ಕೊರಡು ಕೊಂದ್ರಿ ಬಂಗಾರ ಬಾಳವ್ವ. ಹೌದು ಅಕ್ರೆ ಮಾ ತಾಯಿ ಭಿಕ್ಷೆ ಹಾಕವ್ವ ಅಂದವನೇ ಮಾದೇವ. ನೀಡವ್ವ ಕೊಡದಲ್ಲ ಮಾದೇವನಿಗೆ.
ಅಂದ್ರೆ ತಾಯಿ ಆಗ್ಬೇಕಿಲ್ಲ ತಾಯಿ, ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ, ಶಿಕ್ಷೆ ನೀಡಿದ್ರೆ ಬಾಳ ಬಂಗಾರ ತಾಯಿ, ಬೈ ತುಡಿದ್ರೆ ಬಾಳ ಬೂದ್ ಕುಂಬಳಕಾಯಿ ಎಂದವನೇ ಮಾದೇವ. ಚಿಕ್ಕ ಹುಡುಗಿ ಎಲ್ಲ ತಾಯಿ, ಕಂಕಣ ಭಾಗ್ಯ ಬರೋ ಕನ್ಯಾಮಣಿ ತಾಯಿ, ಭಿಕ್ಷೆ ನೀಡಿದ್ರೆ ಸಿರಿ ಸಿಂಗಾರ ತಾಯಿ, ಬೈ ತುಡಿದ್ರೆ ನಿಂಬಾಳು ಬೆಂಡೆಕಾಯಿ ಎಂದವನೇ ಮಾದೇವ. ನಿಂಗೋಸ್ಕರ ನಾ ಏನ್ ಬೇಕಾದ್ರೂ ಮಾಡ್ತೀನಿ. ಅಷ್ಟೊಂದು ಇಷ್ಟ ನನ್ಕಂದ್ರೆ? ಹಾ, ನೀನ್ ನೋಡ್ದಾಗಿಂದ ಊಟ ನಿದ್ದೆ ಏನೇನು ಬೇಡ ಅನ್ಸ್ತೈತೆ, ಮನಸ್ಸು ಹಕ್ಕಿ ಹಂಗ ಹಾರಡ್ತೈತೆ. ನನಗೂ ಹಂಗೆ ಆಗ್ತೈತಿ, ಕೂತ್ ಕಡೆ ಕೂರಕ್ಕಾಗಲ್ಲ, ನಿಂತ ಕಡೆ ನಿಲ್ಲಕ್ಕಾಗಲ್ಲ. ಅದಕ್ಕೆ ಗೂಡ್ ಸೇರ್ಕೊಳವ ಅಂತ ಹಾರ್ಕೊಂಡ್ ಬಂದೆ. ನನ್ ಮನ್ಸು ಅದನ್ನೇ ಕೇಳ್ತಾ ಇದೆ, ನೀನಿ ಗೂಡ್ ಬಿಟ್ಟು ಹಾರೋಗಲ್ಲ ಅಲ್ವಾ, ನನ್ ಕೈ ಬಿಡಲ್ಲ ಅಲ್ವಾ? ಎಲ್ಲಾದ್ರೂ ಉಂಟಾ ನಿನ್ ಬಿಡೋದು ಅಂತೆ, ನನ್ ಪ್ರಾಣ ಬಿಡೋದು ಅಂತೆ? ಬಿಡ್ತು ಅನ್ನು, ಹಂಗನ್ ಬ್ಯಾಡ, ಇದನ್ನ ಮುಗ್ಯಾದೆ ಬ್ಯಾಡ ಅನ್ನಿಸ್ತೈತೆ. ಕೃಷ್ಣ, ಅಲ್ಲಿ ಮುಳುಗ್ತೀರ ಸೂರ್ಯನ ನಿಲ್ಲಿಸ್ತೀಯ? ಅವ್ನು ನಿಲ್ಲಿಸ್ಬಿಟ್ರೆ ಕಾಲ ಮುಂದಕ್ಕೆ ಹೋಗಲ್ಲ, ನಾಳೆ ಬರಬೇಕು, ಅದ್ರಲ್ಲಿ ನಾವಿಬ್ರು ಸೇರಬೇಕು, ಬಾಳ್ ನಡೆಸ್ಬೇಕು. ಮತ್ತೆ ನೋಡಕ್ಕೆ ಯಾವ ವ್ಯಸ್ತಲ್ಲಿ ಬರ್ಲಿ? ಆಯ್ತು ವರ, ತಲಕಾಡ್ನಾಗೆ ಅರ್ಗೋಲ್ ನಾಟ ಐತೆ, ನ್ಯಾಯದ ಕೊಂಟೆದ ನಾವು ಬರ್ತೀವಿ, ನೀನು ಅಲ್ಲಿಗೆ ಬಂದ್ಬಿಡು, ಅಲ್ಲೇ ಮಾತಾಡವಾ. ಬರ್ತೀನಿ, ನೀ ಎಲ್ಲಿ ಕರೆದ್ರು ಬರ್ತೀನಿ. ಸಾಧಿಗಳೇ, ಪಟಾಲಮ್ಮನ ಹಬ್ಬದ ಪ್ರಯುಕ್ತ ತಲಕಾಡ್ನಲ್ಲಿ ವರ್ಷ ವರ್ಷ ನಡ್ಸ್ಕೊಂಡು ಬರ್ತಿರೋ ಅರಿಗೋಲ್ ಆಟನ ಈ ವರ್ಷ ಕೂಡ ಏರ್ಪಾಡು ಮಾಡಿದ್ದೀವಿ.
ಸುತ್ತಳ್ಳಿ ಜನ ಇಲ್ಲಿ ಬಂದು ಸೇರಿದ್ದೀರಾ, ನೀವೆಲ್ಲ ಸ್ಪರ್ಧಿಗಳಿಗೆ ಉತ್ಸಾಹ ಪ್ರೋತ್ಸಾಹ ಕೊಡಬೇಕು. ಈ ವರ್ಷ ಆಟದಲ್ಲಿ ಗೆದ್ದವರಿಗೆ ಸಿಂಗಾನೆಲ್ಲೂರ್ ಪುಟ್ಸಾಮಯ್ಯನವ್ರ ಮಗ ಮುತ್ತಪ್ಪನವರು ಬೆಳ್ಳಿ ಕಡಗ ಕಳಿಸವ್ರೆ. ಇನ್ನೇನ್ ಮಹಾಮಂಗಳಾರತಿ ಆಗ್ತೈತೆ, ಆಟ ಪ್ರಾರಂಭ ಆಗ್ತೈತೆ. ಹಾ, ಮಂಗಳಾರತಿ ಮಾಡಪ್ಪ. ವರ್ಷ ವರ್ಷ ಖಡ್ಗ ಗೆಲ್ತೀನಿ ಅನ್ನೋ ಕೊಬ್ಬಲ್ಲಿರೋ ಕೃಷ್ಣ ಈ ವರ್ಷ ಖಡ್ಗ ಗೆಲ್ಲೋದಿರ್ಲಿ, ನೀರಿನಿಂದ ಜೀವ ಸಹಿತಾನೆ ಎದ್ದು ಬರಬಾರ್ದು. ಮುಟ್ಟ ಹಾಕೊಂಡು ಮುಂದಕ್ಕೆ ಹೋಗೋದು ಕಲಿಸಿಂಗಾರ್ರಿ, ಅವನಿಗೆ ಮಟ್ಟ ಹಾಕುವ ವ್ಯವಸ್ಥೆ ನಾನು ಮಾಡ್ತೀನಿ. ತಮ್ಮ ಊರಿನ ಗೌರವ ಹೆಚ್ಚಿಸ್ಕೊಂಡವ್ರೆ, ಗೆದ್ದ ಊರಿನ ಮಗ ಕೃಷ್ಣನ್ಗೆ ಈಗ ಈ ಕಡಗ ತೋರಿಸ್ತೀನಿ. ಅದ್ಯಾಕೋ ಒಳ್ಳೆ ಹಳ್ಳೆನ್ನೇ ಕುಡ್ದು ಒಂಥರ ಮಕ ಮಾಡ್ಕೊಂಡಿದ್ಯಾ? ಗೆದ್ದಿರೋನು ನಮ್ಮ ಹುಡುಗನೇ ಅಲ್ವಾ, ಗೆಲುವು ನ್ಯಾಯದ ಕುಂಟೆಗೆಯ. ಅವನ್ ನೋಡಿ ಸಂತೋಷ ಪಡು. ಕೆತ್ತನಪ್ಪ ಕೆತ್ತನು ಕೆತ್ತನಪ್ಪ ಕೆತ್ತನು
ನನ್ ಕೃಷ್ಣ ಸಾಹಸ ಮಾಡಿ ಎತ್ಕೊಂಡಿರೋ ಬೆಳ್ಳೆ ಕಡ್ಗನೆ ನಿಂಗ್ ಬೇಕಾಯ್ತಾ? ಏನೋ ಕೈ ತಪ್ಪು ಬಿದ್ದೋದ್ರೆ ನೀನೇ ಎತ್ತೋಸ್ಕೊಳ್ಳದೇನೆ? ನಾನೇನು ಅವಸ್ಕೊಳ್ಳಿಲ್ಲ. ಏನಂತೆ ಬೋಸುಡಿ? ನಾನ್ ಯಾಕೆ ಬೋಸುಡಿ ಆಗ್ಲಿ? ನೀನ ಕಡೆ ಲೌಡಿ? ಏನು ನನ್ನೇನೆ ಲೌಡಿ ಅಂತ್ಯಾಳಿ ಇಂಕಿ ತರ್ತಿದ್ದೆ ಬಿಡ್ರವ್ವ ಬಿಡಿ ನೋಡು, ನನ್ ಕೃಷ್ಣನ್ ಕಡ್ಗನ ಕೊದ್ಬಿಟ್ಟವಳಿ ಈ ಕಳ್ಳಿ. ನಾನೇನ್ ಕದಿಲಿಲ್ಲ, ನಾನೇನ್ ಕಳ್ಳಿ ಅಲ್ಲ. ಮತ್ತೆ ನೀನ್ ಅವನೇ ಕೊಟ್ಟ? ಅದು ಎಲ್ಲಾದ್ರೂ ಉಂಟಾ? ದೇವ್ರ ಮುಂದೆ ಪೂಜೆ ಮಾಡಿಸಿ ಅವನ್ ಕೈಗೆ ಹಾಕ್ಸಿರೋದು, ಏನೋ ಅಪ್ಪಿ ತಪ್ಪಿ ಬಿದ್ದೋಗ್ಬಿಟ್ರೆ ಅದನ್ನ ನೀನ್ ಎತ್ಕೊಂಡ್ಬಿಡದಾ? ಅದನ್ನ ಮುಟ್ಬಿಟ್ಟ? ನೀನೇನು, ನಿನ್ ಜಾತಿ ಏನು? ಕೀಳು ಜಾತಿ ಅವಳಾಗಿದ್ರೆ ಮುಟ್ಬಿಟ್ಟಲ್ಲ, ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಗತಿ ಏನು? ಅಯ್ಯೋ, ಯಾರು ಆ ದೇವ್ರ ಮುಂದೆ ತೀರ್ಥ ತಗೊಂಬನ್ರೋ? ಇದ್ಕೊಂದಿಟ್ ಪುಣ್ಯಾರ್ಚನೆ ಮಾಡಿ ಆಮೇಲೆ ಅವ್ರಿಗೆ ತೊಡಸ್ಬೇಕು. ಒಳ್ಳೆ ಶಕ್ನ ಅಲ್ಲ ಬಿಡು ನಿಂದು. ಜೋಪಾನ ತಗೊಂಡೋಗಿ ಕೃಷ್ಣ ಕೊಡು. ನಡೆ. ಕೋಲು ದೇವರು ಗುರುವೇ ಕ್ವಾರಣ್ಯಕ್ಕೆ ದಯ ಮಾಡವರೇ. ವರ್ಷ ಇನ್ನೊಬ್ರು ಪಾಲಾಗಕ್ ಬಿಡಕಾಯ್ತದ? ಏನ್ ಕಳಿ, ಏನಾಯ್ತು? ಇಲ್ಲ ನೋಡು, ಇದು ನಿನ್ ಕಣ ಹೆಂಗ್ ಬಂತು? ಆ ಚಂದಾಪುರದೊಂದ್ ಮಾಯಕರ ಆಟ ನೋಡು, ಹೆಂಗೋ ಏನೋ ಈ ಕಡ್ಗ ಕದ್ಬಿಟ್ಟವಳೆ. ನಾನ್ ಬಿಡ್ತೀನಾ, ಕಿತ್ಕೊಂಡ್ ಬಂದೆ ನೋಡು. ಅಲ್ಲ ಕಾಳಿ, ಅದು ನಾನೇ ಅವಳು. ಅವಳು ಕೀಳ್ ಜಾತಿ ಹುಟ್ಟಿದ್ದಕ್ಕೆ ಸರಿಯಾದ ಕೆಲ್ಸನೇ ಮಾಡವಳೆ. ನಾನೇ ಹೋಗಿ ದೇವ್ರ ತೀರ್ಥ ಹಾಕ್ಸಿ ಜೋಪಾನ ಮಾಡಿ ತಂದೀನಿ. ತಗೋ ಕೃಷ್ಣ, ಕೈಗಾಕೋ, ಕಣ್ ತುಂಬಾ ನೋಡ್ತೀನಿ. ಕಾಳಿ, ನಿನ್ಗ್ಯಾರು ಹೇಳಿದ್ದು ಕನಕ ಈ ಕಡ್ಗ ಕದ್ದವಳೆ ಅಂತ? ನಾನೇ ಇದನ್ನ ಅವಳು ಕೊಟ್ಟಿದ್ದು. ಏನಂದೆ? ನಾನೇ ಇದನ್ನ ಕನಕನ್ಗೆ ಕೊಟ್ಟಿದ್ದು ಅಂದೆ. ಕನಕ, 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 ನಾನು ನಿನ್ನ ಎಲ್ಲೆಲ್ಲಿ ಹುಡುಕ್ತೆ ಗೊತ್ತಾ? ನಾನು ಯಾಕೆ ಹುಡುಕ್ತೆ ಕೃಷ್ಣ? ನಾನು ಮರ್ತು ಬಿಡು. ಏನು ಮರ್ತು ಬಿಡ್ಬೇಕಾ? ಅದು ಈ ಜನರಲ್ಲಿ ಸಾಧ್ಯನಾ? ಅದು ಅಲ್ಲದೆ ಏನಾಯ್ತು ಅಂತ ನೀನು ಮರಿಬೇಕು? ಯಾಕಂದ್ರೆ ನಾನು ಕೀಳ್ ಜಾತಿಯವಳು, ನೀನು ನಿನ್ ಮೇಲ್ ಜಾತಿಯವನು. ಯಾರಂದ್ರು ಹಾಗಂತ? ಎಲ್ರು, ತಮ್ಮಪ್ಪ, ಕಾಳಿ, ಎಲ್ರು. ನಾನು ಹಿಂಗೆ ಅವಳ್ತೆ ಹೇಳಿದ್ದೆ ಕನಕ, ನಿನ್ ಮರೆಯೋದು ಒಂದೇ, ನನ್ನ ಪ್ರಾಣ ಬಿಡೋದು ಒಂದೇ ಅಂತ. ಆದ್ರೆ ಜನ ಹೇಳೋ ಮಾತಿಗೆ ಏನಂತೀಯ ಕನಕ? ಜಾತಿಗೆ ಜಾತಿನೇ ಬೇರೆ. ಐನೋರು ಹೇಳ್ತಾ ಇರ್ತಾರೆ ಜಾತಿ ಕೇಳು, ಪ್ರೀತಿ ಮೇಲು ಅಂತ. ಇದಕ್ಕೊಂದು ಉಪಾಯ ಐತೆ. ಏನು? ನಾನು ನೀನು ಇಬ್ರು ಬೇರೆ ಬೇರೆ ಜಾತಿ ಅನ್ನೋದೇ ಜನ ಕೇಳಿಸ್ತಾ ಇದ್ರೆ ನಾವಿಬ್ರು ಒಂದೇ ಜಾತಿ ಆಗ್ಬಿಡವ? ನಾನು ನಿನ್ ಜಾತಿಗೆ ಸೇರ್ಕೊಂಡ್ಬಿಡ್ತೀನಿ, ಇಲ್ಲ ನೀನ್ ನನ್ನ ಜಾತಿಗೆ ಸೇರ್ಕೊಂಡ್ಬಿಡು ಅಷ್ಟೇ. ಕನಕ, ನಾನು ಹಿಂಗೆ ಮಾತ್ಕೊಡ್ತಾ ಇದ್ದೀನಿ, ಇವತ್ತಿಂದ ನಾನು ನೀನು, ನೀನು ನಾನು ಇಬ್ರು ಒಂದೇ ಜಾತಿ. ಇದಕ್ಕೆ ಸಾಕ್ಷಿ ಈ ಕಡ್ಗ. ಮಾಲೆ 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 ಮಲ್ಲೆ ಹೂ ಮಾಲೆ ಜನ್ಮ
ಪಡುವೆ. ಅದು ಯಾವ ಜನ್ಮದಲ್ಲು ಆಗೈತೆ ನನಗೂ ನಿನಗೂ ಮದುವೆ. ಜನ್ಮದ ಜೋಡಿ ನೀನು ಕನಕ ಕನಕ, ಹುಡುಗನ ಪ್ರಾಣ ನೀನು ಕೊನೆಯ ತನಕ. ಕೃಷ್ಣ, ನಿಜವಾಗಿ ನೀನು ಆ ಹುಡುಗಿನ ಮದುವೆ ಮಾಡ್ಕೋಬೇಕಂತೀಯನಪ್ಪ? ಹೌದೇನಾರೆ, ಅವಳ ಮೂರು ಮಕ್ಕಳು ತಂದೆ ಜೊತೆ ಕೂಡಿಕೆ ಮಾಡಬೇಕು ಅಂತ ಅವಳು ಮಲ್ತಾಯಿ ಮಸರತ್ ಮಾಡೋಳೆ. ಈಗ ನಾನು ಸುಮ್ಕೆ ಇದ್ರೆ ಅವಳು ಬಹಳ ಹಾಳಾಗುತ್ತೆ. ಹ್ಮ್, ಪಾಪ. ಮತ್ತೆ ನಿನ್ನ ಬಾಳು? ನನ್ನ ಬಾಳು ಅಷ್ಟೇನಾರೆ, ಜಾತಿ ಬೇರೆ ಆದ್ರು ಜೊತೆ ಬೇರೆ ಆಗ್ಬಾರ್ದು. ಮನಸ್ಸು ಮಿಡಿತಾರೋ ಮಾತನ್ನ ಮಣ್ಣು ಮಾಡ್ಬಾರ್ದು. ಈಗ ನೀವೇನಾದ್ರೂ ದಾರಿ ತೋರಿಸ್ಬೇಕು. ಕೃಷ್ಣ, ಮನಸ್ಸುಗಳು ಒಂದಾದ ಮೇಲೆ ವಿರೋಧ ಮಾಡಿ ಏನು ಮಾಡೋದಪ್ಪ? ಆದ್ರೆ ನಿಮ್ಮ ಅಣ್ಣನ್ನ ಊರಾಗಿನ ಹಿರಿಯರನ್ನ ಒಂದು ಮಾತು ಕೇಳಿ ಅವ್ರನ್ನ ಒಪ್ಪಿಸಿ ಮದುವೆ ಯಾಕೆ ಮಾಡ್ಕೋಬಾರ್ದು? ಅಂದ್ರೆ ನಾವಿಬ್ರು ಮದುವೆ ಆಗ್ಬಾರ್ದು ಅಂತಲ್ಲ? ಚೇಚೆ, ಬಿಟ್ಟು ಅನ್ನು. ಏನು ಮಾತಾಡ್ತೀನಿ ನೀನು ನೋಡು, ಊರಿಗೊಂದು ನೀತಿ ನಿಯಮ ಅಂತ ಇರ್ತೈತಿ, ಅದಕ್ಕೆ ಹೇಳಬೇಕಾತು. ಕೃಷ್ಣ, ನಾನು ನಿನಗೆ ಯಾವಾಗಲೂ ಒಳ್ಳೆಯದನ್ನ ಬಯಸಿ. ನೀನು ನಿನ್ನ ಗೆಳೆಯರು ಕೂಡಿ ಮಾತಾಡಿ ಒಂದು ನಿರ್ಣಯಕ್ಕೆ ಬರ್ರಿ. ಆಮೇಲೆ ನಿನ್ನ ಮನಸ್ಸು ನಿನ್ನ ಆತ್ಮ ಏನು ಹೇಳ್ತೈತೋ ಹಂಗೆ ಮಾಡು.
ಆದ್ರ ಜವಾಬ್ದಾರಿ ಇರ್ಲಿ. ಹೌದು ಕಣ್ರಲ್ಲ, ನಾವು ಜವಾಬ್ದಾರಿಯಿಂದ ತೀರ್ಮಾನ ತಗೋಬೇಕು. ಕೃಷ್ಣ ಕನ್ಕನ್ ಬಿಟ್ಟಿರಕ್ಕಾಗಲ್ಲ, ಅದಕ್ಕೆ ಮದುವೆ ಒಂದೇ ದಾರಿ ನೋಡಿ. ಸರಿ ಕಣ್ಲ, ಅದಕ್ಕೆ ನಾವೇನ್ ಮಾಡ್ಬೇಕು ಅದನ್ನು ಮೊದ್ಲು ಹೇಳು. ಅಣ್ಣ, ನಾಳೆ ರಾತ್ರಿ ನಾವು ಗಾಡಿ ತಕ್ಕಂದು ಕನಕನ್ ಊರ್ಗೆ ಹೋಗ್ಬೇಕು. ಕೃಷ್ಣ ಮುಂಚೆ ಹೋಗಿ ಗಾಡಿ ನಿಲ್ಲೋ ಜಾಗುವ ಕನಕಂಗೆ ಹೇಳಿಟ್ಟಿರ್ಬೇಕು. ಕನಕ ತಟಕನೆ ಬಂದು ಗಾಡಿ ಎತ್ಕೋಬೇಕು, ನಾವು ಅವಳನ್ನ ಕರ್ಕೊಂಡ್ಬಂದು ಕೃಷ್ಣನ್ ಜೊತೆಯಾಗಿ ಈಶ್ವರನ್ ಗುಡಿಯ ಮದುವೆ ಮಾಡ್ಬಿಡಬೇಕು. ಆದ್ರೆ ಈ ವಿಷಯ ಗುಟ್ಟಾಗಿರ್ಬೇಕು, ಮದುವೆಗೆ ಮುಂಚೆ ಯಾರಿಗೂ ಗೊತ್ತಾಗ್ಬಾರ್ದು. ಆ ವಿಷಯ ನಮಗ್ ಬಿಡು, ನೀನೇನು ಯೋಚನೆ ಮಾಡ್ಬೇಡ. ನಾ ಈಗಲೇ ಹೋಗಿ ಕನಕನಿಗೆ ಸುದ್ದಿ ಮುಟ್ಬಿಟ್ಟು ಬರ್ತೀನಿ. ಏರಮ್ಮ ನೀ ಇಲ್ಲ, ನಾವು ಹೋಗಿ ಹೇಳ್ಬಿಟ್ಟು ಬರ್ತೀನಿ. ಆಮೇಲೆ ಕಿರಣರು ಹೋಗಿ ಎರ್ಬಾಟ್ ಮಾಡ್ಬಿಟ್ಟಿಯಾ? ನಾನ್ ಮಾವಿನಸಪ್ಪ ಬಾಳಕ್ಕಂತ ನನ್ ಜವಾಬ್ದಾರಿ ಕಣೆ. ಇವತ್ತು ನಾನೊಂದು ತೀರ್ಮಾನ ತಗೊಂಡೇ ಬಂದಿದ್ದೀನಿ, ಇನ್ಮೇಲೆ ನಾವು ಹಿಂಗಿರಕ್ಕಾಗಲ್ಲ. ಅಂದ್ರೆ ಏನ್ ಹೇಳ್ತಿದ್ದೆ ಕೃಷ್ಣ ನೀನು? ಆಕಾಶಕ್ಕೆ ಏಣಿ ಹಾಕಿ ಆಳೋಗೋ ಬದಲು ಈ ಭೂಮಿಯಲ್ಲಿ ಬದುಕಿ ಬೆಳಕಾಗಬೇಕು ಅಂತಾನೆ ನನ್ನ ಆಸೆ. ಅದಕ್ಕೇನ್ ಮಾಡು ಅಂತೀಯ? ನಾನು ಇವಾಗ್ಲೇ ಕೆರೆನೋ ಬಾವಿನೋ ನೋಡ್ಕೊಳ್ಳ. ಕೆರೆನೋ ಬಾವಿನ ನೋಡ್ಕೊಳಕ್ಕಲ್ಲ ನನ್ ಕನಕ, ಈ ಕೃಷ್ಣನ್ ಜೊತೆ ಬಾಳಿ ಬದುಕದ ನಾನು ನೋಡ್ಕೊಳಕ್ಕೆ. ಕೃಷ್ಣ ನೀನ್ ನಿಜ ಹೇಳ್ತಾ ಇದೀಯ? ಹೇಳು ಕೃಷ್ಣ ಹೇಳು. ನಂಗಿರೋದು ಒಂದೇ ನಾಲ್ಕೆ, ನಾ ಆಡೋದು ಒಂದೇ ಮತ್ತು ನಾಲ್ಗೆ ಮೇಲೆ ನಿಗಾಲ್ದ್ರೆ ನರಸದ್ ಮನಸ್ಸ ತಿಳ್ಕೋಬೇಡ. ಆಡೋದನ್ನೇ ಮಾಡಿ ತೋರಿಸ್ತೀನಿ, ಮಾಡೋದನ್ನೇ ಆಡ್ತೀನಿ. ಕೃಷ್ಣ ನಂಗೆ ಏನ್ ಹೇಳ್ಬೇಕು ಗೊತ್ತಾಯ್ತಿಲ್ಲ, ನಂಗೆ ಇದೆಲ್ಲ ನಂಬಕ್ಕೆ ಆಯ್ತಿಲ್ಲ. ಅದ್ ಯಾವ ತೋಟವನು ನಂಗೊಂದು ಬಾಳ್ ಕೊಟ್ಟ ದಾರಿ ತೋರಿಸ್ದ. ನಮಗ್ ನಾವು ಮೋಸ ಮಾಡ್ಕೊಳ್ತಿದ್ರೆ ದಾರಿ ಸಿಕ್ಕೇ ಸಿಗುತ್ತೆ ಕನಕ. ಈಗ ನಮ್ ದಾರಿ ಯಾವ್ದಂತ ಹೇಳ್ತೀರಿ? ನಾಳೆ ರಾತ್ರಿ ಕೆರೆ ಏರಿನಾಗೆ ಕಲ್ಮಂಟ ಬರ್ತಾವ, ನಮ್ದೊಂದು ಗಾಡಿ ಬಂದ್ ನಿಲ್ತೈತೆ, ನೀನ್ ಬಂದು ಹತ್ಕೋ. ಆಮೇಲೆ ನಮ್ಮ ಊರ್ಗುಡಿನಾಗೆ ನಮ್ಮಿಬ್ಬರಿಗೂ ಮದುವೆ. ಕೃಷ್ಣ ಕನಕ, ಅದೇ ಆ ಕಡಗ ಕದ್ದಿದ್ಲಲ್ಲ ಅವಳು ತಾನೇ? ಅವಳೇ ಆ ಚಂದಾಪುರದವಳು. ಅವಳು ಕೀಳ್ ಜಾತಿ ಅವಳಲ್ವಾ? ರಾಮಣ್ಣ ಏನಂದಾನು? ಅದಕ್ಕೆ ಯಾರಿಗೂ ಗೊತ್ತಾಗ್ದಂಗೆ ನಾನು ಸರೋತ್ನಾಗೆ ಚಂದಾಪುರಕ್ಕೆ ಗಾಡಿ ಕಳಿಸ್ತಾನಂತೆ, ಅವಳು ಅದ್ರ ಗತ್ಕೊಂಡು ಬರ್ತಾಳಂತೆ, ಆಮೇಲೆ ಈಶ್ವರನ್ ಗುಡಿಯಾಗಿ ಮದ್ವೆ ಆಯ್ತಾರಂತೆ. ಇದಕ್ಕೆ ಏನಾರ ಮಾಡ್ಬೇಕಲ್ಲ, ಅವ್ನ ನನ್ನೇ ಮದ್ವೆ ಆಗಂಗೆ ಒಂದ್ ತಾಯ್ತ ಕಟ್ಬೇಕಲ್ಲ. ನೀನ್ ಸಿಕ್ಕಿದ ಮೇಲೆ ನಿನಗ್ ತಾಯ್ತ ಕಟ್ತಾ ಇರ್ತೀನ, ನಿಮ್ಮಂತವ್ರಿಗೆ ತಾಯ್ತ ಸಿದ್ಧ ಮಾಡಿಟ್ಟಿದ್ದೀನಿ. ಇವ್ರು ತಂದೆ ಅಂದಾನೆ, ನಿಂಗೊಂದು ಹೆಣ್ಣು ನೋಡಿಟ್ಟವನಿ, ಒಳ್ಳೆ ರಸ್ಪುರಿ ಮಾವನಣ್ಣದು, ಮದ್ವೆ ಆಗ್ತೇನಲ್ಲ. ಏ ಪೆಕ್ರಪಟ್ಟಿ ಮಗನೆ, ನಿಂಗೆ ಕಣ್ಲ ಹೇಳ್ತಾ ಇರೋದು, ನೀನ್ ಹೂ ಅನ್ನು ನಾಳೆ ಸರ್ವತ್ತ ಮದುವೆ ಮಾಡಿ ಸ್ವರ್ಗ ಕಳಿಸ್ಬಿಡ್ತೀನಿ. ಸ್ವರ್ಗ ಅಂದ್ರೆ ಅದಂಗಿರ್ತ ಸಿಂಗಾರಣ್ಣ, ನಿನ್ ಮುಖ ಇದ್ದಂಗೆ ಇರ್ತೈತೆ. ಹಂಗ ನೋಡಕ್ ಹಾಕಿಲ್ಲ ಅಂತ ನಿನ್ ಬುದ್ಧಿಗೆ ಇಷ್ಟು ಬೆಂಕಿ ಇಟ್ರು. ನೀ ಹೂ ಅನ್ನು ನರ್ಸತ್ ನನ್ ಮಗನೆ ಒಳ್ಳೆ ಚಂದುಳ್ಳಿ ಚಲ್ವೆನ್ ತಂದು ಕಣ್ ಮುಚ್ಚಿ ಬಿಡಾದ್ರಾಗೆ ಮದ್ವೆ ಮಾಡಿಸ್ಬಿಡ್ತೀನಿ. ಅವನ್ ಕೇಳ್ಕೊಂಬರೋದೊಳಗೆ ಹುಡುಗಿ ಅಜ್ಜಿ ಆಗೋಗಿರ್ತಾಳು, ಅದ್ರ ತೊಮ್ಮೆ ಗುಂಡಿಗೆ ಗಟ್ಟಿ ಮಾಡ್ಕೊಂಡು ಒಂದೇ ಮನಸ್ಸನ್ನ ಹೂವನ್ನು. ಏನೋ ನಮ್ ಸಿಂಗಾರಣ್ಣ ಧೈರ್ಯ ಕೊಟ್ರೆ ನಾನು ನೋಡೇ ಬಿಡವ ಅಂತ ಮದ್ವೆ ಆಗೇ ಬಿಡ್ತೀನಿ. ಸತ್ಯ, ಅಷ್ಟಾದ್ರೂ ಧೈರ್ಯವಾಗಿ ಹೇಳ್ದಲ್ಲ, ಹೋಗು ಎಲ್ಲ ಸಿದ್ಧ ಮಾಡ್ಕೋ, ನಾಳೆ ರಾತ್ರಿಗೆ ಮದ್ವೆ. ಮರ್ತ್ ಮಲ್ಕೊಂಬಿಟ್ಟಿಯ? ಎಲ್ಲಾರ ಊಟ ಮತ್ತೆ ಸಿಂಗಾರಣ್ಣ ಹೊಸ ಬಟ್ಟೆಗಿಟ್ಟ ತಕ್ಕಬೇಕಾ? ಕ್ಕೆ ದಯ ಮಾಡವರೇ ಪಾರಣ್ಯಕ್ಕೆ ದಯ ಮಾಡವರೇ ಮದುವ ಅಣ್ಣ ಯಾಕ್ಲ ನೀನ್ ಸರಿ ಕಣಣ ಅಲ್ಲ ಕಣಣ
ಮಧವ ಯಾಕಲ ನೀನ್ ಸರಿ ಕಣಣ ಅಲ್ಲ ಕಣಣ ವರ್ಷಕ್ಕೊಂದ್ ಹಬ್ಬ ತಿಂಗಳಿಗೊಂದ್ ಹುಣ್ಣಿಮೆ ಜನ್ಮದಾಗೊಂದ್ ಲಗ್ನ ಈ ಲಗ್ನನ ಜುಮ್ ಅಂತ ನಾವಿಲ್ವಾ ಕೃಷ್ಣ ನೋಡು ನಾವೇ ವಾಲ್ಕದವರು ನಾವೇ ಗಂಡಿನ ಕಡೆಯವರು ನಾವೇ ಹೆಣ್ಣು ಅಯ್ಯೋ ನಾವಿಲ್ವಾ ಕೃಷ್ಣ ನೋಡು ನಾವೇ ವಾಲ್ಕದವರು ನಾವೇ ಗಂಡಿನ ಕಡೆಯವರು ನಾವೇ ಹೆಣ್ಣು ಹೂ ಕಣ್ಣು ಇಷ್ಟೊತ್ತಿಗಾಗ್ಲೆ ಆ ಚಂದಾಪುರದ ಏರಿನಾಗೆ ಕಾಯ್ತಾ ಇರ್ತಾಳೆ ಹೂ ಕಣ್ಣು ಇಷ್ಟೊತ್ತಿಗಾಗ್ಲೆ ಆ ಚಂದಾಪುರದ ಏರಿನಾಗೆ ಕಾಯ್ತಾ ಇರ್ತಾಳೆ ರಾಮಯ್ಯ ಬಾಬೋ ರಾಮಯ್ಯ ಬಾಬೋ ತಾತಾಳೆ ತಂಬಾಳೆ ರಾಮಯ್ಯ ಬಾಬೋ ರಾಮ ಎದ್ರ ಕಬಡ ಸುಂದಿಲ್ಲ ಹೆಣ್ಮಗ ಎಷ್ಟೊತ್ತಿಂದ ದಾರಿ ಕಾಯ್ತಾ ಇದ್ದ ಏನೋ ಅಲ್ಲಿ ನಮಗಾಗಿ ಕೃಷ್ಣ ಎಲ್ಲಿ ನಿಮ್ಗೋಸ್ಕರ ದೇವಸ್ಥಾನ ತಾವ ಕಾಯ್ತಾ ಉಂಟಣವ ದೇವ್ರು ಒಳ್ಳೇದ್ ಮಾಡ್ಲಿ ಜಗನ ಅಥವಾ ಅಲ್ವಾ ಅಂತ ಏಯ್ ಇದೇ ಜಾಗ ಕಳ್ಳ ನನಗೆ ಚೆನ್ನಾಗ್ ಗೊತ್ತು ಹಂಗಾರೆ ಕಾಯ್ವಾ ಬಿಡು ಕೃಷ್ಣ ಬಾ ಗಂಡು ಬರ್ಲಿ ಗಂಡು ಭದ್ರಂಗರಣೆ ಭೇಷ್ಮಿಯ ಭದ್ರಂ ಪಶ್ಯೇ ಮಾಕ್ಷಭಿರಿಯ ಜತ್ರಾ ಸ್ತ್ರೀರಂಗೇ ಸ್ತುಷ್ಟು ವಾಗುಂಸಸ್ತನೋಭೇ ವ್ಯಶೇಮ ದೇವ ಯದಾಯೋ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಕಂಠೇ ಭಸ್ಮಾಮಿ ಸುಭಗೇ ಸಂಜೀವ ಅವಳೆ ಅಂತ ಸುಮ್ಮನೆ ಕಾಯ್ತದೇನು ಮದುವೆ ಮಾಡ್ಕೊಳ್ಳೋನು
ಬಿಟ್ಟ ತಾಳೆ. ಬೇಗ ಏನಾಯ್ತು ಕೃಷ್ಣ? ಯಾಕೋ ಮನಸ್ಸಿಗೆ ತುಂಬಾ ಸಂಕಟ ಆಗ್ತೈತೆ. ಬಂಗಾರು ಗಾಡಿ ತಿರುಗಿ ಬತ್ತಾಡ್ಬೇಕಲ್ಲ. ಕೃಷ್ಣ, ಗಾಡಿ ಬಂದೇ ಬರ್ತದೆ, ನೀ ಏನ್ ಯೋಚನೆ ಮಾಡ್ಬೇಡ. ಕನಕರು ಬಂದೇ ಬತ್ತಾಳೆ. ಹ, ಗಾಡಿ ಬತ್ತದೆ ಅಲ್ವೇನಲ್ಲ? ಬಂದೇ ಬತ್ತಬೇಕಲ್ಲ. ಆಯ್ತಾಯ್ತು, ಹೇಳ ಮ್ಯಾಕೆ. ಸಂಪಾಡ್ಸಂದ್ರೆ ಅಲ್ಲೇನೋ ಕಪ್ಪ ಹೊಡಿತಿದ್ಯಾ? ಋಣ ತೀರಿಸ್ತಾವ್ನೆ. ಇಷ್ಟಕ್ಕೆ ಮುಗ್ದೋಯ್ತದ? ಏಯ್, ಹಿಡ್ಕೊಂಡ್ರು ಬಿಡ್ಬೇಡಿ, ಹಿಡ್ಕೊಂಡ್ರು. ವಯಸ್ಸು ಬಂದ ಹೆಣ್ಣೈಕ ಮನಸ್ಸಿಗೆ ಬಂದಾಗ ನಡ್ಕೊಂಡ್ರೆ ಊರು ಅಂತ ಯಾಕಿರ್ಬೇಕು, ಕೇರಿ ಅಂತ ಯಾಕಿರ್ಬೇಕು? ಅವಳನ್ನ ಒಂದೊಂದು ಎಟ್ಕೆ ಕತ್ತರಿಸಾಕ್ಬೇಕು. ಏನಿಲ್ಲ, ಅವಳು ಈ ಊರಿಗೆ ಬಂದ್ರೆ ಕೈ ಕಾಲು ಕತ್ತರಿಸಾಕಿ ಈ ಅಲ್ಕಟ್ ಹುಡುಗಿನ ಊರೊಳಗೆ ಬಿಟ್ಕೋಬಾರ್ದು. ಮಾದೇವ, ನಂಜ, ಎಲ್ಲೋ ಗಾಡಿ ಸತ್ ಕೇಳಿಸ್ತಾನ? ಕನಕ, ಬಂಗಾರು ಎಲ್ಲಿನ ಕನಕ? ಏನಾಯ್ತು ಅವಳಿಗೆ ಬಂಗಾರು? ಯಾಕೆ ಅವಳು ಬರಲಿಲ್ಲ ಕೃಷ್ಣ? ಬಂಗಾರು ಸುಳ್ಬಗಳು ಬೇಡ, ಸುಳ್ಬಗಳು ಬೇಡ. ಅವಳು ಬರ್ತಿರಕ್ ಸಾಧ್ಯನೇ ಇಲ್ಲ. ಕನಕ, ಕನಕನ್ಗೆ ನನ್ ಬಿಟ್ ಬದುಕಕ್ ಆಗಕ್ಕಿಲ್ಲ. ಹೇಳು ಬಂಗಾರು, ಏನಾಯ್ತು ಕನಕನ್ಗೆ? ಹೇಳು ಬಂಗಾರು, ಹೇಳು. ದಾನ ಮಾಡ್ಕೋ ಕೃಷ್ಣ. ನಾವು ಕನಕನಿಗೆ ಅಂತಲೇ ಎಷ್ಟೊತ್ತರೆಗೂ ಕಾಯ್ತಾ ಇದ್ವಿ. ಯಾಕೋ ಏನೋ ಅವಳು ಬರ್ನೇ ಇಲ್ಲ. ಅವಳು ಊರಲ್ಲಿ ಗಲಾಟೆ ಶುರು ಆಯ್ತು, ಯಾತಕ್ಕೆ ಅಂತ ಅನ್ನೋದೇ ಗೊತ್ತಾಗ್ಲಿಲ್ಲ. ಗಾಡಿ ತಿರ್ಸ್ಕ ಬಂದ್ಬಿಟ್ವಿ. ನಮ್ಮನ್ ನಂಬು ಕೃಷ್ಣ. ನಾನು ಯಾರನ್ನ ನಂಬಲಿ, ಯಾರನ್ನ ಬಿಡ್ಲಿ? ನಂಗೊಂದು ತಿಳಿತಾ ಇಲ್ಲ. ನಂಗೆ ಕನಕನ್ ಬಿಟ್ಟು ಬೇರೆ ಏನು ಹೊಳಿತಾ ಇಲ್ಲ. ಎಲ್ಲಿ ನನ್ ಕನಕ? ನನ್ ಕನಕ ಇಲ್ಲಿ. ಕನಕ, ಎಂತ ಕೆಲಸ ಮಾಡ್ಬಿಟ್ಟೆ, ಆಸೆ ಅರಳಿ ಪಳ್ಳಿ ಬಿಡಲ್ಲ, ಕತ್ತರಿಸ್ಬಿಟ್ಟೆ, ಕಣ್ಣಾಗಿರೋ ಕನಸೆಲ್ಲ ಮಣ್ಣ್ ಮಾಡ್ಬಿಟ್ಟೆ. ಯಾಕೆ ಹಿಂಗ್ ಮಾಡ್ದೆ ಕನಕ, ಯಾಕೆ ಹಿಂಗ್ ಮಾಡ್ದೆ? ಕೃಷ್ಣ, ನೀ ಯೋಚನೆ ಮಾಡ್ಬೇಡ ಕೃಷ್ಣ. ಕನಕ ಯಾವತ್ತಕ್ಕೂ ನಿನ್ನವಳೆ. ಅವಳು ಮನೆಯಾಗ ಏನೋ ಆಗಿರ್ಬೋದು, ಇಲ್ದಿದ್ರೆ ಅವಳಿಂಗ್ ಮಾಡ್ತಿರ್ಲಿಲ್ಲ. ಕೃಷ್ಣ, ಕೃಷ್ಣ, ಬೆಳ್ಕರಿಯ ಒತ್ತಾಯ್ತು,
ಏನಾಯ್ತು ಅಂತ ಆಮೇಲೆ ವಿಚಾರ ಮಾಡವ. ಬಾ. ಕನಕನ ಜೊತೆ ಅಂದಾನಿ ಮೆರವಣಿಗೆ ಕನಕ ಏನಾಗಿದೆ ಅಂಜ ಅಲ್ಲಿ ನೋಡ ಇಲ್ಲ ನಾನು ಬಿಡೋಕ್ಕಿಲ್ಲ ಈ ಮೆರವಣಿಗೆ ನಡೆಯೋದು ಬಿಡೋಕ್ಕಿಲ್ಲ ಒಬ್ಬೊಬ್ಬರು ಕೊಚ್ಚಾಕಿ ಇವ್ ಚಂದನಲ್ಲ ಸುಟ್ಟು ಬೂದಿ ಮಾಡ್ತೀನಿ ನನ್ನ ಕನಸುಗಳಿಗೆ ಕೊಳ್ಳಿಟ್ಟ ಕಳ್ಳಿ ನರಗೆಲ್ಲ ಕತ್ತರಿಸಿ ನಾಯಿ ನರಿಗೆ ಸಿಗ್ತೀನಿ ಸುಮ್ಕಿರಕ್ಕಿಲ್ಲ ಒಬ್ಬೊಬ್ಬರನ್ನು ಸಿಗದು ತೋರ್ಣ ಕಟ್ಬಿಡ್ತೀನಿ ನಾನು ಬದುಕಬೇಕು ಇಲ್ಲ ಅವಳು ಅವಳು ಗಂಡ ಬದುಕಬೇಕು ಒಳಗಡೆ ಕೊಳ್ಳಿ ಕುಣಿತಾ ಇರ್ಬೇಕಾದ್ರೆ ಸುಮ್ಕಿರು ಸುಮ್ಕಿರು ಅಂತ ಹೇಳ್ತಿರಲ್ಲ ಅದೆಂಗೋ ಸುಮ್ಕಿರಿ ನಾನು ನನ್ನ ಪಾಳ ಬಿಟ್ಬಿಡಿ ಒಬ್ಬೊಬ್ಬರನ್ನು ಹುಟ್ಟಿ ಅನ್ಸ್ಬಿಡ್ತೀನಿ ನಾನು ಕರ್ಕೊಂಡು ಕೇಳ್ಬೇಕು ಏನಾಯ್ತು ನಿನಗೆ ಅಂತ ಜಗಿಸ್ಬೇಕು ಒಟ್ಟಿಗೆ ಬದುಕಬೇಕು ಇಲ್ಲ ಒಟ್ಟಿಗೆ ಸಾಯ್ಬೇಕು ಬೇಡ ಕೃಷ್ಣ ನಿನ್ನ ಕನಕ ಈಗ ಅಂದಾನಿ ಹೆಂಡತಿ ಮಾಂಗಲ್ಯ ಕಟ್ಟಿಕೊಂಡಿರೋ ಮುತ್ತೈದೆ ಅಂದಮೇಲೆ ನಿಂದು ಆಕಿದು ಸಂಬಂಧ ಕಡದು ಹೋಗ್ಬಿಡ್ತು ಸಮಾಧಾನ ಮಾಡಿಕೊಳ್ಳಪ್ಪ ಸಮಾಧಾನ ಮಾಡಿಕೊ ಸಮಾಧಾನ ಹೆಂಗ್ ಮಾಡ್ಕೊಳ್ಳಿ ಅನ್ನೋರೆ ಹೆಂಗ್ ಮಾಡ್ಕೊಳ್ಳಿ ಬೆಳದಿಂಗಳದ್ದು ಬಂದ ನಿಂತಾಗ ಬಿಸಿಲಿನ ಜಳ ಬಡಿದ್ರೆ ಹೆಂಗ್ ತಾಳ್ಕೊಳ್ಳೋದು ಬೆಳಕ್ ನೀಡೋ ದೀಪ ಬೆಂದು ಬೂದಿ ಮಾಡೋ ಬೆಂಕಿ ಆದ್ರೆ ಹೆಂಗ್ ಸುಗ್ಗಿರೋದು ಹೇಳಿ ಅನ್ನೋರೆ ಹೇಳಿ ಕನಕ ಯಾಕೆ ಹಿಂಗ್ ಮಾಡ್ದೆ ಕೃಷ್ಣ ಒಂದ್ ಹೆಜ್ಜೆ ಮುಂದಿಟ್ರು ನಾನು ನಾಳೆ ಕರಿಯಮ್ಮ ಕರಿಯಮ್ಮ ಇವತ್ತು ಕನಕಂಗು ಅಂದಾನಿಗೂ ಪ್ರಸ್ತ ಕಂಡ್ರು ಎಲ್ರೂ ಹೋಗ್ಬೇಕು ಆಮೇಕೆ ಮರ್ತು ಮಲ್ಕೊಂಡ್ಬಿಟ್ಟಿರ ಅದ್ನ ಅಂದಾನಿಗೆ ಹೇಳ್ದೆ ನನ್ಗೆ ಯಾಕೆ ಹೇಳ್ತಿದ್ಯಾ ಅಂದಾನಿಗೆ ಅದ್ ನಾನ್ ಹೇಳ್ಕೊಡ್ಬೇಕಾ ನಿಂದೊಳ್ಳೆ ಕತೆ ಆಯ್ತು ಕರಿಯಮ್ಮ ಆರ್ತಿಗೆ ಎಲ್ಲ ನೀವೇ ಮಾಡ್ಬೇಕು ಕನಕ ನಿಮ್ ಜಾತಿ ಹೇಳ್ತಾನೆ ಎಲ್ರಿಗೂ ಹೇಳ್ತೀವಿ ಇವತ್ ರಾತ್ರಿ ಎಲ್ರು ಅಂದಾನಿ ಮನೆಗೆ ಹೋಗ್ಬೇಕು ಪ್ರಸ್ತ ಐತೆ ಪ್ರಸ್ತ ಇದೇನೆ ಕಳಿ ನಿಂಗೆ ಪ್ರಸ್ತ ಇರಂಗ ಅಂತಿದ್ಯಾ ಇವತ್ತು ಏನಾಗೈತೆ ನಿಂಗೆ ಸಂತೋಷ ಆಗೈತಿ ಅವ್ರಿಗೆ ಪ್ರಸ್ತ ಆದ್ರೆ ನಿನ್ ಯಾಕವ ಸಂತೋಷ ಯಾಕೆ ಅಂದ್ರೆ ಕನಕ ಕೃಷ್ಣನ ಬ್ಯಾರೆ ಮಾಡಿದಾಯ್ತಲ್ಲ ಅದಕ್ಕೆ ಸಂತೋಷವಾಗಿದ್ದೀನಿ ಏನೇನೋ ವಾಸ ಸುದ್ದಿ ಮುಟ್ಟಾಕಂತೈತೆ ಅಂದಾನಿ ಮದುವೆ ಮಾಡಿಸಿದ್ ಯಾರು ಗೊತ್ತಾ ಕೃಷ್ಣ ಇದಕ್ಕೆಲ್ಲ ಕಾರಣ ಸಿಂಗಾರಿ ಗೌಡ ಎಲ್ಲಿದ್ದಾನೆ ಅವನು ಅವನ್ ತೋಟದ ಮನೆಗೆ ಸಿಂಗಾರಿ
ನಾನು ಹೇಳ್ತಾ ಇದ್ದೀನಿ ಬಿಡು. ಇಲ್ಲ ಅಣ್ಣ, ಇವತ್ತು ಈ ಕಳ್ಳ ನನ್ನ ಮಗನ ಹಳ್ಕಿತ್ತು ಹಳ್ಳಕ್ಕೆ ಯಾರು ಏನಾರ ಮಾಡಿದ್ರೆ ಊರು ನೋಡ್ಕೊಂತೈತೆ. ಅದನ್ನ ಬಿಟ್ಟು ಎಲ್ಲ ನಾನೇ ಮಾಡ್ತೀನಿ ಅಂತ ಹೋಗೋದು ಮರ್ಯಾದೆ ವಿಷಯನ? ಮೂರು ಬಿಟ್ಟಿರೋ ಈ ಬಡ್ಡಿ ಮಗನ ಮುಂದೆ ಮರುವಾದೆ ವಿಷಯ ಯಾಕೆ ಮಾತಾಡ್ತೀಯ? ಮರುವಾದೆ ಅಂತೆ ಮರುವಾದೆ, ಎಂತ ಒಳ್ಳೆ ಕೆಲಸ ಮಾಡಿದೀನಿ ಅಂದಾನಿಗೂ ಕನಕನಿಗೂ ಮದುವೆ ಮಾಡಿಸಿ ಅನ್ಯಾಯವಾಗಿ ಜಾತಿ ಕೆಟ್ಟೋಗ್ತಾ ಇದ್ದೀನಿ ತಮ್ಮನ್ನ ಮರುವಾದೆ ಉಳಿಸಿದ್ನಲ್ಲ ಅದಕ್ಕ ಏನೋ ಏನಂದ ನೀನು? ಕೇಳಯ್ಯ, ನ್ಯಾಯಸ್ಥ ರಾಮಣ್ಣ ಆ ನಿನ್ ತಮ್ಮನ್ ಕೇಳು, ಅವನು ಎಂತ ಘನಂದಾರಿ ಕೆಲಸ ಮಾಡಿದ್ದ ಅಂತ. ಕೀಳು ಜಾತಿ ಕನಕನ್ನ ಮದುವೆ ಮಾಡ್ಕೋಬೇಕು ಅಂತ ಸಂಚು ಮಾಡಿದ್ದ. ಪಾಪ ಅನ್ಯಾಯವಾಗಿ ನಮ್ಮ ಹುಡುಗ ಕೆಟ್ಟೋಗ್ತಾನಲ್ಲ ಅನ್ಬಿಟ್ಟು ಒಂದೇ ಜಾತಿಯವ್ರು ಮದುವೆ ಮಾಡಿಸಿ ನೀನು ಮರುವಾದೆ ಉಳಿಸ್ದೆ, ಅದು ತಪ್ಪ ಅಂತ ಕೇಳು. ಆ ದೊಡ್ಡ ಮಾನಸ್ತ ನಾನು ಕೇಳಿದ್ದಲ್ಲ ನಿಜನಾ? ನಿಂಗ್ ಬ್ಯಾಸರ ನನ್ನ ಮೇಲೆ ಇದ್ರಾಗ ನಂದೇನು ತಪ್ಪಿಲ್ಲ. ಸಿಂಗಾರಣ್ಣ ಮದುವೆ ಆಗುವಂದ ಆದೆ, ನಮ್ ತಾಯಣ್ಣಗೂ ಹೇಳ್ತೀನಿ ಇದ್ರಾಗ ನಂದೇನು ತಪ್ಪಿಲ್ಲ, ಎಲ್ಲ ಅವ್ರದೇಯ. ಎಲ್ಲ ಅವ್ರದೇ ಆದ್ಮೇಲೆ ನೀನ್ ಯಾಕೆ ಇಲ್ಲಿದ್ಯಾ? ಅವ್ರದಕ್ಕೆ ಹೋಗಿ ಬಿತ್ಕೋಬಾರ್ದ? ನಿನ್ನೊಳ ಚಂದಾಗದ ಮಾತು, ಈ ಚಂದಾಪುರ ಚೆಲ್ವೇನ ಮದುವೆ ಮಾಡ್ಕೊಂಡ್ರು ನಾನು ಅವರಲ್ಲ. ಮದುವೆ ಅಂದ್ರೆ ನಿಂಗೇನಾರ ಗೊತ್ತಾ? ಪ್ರಸ್ತ ಮಾಡ್ಕೊಳ್ತಾ ಇರೋನ್ಗೆ ಮದುವೆ ಅಂದ್ರೆ ಗೊತ್ತಿರಕ್ಕಿಲ್ವಾ? ಇಲ್ಲ, ಪ್ರಸ್ತ ಮಾಡ್ಕೊಳ್ಳೋರ್ಗೆಲ್ಲ ಮದುವೆ ಅರ್ಥ ಗೊತ್ತಿರಕ್ಕಿಲ್ಲ. ನಿಂಗೆಲ್ಲೋ ಬೆಪ್ಪು, ನಾ ಹೇಳ್ತೀನಿ ತಿಳ್ಕ. ಮದುವೆ ಅಂದ್ರೆ ಪ್ರಸ್ತ, ಪ್ರಸ್ತ ಅಂದ್ರೆ ಮದುವೆ ಅಷ್ಟೇ. ಮದುವೆ ಅಂದ್ರೆ ಬರೀ ಮೈಗ್ ಸಂಬಂಧಿಸಿದ್ದಲ್ಲ, ಮೈಗಿಂತ ಮೊದ್ಲು ಮನಸ್ಸಿಗೆ ಸಂಬಂಧಿಸಿದ್ದು. ಕಳ್ತಂದ ಕರ್ಕೊಂಡ್ ಬಂದು ಮದುವೆ ಮಾಡ್ಕೊಂಡಿರೋರ್ಗೆ ಮನಸ್ಸಿನಿಸ್ಯ ಹೆಂಗ ಅರ್ಥ ಆಗ್ತೈತೆ? ಹೆಂಗ್ ಮಾತಾಡ್ತೀಯಾ? ಹಿಂಗೆಲ್ಲ ಮಾತಾಡಿದ್ರೆ ನಾ ಸುಮ್ಕೆ ಇರಕ್ಕಿಲ್ಲ. ಸುಮ್ಕೆ ಇರದೆ ಏನ್ ಮಾಡ್ತೀಯ? ಮತ್ತೆ ಸಿಂಗಾರಣ್ಣಗೆ ಹೇಳ್ತೀನಿ. ನೀನ್ ಯಾರಿಗಾದ್ರೂ ಹೇಳ್ಕ, ನೀನ್ ನನ್ ಮನಸ್ನಾಗೆ ಗಂಡ ಅಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ, ಮನ್ಸ್ಗೊಬ್ ಗಂಡ ಮೈಗೊಬ್ ಗಂಡ ಇರ್ತಾನ? ನೀನ್ ಯಾವತ್ತು ನನ್ ಮೈ ಮುಟ್ಟಂಗಿಲ್ಲ. ಅದ್ಯಾಕೆ? ನಿಮ್ ಮೈ ಏನಾರ ಅಸ್ಕೆಟ್ಟೋಗೈತಾ? ನಿನ್ನ ಕೇಳು, ನೋಡೋ ಜನಕ್ ಮಾತ್ರ ನಾವ್ ಗಂಡ ಇಡ್ತಿ, ಇಲ್ಲಿ ಗಂಡ ಇಡ್ತಿ ಅಲ್ಲ, ನನ್ ಮೈ ಮುಟ್ಟಕ್ಕೆ ನಿನ್ ಬಿಡಲ್ಲ. ಹಂಗಂದ್ರೆ ಹೆಂಗೆ? ಇವತ್ ನಾನ್ ನಿನ್ ಜೊತೆ ಬಾಳ್ ಮಾಡ್ಲೇಬೇಕು. ಸಿಂಗಾರಣ್ಣ ನಿನ್ ಮೈ ಮುಟ್ಲೇಬೇಕು ಅಂತ ಹೇಳ್ಕೊಳ್ಸವನೆ, ಒತ್ತರ ಕೇಳಿದ್ರೆ ಹೇಳಿ. ಮುಟ್ತೀಯ ಅಂಗಾರೆ? ಎಲ್ಲಿ ಮುಟ್ಟು ನೋಡ್ತೀನಿ. ಮನೆ ಬಿಟ್ ಬಂದ್ ಹೊಲ ಸೇರ್ಕೊಂಡ್ರೆ ನೋಡ್ದೋರ್ ಏನಂದಾರು? ಸ್ವಲ್ಪ ನಾನು ಅಳ್ಕಬೇಡ ನಿಂಗೆ. ನೋಡ್ದವ್ರಿಗೆ ಹೆದರ್ಕೊಂಡು ಬಾಳೆ ಮಾಡಕ್ಕಾಗತ್ತಣ್ಣ, ನಮ್ಗೆ ಯಾವ್ದು ಸರಿ ಅನ್ಸುತ್ತೋ ಹಂಗ್ ನಡ್ಕೋಬೇಕು, ಅಷ್ಟೇ ನಂಗೆ ಗೊತ್ತಿರೋದು. ಹಂಗಂತ ಅಡ್ಡ ತಿಡಿ ನಡ್ಕೊಂಡ್ರೆ ಯಾರ್ ಸರಿ ಅಂದಾರೋ? ನಮ್ಗಂತೂ ಅಕ್ಕ ಪತ್ರ ಸಬೂಬ್ ಹೇಳಿ ಹೇಳಿ ಸಾಕಾಗೈತೆ. ನಿನ್ ಕೈ ಮುಗಿತಿ ಕಣಪ್ಪ, ಮನೆಗೆ ಹೋಗೋಣ ಬಾ. ಇಲ್ಲಣ್ಣ, ನಾ ಬರಕ್ಕಿಲ್ಲ. ನನ್ನಿಂದ ಯಾರಿಗೂ ಕಷ್ಟ ಆಗ್ಬಾರ್ದು, ಯಾರಿಗೂ ಅವಮಾನ ಆಗ್ಬಾರ್ದು. ನೀ ಹೇಳಂಗೆ ನಾ ಬದುಕಬೇಕು ಅಂದ್ರೆ ನಾ ಇಲ್ಲೇ ಇರ್ಬೇಕು.
ಅವಮಾನ ಆಗೋದನ್ನ ತಡೆಯೋಕೆ ಆಗ್ದೇನೆ. ನಿನ್ನ ಇಲ್ಲಿಗೆ ಬಂದಿರೋದಂತ ಜನ ಅಂತ ಅವ್ರೆ. ನಿನ್ ಕೈ ಮುಗಿದು ಬೇಡ್ಕಂತೀನಿ, ಮನೆಗೆ ಹೋಗೋಣ ಬಾಪ್ಪ. ಸುತ್ತೇಳಿಗೆ ನ್ಯಾಯ ಹೇಳೋ ನಂಗೆ, ಸ್ವಂತ ತಮ್ಮನೇ ಆದಿಗ್ ತರಕ್ ಆಗ್ಲಿಲ್ಲ ಅಂತ ಜನ ಅನ್ಬಾರ್ದು ಕಣಪ್ಪ. ಅಣ್ಣ ನಾನು ನಿನ್ ಮಾತು ಕೊಡ್ತೀನಿ, ನಿನ್ ಮರುವಾದೆ, ಈ ಊರಿನ ಮರುವಾದೆ ಕೆಡುವಂತ ಯಾವ ಕೆಲಸನ ನಾ ಮಾಡಲ್ಲ. ವಂಶದ ಮರುವಾದೆ ಮುಕ್ಕಾಗುವಂತ ಯಾವುದೇ ಪರಿಸ್ಥಿತಿ ಬರಬಾರ್ದಂತಲೇ ನಾ ಇಲ್ಲಿಗೆ ಬಂದಿರೋದು. ದಯವಿಟ್ಟು ನಾನು ಬಲವಂತ ಬರಬೇಡ, ನನ್ನ ಪಾಡಿಗೆ ನಾನು ಬಿಟ್ಬಿಡು. ಕೃಷ್ಣ ಕೃಷ್ಣ ಕೃಷ್ಣ, ಯಾಕಪ್ಪ ಯಾಕೋ ಹಿಂಗ್ ಮಾಡ್ಕೊಂಡೆ ಕದ್ದ? ನೀನ್ ಹೆಂಗೆಲ್ಲ ಬದುಕಬೇಕು ಅಂತ ಕನಸು ಕಾಣ್ತಾ ಇದ್ದೆ, ಎಲ್ಲ ಕೈಯಾರ ಹಾಳು ಮಾಡ್ಕೊಂಬಿಟ್ಟಲ್ಲಪ್ಪ. ಲೇ ಹಾದ್ರಗಿತ್ತಿ, ಇನ್ನ ಅದೆಷ್ಟು ಚೆನ್ನಾಗಿ ಹುಡುಗನ ನಮ್ಮ ಹಳ್ಳಿ ಬಿಟ್ಟು ಆಚೆ ಕಳಿಸ್ತೀಯೇ, ನಿನ್ ಬಾಯ್ ಮಣ್ಣು ಹಾಕಾನೆ ಎಕ್ಕುಟ್ಟೋಗ ನಿನ್ನೆಗಿದ್ ಬಿದ್ದೋಗ. ಗಂಗವ್ವ ನೋಡ್ದೇನವ್ವ, ಮೋಟ್ಗೋಡೆ ಹಾರ ಹಾದ್ರಗಿತ್ತಿರಲ್ಲ ನಮ್ಮ ಹಳ್ಳಿಗೆ ಬಂದು ಸೇರ್ಕೊಂಡ್ರೆ ನಮ್ಮ ಹಳ್ಳಿ ಹಾಳಾಗ್ದು ಇನ್ನೇನ್ ಆಗ್ತೈತೆ? ಕೀಳ್ ಜಾತಿ ಆಗ್ಬಿಟ್ರೆ ಇವಳು ಮೇಲ್ ಜಾತಿ ಮದ್ವೆ ಆಗ್ಬೇಕಂತೆ. ಎಲ್ಲಾದ್ರೂ ಕೇಳಿದ್ಯಾ? ಎಲ್ಲಾದ್ರೂ ಉಂಟೆ ಸುಪ್ನತಿಗೆ ಅಂತ ಆಸೈತಿ ನೋಡು. ಕೃಷ್ಣ ಇವಳಿಂದನೆ ಊರ್ ಬಿಟ್ಟು ಹೊಲ ಸೇರ್ಕೊಂಡಂತೆ. ಇನ್ನೇನ್ ಮಾಡ್ತಾನೆ ಇಂತ ಬಚ್ಚಾಲಿರು ಊರೊಳಗ್ ಸೇರ್ಕೊಂಡ್ರೆ. ನಮ್ ಕೃಷ್ಣ ಆಗಿ ಅವ್ರಂತ ಮಗ, ಅವ್ನ ಹಿಂಗ್ ಮಾಡೋನಿ ಅಂದ್ರೆ ನಂಬಕ್ಕೆ ಆಗಕ್ಕಿಲ್ಲ. ಇವಳು ಅವಳಲ್ಲ ಇವಳು ಪಂಚರಂಗಿ, ಅವ್ನಿಗೆ ಅದೇನ್ ಮಾಡ ಮಾಡಿದ್ಲೋ ಏನೋ, ಆ ಹುಡುಗ ಮನೆ ಬಿಟ್ಟೇ ಹೊಂಟೋದ. ಆಕಾಶದಾಗ ಅರಮನೆ ಕಟ್ಟಕ್ ಹೋಗಿ ಇರೋ ಮನೆ ಹಾಳು ಮಾಡ್ಕೋಬೇಡ. ನನ್ ಪಾಡ್ ನನ್ ಬಿಟ್ಟು ನಿನ್ ಪಾಡ್ ನೀ ಇದ್ಬಿಡು. ಇಲ್ಲ ಬರಲ್ಲ ಕನಕ, ಬಂದು ಬೀದ್ ಬಿದಿಲಿ ಬೆಂಕಿ ಬೀಜ ಬಿತ್ತಕ್ಕೆ ನಂಗಿಷ್ಟ ಅಲ್ಲ. ಬೆಂಕಿ ಬೀದಲ್ ಬಿತ್ತೋ ಬೆಂಕಿ ಬೀಜ ನನ್ ಬದಕ್ ನಗೆ ಬಂದಿರುವಾಗ ಏನ್ ಹೇಳಿ ಇದನ್ನೆಲ್ಲ ನನಗೆ ಹೆಂಗ್ ಕೇಳಲಿ?
ಎಲ್ಲೋಗಿದ್ದೆ ಚೆನ್ನಾಗಿ ಸರ್ವೋತ್ನಗೆ? ನೀನು ನನಗ್ ಬೇಕು, ಅದಕ್ಕೆ ನಿನ್ ವಿಷಯನು ನಂಗ್ ಬೇಕು. ನನ್ನ ವಿಷಯ ಕಟ್ಕೊಂಡು ನಿಂಗೇನಾಗ್ಬೇಕಾಗಿಲ್ಲ, ದಾರಿ ಬಿಡು. ನನ್ ಮಾತ್ ಕೇಳು, ನಿನ್ ತೆಪ್ಪಿಗೆ ನನ್ನಂತ ಮಾನಸ್ಸಿನ ಜೊತೆ ಬಂದ್ ಮಗ್ಲಾದ್ರೆ ನಿನ್ ಮಾನ ಉಳಿಯುತ್ತೆ. ನಾನ್ ನಿನ್ ಎಷ್ಟು ಹಚ್ಕೊಂಡಿವ್ನ್ ಗೊತ್ತಾ? ನೀನ್ ಇಲ್ದೆ ಹೋದ್ರೆ ಸತ್ತೆ ಹೋಯ್ತೀನಿ. ಸದ್ಯ ಬೇಗ ಕೆಲ್ಸ ಮಾಡಿ. ನೀನ್ ಹೇಳಿದ್ರೆ ನಾನ್ ಸಾಯೋಕ್ಕೂ ಸಿದ್ಧ ಚಿನ್ನ. ಆದ್ರೆ ಒಂದು, ನಾನ್ ಸಾಯೋಕ್ ಮುಂಚೆ ನಿನ್ ಜೊತೆಯಾಗೆ ಒಂದ್ಸಲ ಸುಖ ಪಡ್ಬೇಕು. ಯಾಕೋತಾ ಯಮ್ಮ, ಯಾಕಯ್ಯ ನರ್ಕಕ್ ಬಂದೆ ಅಂತ ಕೇಳಿದ್ರೆ ಮೊದ್ಲು ಸ್ವರ್ಗ ಕಂಡೆ ಆಮೇಲೆ ನರ್ಕಕ್ ಬಂದೆ ಅಂತ ಹೇಳ್ಬೋದಲ್ಲ, ಅದಕ್ಕಾದ್ರೂ ಒಂದ್ಸಲ ಸ್ವರ್ಗ ತೋರ್ಸೆ ನನ್ನ ಬಂಗಾರಿ. ಕೋಲ್ವ ದೇವರು ಗುರುವೇ ಕಾರಣ್ಯಕ್ಕೆ ದಯ ಮಾಡವರೇ. ಸರಸಾಡ್ತೀಯ, ಸುಟ್ಟು ಕರಗಲ ಹೋಗ್ತೀಯ, ಕೆಪ್ತಿ ಇರ್ಲಿ. ಏನೋ ಆಗ್ಬಾರ್ದಾಗೋಯ್ತು, ಇನ್ಮೇಲೆ ಊರಿಗೆ ಹೋಗೋದು ಸರಿ ಇರಲ್ಲ. ರಾತ್ರಿ 8 ಗಂಟೆಗೆ ಮಲಗಿದ್ದು, ಬೆಳಿಗ್ಗೆ ಹೋಗುವಂತೆ. ಬದಲು
ಮನಸಾಗೋ ವೇಳೆ ಬರಬಾರದೆ. ಹರಿದಾಗೋ ಬದಲು ನನಸಾಗೋ ವೇಳೆ ಬರಬಾರದೆ. ಈ ಜೀವವೆರಡು ಒಂದೊಂದು ತೀರ ದಡ ತೋರೋ ದೋಣಿ ಅಂಗೈಯ ಗೆರೆಯೇ ಬದಲಾಗಿ ಅಂಗೈಯ ಗೆರೆಯೇ ಬದಲಾಗಿ ಕರಗಲೀಗ ಬೇಗ ಕರಿ ಮುಗಿಲು ದೂರ ಜನುಮ ಜೋಡಿಯಾದರೂ ಏಕೆ ಅಂತರ ಜೀವ ಜೀವ ನಡುವಲಿ ಏಕೆ ಕಂದ ಅಮ್ಮ. ಅಯ್ಯೋ ಅಂತ ನಿನ್ನ ರುವ್ವ, ನಿನ್ನ ಹತ್ರ ಏನೋ ಹೇಳ್ಕೋಬೇಕು ಅಂತ ಬಂದವ್ರೆ ಕೇಳು. ಅದೇನೋ ಹೇಳ್ಕೋಬೇಕು ಅಂತಿಲ್ಲ, ಹೇಳ್ಕೊಳ್ವ. ನನ್ ಮಗನ್ಗೊಂದ್ ಮದ್ವೆ ಆದ್ರೆ ಸಾಕು ಅಂತ ಕಣ್ ಕಣ್ ದೇವ್ರಲ್ಲಿ ಕೈ ಮುಗಿತಿದ್ ಕಾಲ್ದಾಗೆ ದೇವ್ರಂಗ್ ನಿಂತು ಮದ್ವೆ ಮಾಡಿಸ್ದೆ ಸಿಂಗಾರಣ್ಣ. ಆದ್ರೆ ಆ ಬಚ್ಚಾಲಿ ಬಗ್ಸಿ ಬಾಳ್ವೆ ಮಾಡಕ್ಕಾಗ್ದೆ ನನ್ ಗಂಡು ಕೊರಗ್ತೈತೆ. ಅದು ಅಲ್ದೆ ಅಟ್ಟಿ ಬಿಟ್ಟು ಕೃಷ್ಣನ್ ಹೊಲ್ದಾಗೆ ರಾತ್ರಿ ಎಲ್ಲ ಇದ್ ಬಂದವಳೆ. ರಾತ್ರಿ ಎಲ್ಲ ಅವನ್ ಜೊತೆಯಾಗೆ ಇದ್ವು ಅಂದ್ಮೇಲೆ ನ್ಯಾಯವಾಗೇ ಇದ್ರು ಅಂತ ಹೆಂಗ್ ಹೇಳೋದು? ಅಯ್ಯೋ ಏನ್ ಮಾಡಿರ್ಬೋದು ಅಂತೀಯ. ದೇವಸ್ಥಾನಕ್ ಬಾ, ಕಣಿ ಹೇಳ್ತೀನಿ. ಅಯ್ಯೋ ನಿನ್ನ ನಿನ್ ಹೆಂಡತಿ ಒಳ್ಳೆ ಕಣ, ಅವಳೇನು ಮಾಡಿರಕ್ಕಿಲ್ಲ, ಆದ್ರೆ ಅವ್ನು ಸುಮ್ನೆ ಬಿಟ್ಟಿರ್ತಾನ? ಏನಾದ್ರೂ ಆಗ್ಲಿ ನಮ್ ಪಂಚಾಯತ್ಗೆ ಹಾಕ್ಯಾ ಬಿಡ್ತೀನಿ. ಯಾವ ಸೀಮೆ ಪಂಚಾಯತ್ ಇಲ್ಲ, ಅದೆಲ್ಲ ಬೇಡ ಕಣ್ಲಿ, ನಾವೇ ಸರಿ ಮಾಡ್ಕೊಳವ. ಇಲ್ದಿದ್ರೆ ಎಲ್ಲ ನಿನ್ ಮಗೆ ಬಂದ್ಬಿಡ್ತೈತೆ. ನೀನ್ ಅವ್ನ್ ಸರಿಯಾಗಿ ಬಾಳಸ್ಕೊಂಡಿದ್ರೆ ಅವಳ ಯಾಕೆ ಅವಂತ ಹೋಯ್ತಿದ್ಲು? ನಾನೇನ್ ಮಾಡ್ಲಿ, ಮೈ ಮುಟ್ಟಕ್ ಹೋದ್ರೆ ಕುಡುಗೋಲ್ ತಕ್ಕತ್ತಾಳೆ. ಅವಳು ತಕೊಂಡಿರೋ ಕುಡುಗೋಲ್ ಬಿಸಾಕಿ ನಾವ್ ಹೇಳ್ದಂಗ್ ಕೇಳ್ಬೇಕು ಅಂದ್ರೆ ಆ ಕುಡುಗೋಲ್ ಹಿಡಿಯಾಗಿರೋ ಕೃಷ್ಣನ ಕಣ್ಣ ಕಾಣದಂಗ್ ಮಾಡ್ಬೇಕು. ನೀನೇನು ಯೋಚನೆ ಮಾಡ್ಬೇಡ ಅಂತಾನೆ. ನಮ್ ಕೊಂತಮ್ಮನ ಹಬ್ಬ ಮುಗಿತಿದ್ದಂಗೆ ನಿನ್ಗ್ ಕಂಟಕನಾಗಿರೋ ಆ ಕೃಷ್ಣನ್ನ ಊರಿನ ಜನನ್ನ ಬಹಿಷ್ಕಾರ ಹಾಕಂಗ್ ಮಾಡ್ತೀನಿ. ಆ ವಲ್ದಿಂದನೆ ನಮ್ಮೂರ್ನಿಂದನೆ ನಮ್ ಬಾಳ್ವೆಯಿಂದನೆ ಅವನ್ನ ಓಡಿಸ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಏರ್ಪಾಟು ನಾನ್ ಮಾಡ್ತೀನಿ. ಏನಪ್ಪ ಕೃಷ್ಣ, ಹೊಸಿ ಬತ್ತೀಯಾ? ಓ ಬಂದೆ ಗೌಡ್ರೆ. ಬನ್ನಿ ಗೌಡ್ರೆ. ಇದೇನಣ್ಣ ಎಲ್ರು ಒಟ್ಕೆ ಬಂದ್ಬಿಟ್ಟಿದೀರಾ? ಲೋ ಲಂಜ ಹೋಗಿ ಎಳ್ಳಿಕ್ಕೆ ತುಂಬಾರ. ಏನು ಬೇಡಪ್ಪ, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಕೃಷ್ಣ ನಿನ್ನನ್ನ ನೋಡವಾದ್ ಬಂದಿದ್ದೀವಿ. ನಿನ್ ತವ ಒಂದು ಕೋರಿಕೆ ತಂದಿದೀವಪ್ಪ. ಈ ಊರಿಗೆ ಹಿರಿಯರ್ ನೀವು, ನನ್ನ ಹತ್ರ ಕೋರಿಕೆ ತಗೊಂಡ್ ಬರ್ಬೇಕಾ? ಕಾಲ ಒಂದೇ ತರ ಇರಕ್ಕಿಲ್ವಲ್ಲಪ್ಪ. ಇದು ನಮ್ಮ ಕಾಲ ಅಂತ ಹೆಮ್ಮೆ ಪಡ್ತಾ ಇರುವಾಗ ಹೊಸ ಕಾಲ ಹುಮ್ಮಸ್ಸಿಂದ ಬಂದ್ಬಿಡ್ತೈತೆ. ಅಲ್ಲಿ ನಾವು ಕಾಲದ ಮಧ್ಯೆ ಕಳೆದೋಗ್ತೀವೇನೋ ಅನ್ಸುತ್ತೆ. ಆಗ ನಾವು ಕೋರಿಕೆ ಸಲ್ಲಿಸಬಹುದೇ ಹೊರತು ಆದೇಶ ನೀಡಕ್ಕಾಗುತ್ತಾ? ಹೇಳು. ಇದ್ಯಾಕೆ ನಾನು ಎದೆ ಒಳಗಡೆ ಗಾಣಾಕಿ ತಿರುಗಿಸ್ತಾ ಇದ್ರಿ ಕೊಡ್ರೆ? ನಾನೇನ್ ತಪ್ಪಾಡ್ದಂತ ಹೇಳ್ಬಾರ್ದೆ? ನಿಂದು ತಪ್ಪು ಅಂತ ಅಲ್ಲ ಕೃಷ್ಣ, ಮನಸ್ಸು ಕೆಡಿಸ್ಕೊಂಡು ಊರಿಂದ ದೂರ ಆಗೋದು ಒಳ್ಳೇದಲ್ಲ ಅಂತ ಹೇಳಿ ನಿನ್ನ ಕೊಂತಮ್ಮನ ಹಬ್ಬ ಕರ್ಕೊಂಡು ಹೋಗಿ ಬಂದಿದ್ದೀವಿ. ಸುಮ್ಕೆ ಆಟ ಮಾಡ್ಬೇಡ. ಇದರಲ್ಲಿ ಆಟದ ದಿವಸನೇ ಇಲ್ಲ ಅಣ್ಣ. ನನ್ನಿಂದ ಈ ಊರಿನ ಹೆಸರು ಕೇಳಬಾರ್ದು, ಮನ್ತಂದ್ ಮರವಾದ ಮುಕ್ಕಾಗ್ಬಾರ್ದು, ಯಾರಿಗೂ ಕಷ್ಟ ಆಗ್ಬಾರ್ದು ಅಂತ ಎಲ್ಲ ಯೋಚನೆ ಮಾಡಿ ಹೊಲ ಸೇರ್ಕೊಂಡೆ. ಏನೋ ಆಗ್ಬಾರ್ದು ಆಗೋಯ್ತು, ಅದನ್ನೆಲ್ಲ ಮರೆತು ಸುಮ್ಕೆ ಊರಿಗೆ ಬಾ. ನೋಡು, ನೀನು ಅಂದ್ರೆ ಊರು, ಊರು ಅಂದ್ರೆ ನೀನು. ಕೃಷ್ಣ ನೀನ್ ಹತ್ರೆ ಊರೇ ಅಳುತ್ತೆ, ನಿನ್ನ ಹತ್ರೆ ಊರೇ ನಗುತ್ತೆ. ಎಂಥ ಅದೃಷ್ಟನಪ್ಪ ನಿಂದು. ನನ್ನ ಅದೃಷ್ಟ ಈ ನನ್ನ ಅದೃಷ್ಟ ನನ್ನ ವೈರಿಗಳಿಗೂ ಬೇಡ ಕೊಡ್ರೆ. ನನ್ನ ಆಶೋತ್ರಗಳನ್ನ ಮಣ್ಣು ಬಾರಾಯ್ತು, ಅದಕ್ಕೆ ಅವುಗಳನ್ನ ಹುಡ್ತಾ ಈ ಮಣ್ಣಿನ ಜೊತೆ ಬೆರೆತೋಗಿದ್ದೀನಿ. ದಯವಿಟ್ಟು ನನ್ ಕರಿಬೇಡಿ. ನೀ ಬರಕಿಲ್ಲ ಅಂದ್ಮೇಲೆ ನಾವ್ ಈ ಸತಿ ಕೊಂತಮ್ಮನ ಹಬ್ಬನೇ ಮಾಡಕ್ಕಿಲ್ಲ ತಿಳ್ಕ. ನಮ್ ಕೃಷ್ಣ ಇಲ್ದ ಹಬ್ಬ ಹಬ್ಬ ಅಂತ ನೆನ್ಸ್ಕೊಳಕಿಲ್ಲ. ಅಷ್ಟೇ ಅಲ್ಲ, ನೀ ಇಲ್ಲ ಅಂದ್ರೆ ನಮ್ಮ ಹಳ್ಳಿ ಹಳ್ಳಿ ನೆನ್ಸ್ಕೊಳಕಿಲ್ಲ. ನೋಡಿದ್ಯಾ ಕೃಷ್ಣ, ಊರ್ಗೂರೇ ನಿನಗೋಸ್ಕರ ಕಾಯ್ತಾ ಐತೆ. ನಮ್ಮ ಸಂತೋಷಕ್ಕೋಸ್ಕರ ಬದುಕೋದು ಇದ್ದೇ ಇದೆಯಪ್ಪ, ಆದ್ರೆ ಬೇರೆಯವ್ರ ಸಂತೋಷಕ್ಕೋಸ್ಕರ ಬದುಕೋದು ಮನುಷ್ಯನ ದೊಡ್ಡ ಗುಣ ಅಂತ
ಐನೂರು ಹೇಳಿದ್ರೆ ಕೇಳಿಲ್ವಾ ಸುಮ್ಕೆ ಹೂವನು. ಆಯ್ತು ಕೌಡ್ರೆ, ನಿಂಗೆ ಯಾಕವ ಸಿಟ್ಟು? ಯಾಕೆ ಅಂತಂದ್ರೆ ಈ ಊರಿಗೆ ಗ್ರಾಚಾರ ವಕ್ಕರಿಸ್ತೈತೆ, ಬೆತ್ತ ಬಾಯಿ ಬಿಡ್ತೈತೆ, ಭೂಮಿ ಬೆದರ್ತೈತೆ, ಈ ಊರಿಗೆ ರಾವು ಬಡಿದು ಬೀದಿ ಬೀದಿಲಿ ಎಡ ಬೀಳ್ತೈತೆ. ಹಿಂಗಾದ್ರೆ ನಮ್ಮ ಊರ್ ಗತಿ ಏನ್ ಮಾರಮ್ಮ? ಇದಕ್ ನೀನೇ ಏನಾರ ಮಾಡ್ಬೇಕು ತಾಯಿ. ಇದಕ್ಕೆಲ್ಲ ಏನೇ ಕಾರಣ ಆದ್ರೂ ನಾವ್ ಸರ್ ಮಾಡ್ತೀವಿ. ಏನ್ ಮಾಡ್ಬೇಕು ಅಂತ ಅಪ್ಪಣೆ ಕೊಡ್ಸು ತಾಯಿ. ಓ ಕೇಳ್ರೋ ಮುಟ್ಟಾಳ್ರ,
ಹೇಳ್ತೀನಿ ಕೇಳ್ರು, ಈ ಊರಾಗ ಪಾಪಿ ಇದಾನೆ, ಅವನ ಈ ಊರಿನ ನೀತಿ ನಿಯಮನೆಲ್ಲ ಸದ್ರ ಮಾಡ್ಕೊಂಡು ಬೇಕಾಬಿಟ್ಟಿ ಬಾಳ್ವೆ ಮಾಡ್ಕೊಂಡವನೆ. ಬಲಿ ಬಲಿ ಊರಾದ ಊರ್ನೇ ಬಲಿ ತಗೋತ ಅವನೇ. ಯಾರ ಪಾಪಿಷ್ಟ ಹೇಳಮ್ಮ, ಊರ್ ಒಳ್ಳೇದಾಗ್ಬೇಕಾದ್ರೆ ನಾವೆಲ್ಲ ಏನ್ ಬೇಕಾರ ಮಾಡ್ತೀವಿ. ಹೇಳ್ತೀನಿ, ಈ ಊರಿಗೆ ಕೇಡ್ಗಾಲ ಬರುವಂಗ ಮಾಡಿರೋರು ಬೇರೆ ಯಾರು ಅಲ್ಲ, ಕೃಷ್ಣ ಕೃಷ್ಣ ಕೃಷ್ಣ. ಕೋಲುವ ದೇವರು ಗುರುವೇ ಪಾರಣ್ಯಕ್ಕೆ ದಯ ಮಾಡವರೇ. ಈ ಊರಿಗೆ ಕೇಡ್ಗಾಲ ಬರುವಂಗ ಮಾಡಿರೋರು ಬೇರೆ ಯಾರು ಅಲ್ಲ, ಕೃಷ್ಣ ಕೃಷ್ಣ ಕೃಷ್ಣ. ನಂಗೆ ಈ ಊರಿನ ಪ್ರಾಣ, ಈ ಊರಿನ ಜನನೇ ನನ್ನ ಜೀವ, ಈ ಊರಿನ ಮಣ್ಣಿನ ಕಣ್ಣು, ಈ ಊರಿನ ಮರ ಗಿಡ ನನ್ನ ಮನಸ್ಸು. ಇಲ್ಲಿರೋ ಒಂದೊಂದು ಮನೆಯನ್ನು ನನಗೆ ದೇವರು ಕೊಡಿ. ಹಿಂಗಿರ್ಬಾಗ ನನ್ನಿಂದ ಕೇಳ್ಗಾಲ ಬರುತ್ತೆ ಅನ್ನೋದು ಸುಳ್ಳು, ಹಸಿ ಹಸಿ ಸುಳ್ಳು. ಕೃಷ್ಣ, ಯಾರ ಮುಂದೆ ಮಾತಾಡ್ತಿದ್ಯಾ ನೀನು? ನಾನು ಮಾರಮ್ಮ, ಊರು ಮಾರಿ, ಕಾಡು ಮಾರಿ, ಬೆಟ್ಟದ ಮಾರಿ, ಗಟ್ಟದ ಮಾರಿ, ಎಲ್ಲಾ ಸೇರ್ಕೊಂಡಿರೋ ಮಾರಮ್ಮ. ನಾನು ಸುಳ್ಳು ಹೇಳ್ತಾ ಇದ್ರಿಂದ ಬೆದರ್ಸ್ತಾ ಇದ್ದೀನೋ? ನಾನು ಮನಸ್ಸು ಮಾಡಿದ್ರೆ ನಿನ್ ಇಲ್ಲೇ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ಇದನ್ನೆಲ್ಲ ಕೇಳಿದ್ರೆ ನಾನು ಇಲ್ಲಿ ಕರ್ಕೊಂಬಂದ್ರ ನಾನ್ ದ್ರೋಹ ಮಾಡ್ತೀನಿ ಈ ಊರಿಗೆ? ನಾನ್ ಯಾವತ್ತೂ ಈ ಊರಿಗೆ ಕೇಳಿ ಬಗ್ದಿಲ್ಲ, ಬಗೆಯಲ್ಲ. ನಾ ಈ ಊರಿನ ಅನ್ನ ತಂದು ಬೆಳೆದೇವ್ನಿ, ಈ ಊರಿನ ಗಾಳಿ ಕುಡಿದು ಬಾಳ್ತಾ ಬಂದಿವ್ನಿ, ಈ ಊರಿನ ಧೂಳು ನನ್ನ ತೂಪ ಇದ್ದಂಗೆ. ನಾ ಈಗ್ಲೂ ಹೇಳ್ತಾನೆ, ಈ ಮರ ಮಾಡಿದ್ರ ಸುಳ್ಳು. ಏಯ್, ಮಾರಮ್ಮನಿಗೆ ಅವಮಾನ ಆಗ್ತಾ ಇದ್ರು ಸುಮ್ನೆ ಇದ್ದೀರೆಲ್ರೂ ಭಕ್ತಾದಿಗಳ. ತಪ್ಪಾಯ್ತವ, ತಪ್ಪಾಯ್ತು, ಕೋಪ ಮಾಡ್ಕೋಬೇಡ. ಅವನೇ ಅವನು ತಲೆ ಕೆಟ್ಟವನ್ ಈ ತರ ಮಾತಾಡ್ದ. ನಾವೆಲ್ಲ ಭಕ್ತಿಯಿಂದ ಬೇಡ್ಕತ್ತೀವಿ. ಅರೀ ದುಡ್ಗ ಏನು ಹೇಳ್ಬಿಟ್ಟ, ಕ್ಷಮಿಸ್ಬಿಡು ತಾಯಿ. ಕಿರ್ಚೋ, ಭಯ ಭಕ್ತಿ ಇಲ್ಲ. ಯಾವ್ದು ಭಕ್ತಿ? ಭಯ ಬೀಳ್ಸೋದ್ ಭಕ್ತಿನ? ದೇವ್ರ ಹೆಸರಿನಾಗೆ ದಬ್ಬಾಳಿಕೆ ಮಾಡೋದ್ ಭಕ್ತಿನ? ಮನಸ್ಸಿನಾಗಿರೋ ಕೊಳಕೆಲ್ಲ ಕಳ್ಕೊಂಡು ಬೆಳ್ಳಿ ಬೆಳ್ಕಂತರ ಆದ್ರೆ ಅದೇ ಭಕ್ತಿ. ಒಬ್ಬೊಬ್ರು ಎದೆ ಗುಡು ದೇವ್ರ ಗುಡಿ ಇದ್ದಂಗೆ, ಅದನ್ನ ಚೆನ್ನಾಗಿಟ್ಕೊಂಡ್ರೆ ಅಲ್ಲೇ ದೇವ್ರು ಕಾಣುತ್ತೆ, ಭಕ್ತಿನೂ ಇರುತ್ತೆ ಅಂತ ಐನೋರು ಹೇಳ್ತಾರೆ. ಆದ್ರೆ ಈಗ ಈ ತಮಿಳಪ್ಪ ಹೇಳ್ತಾರೆ ಭಕ್ತಿ ಬಿಸ್ದಾಗೆ ಏನೋ ಮೋಸ. ಅವ್ರು ಇವ್ರ ಹೆಂಡ್ರಿ ಕಡಿಸೋದು ಭಕ್ತಿನ? ಅದೇನ್ ಮಾರಮ್ಮಗೆ ಗೊತ್ತಾಗಿಲ್ವೇನಯ್ಯ? ನಮಸ್ಕಾರ ಅಂತ ಹೇಳೋರು ಮೈ ಸಾವಿರಾರು ಹೋಳಾಗುತ್ತೆ. ಅಷ್ಟೇ ಅಲ್ಲ, ಈ ಊರಿನಲ್ಲಿ ರಕ್ತದ ಒಳೆಯನೇ ಹರಿಯುತ್ತೆ. ಈ ಪಾಪಿಷ್ಟನಿಗೆ ಪಾಪಾಸ್ಕಳಿದ ಒಡಿಬೇಕು ಅಂತ ಮಾರಮ್ಮನ ಆಜ್ಞೆ. ನೀ ಪಾಪಾಸ್ಕಳಿದ ಒಡೆಯವರೆಗೂ ನಾನು ಕಳ್ಳ ಬೆಳೆದಿದ್ದೀನ. ಚಾರ್ಜ್ ಒತ್ತ ಅಂದ್ರೆ ರಕ್ತ ಕಟ್ಕೊಡ್ಬೇಕು. ಏನ್ ನಡೆಸಿದ್ರಿ ನೀವ್ ಇದನ್ನೆಲ್ಲ? ದೇವರಲ್ಲಿ ದಯಾ ಇರ್ತದ ಹೊರತು ದೌರ್ಜನ್ಯ ಇರುವುದಿಲ್ಲ. ಯಾವುದೇ ದೇವರಾಗಲಿ ಭಕ್ತಿನ ಕಾಡಿ ಬೇಡಿ ಪಡೆಯುವುದಿಲ್ಲ. ದೇವರು ಯಾವಾಗಲೂ ಎಲ್ಲರಿಗೂ ಒಳ್ಳೇದನ್ನ ಮಾಡ್ತಿರ್ತಾನ ಹೊರತು ಕೆಡಕ ಬಯಸುವುದಿಲ್ಲ. ಅಂತಹ ಮಹಾಶಕ್ತಿಯೇ ಈ ತಾಯಿ. ಈ ಭೇದ ಭಾವ ಎಲ್ಲ ಹುಟ್ಟುವುದು ನಿಮ್ಮಂಥವರಿದ್ದ. ಯಾವುದನ್ನ ನಂಬಬೇಕು, ಯಾವುದನ್ನ ನಂಬಬಾರದು, ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ನಿಮ್ ನಿಮ್ಮ ಎದಿ ಮೇಲೆ ಕೈ ಇಟ್ಕೊಂಡು ಕೇಳ್ಕೊಡ್ರಿ. ಹಬ್ಬ ಮಾಡೋದು ಎಲ್ಲಾರೂ ಕೂಡಿ ಸುಖ ಹಂಚ್ಕೊಳ್ಳೋದಕ್ಕೆ, ಬೆಂಕಿ ಹಚ್ಚೋದಕ್ಕೆ ಅಲ್ಲ, ಎಲ್ಲಾರನ್ನು ಪ್ರೀತಿಸೋದನ್ನ ಕಲ್ಕೊಳ್ರಿ. ಹೋಗ್ರಿ ಅಂಟ್ ಹಾಕ್ರಿ.
ಬನ್ನಿ ಹೋಗವ. ಅವನ್ನ ಕೊಂದಾಕ್ಬಿಡ್ಬೇಕಾಗಿತ್ತು ಸಿಂಗಾರಿ, ಕೊಂದಾಕ್ಬಿಡ್ಬೇಕಾಗಿತ್ತು. ಯಾವತ್ತು ಹೆಂಗಸನ್ನ ಕಣ್ಣ ಸಹಿತ ನೋಡ್ದವನಲ್ಲ, ಒಂದ್ ದಿವಸ ಕೂಡ ಸೇಂದಿ ಕುಡ್ದವನಲ್ಲ. ಯಾರೋ ಕಳ್ಸುಳ ಮಕ್ಕಳು ಯಾವತ್ತು ಹೆಂಗಸನ್ನ ಕಣ್ಣ ಸಹಿತ ನೋಡ್ದವನಲ್ಲ, ಒಂದ್ ದಿವಸ ಕೂಡ ಸೇಂದಿ ಕುಡ್ದವನಲ್ಲ. ಯಾರೋ ಕಳ್ಸುಳ ಮಕ್ಕಳು ಹೊಡ್ಕೊಂಡಾಕ್ಬಿಟ್ಟವ್ರೆ. ಅಲ್ಲ, ದೇವ್ರ ಮೈ ಮೇಲೆ ಬಂದವನೇ ನೆಗದು ಬಿದ್ದವನಲ್ಲ, ಏನ್ ಸೋಜಿಗೇನಪ್ಪ ಇದು? ಸಿಂಗರಣ್ಣ, ನಮ್ಮಣ್ಣಪ್ಪನ ಸಾಯಿಸ್ತವ್ರನ್ನ ಸುಮ್ನೆ ಬಿಡ್ಬಾರ್ದು. ಸುಮ್ನೆ ಬಿಡಕಾಯ್ತಿದ್ದನು ಅಂತಾನೆ? ಅಂಗೈ ಉಣಿಗೆ ಕರಡಿ ಬೇಕಾ? ಈ ಕೊಲೆ ಯಾರ್ ಮಾಡೋರು ಅಂತ ಗೊತ್ತಿಲ್ವಾ? ನಿನ್ನೆ ಜಗಳದಾಗ ಏನಾಯ್ತು ಅಂತ ಗೊತ್ತಿಲ್ವಾ? ಹೇಳ್ರಿ, ಈ ಊರ್ನಾಗೆ ಯಾರು ಗೊತ್ತಿಲ್ಲ ಇದು? ಪಂಚಾಯತಿಗೆ ಹಾಕ್ಬಿಡುವ ಸಿಂಗರಣ್ಣ. ಈ ಊರ್ನಾಗ ಎಂತ ಗನಂದಾರಿ ನ್ಯಾಯ ಮಾಡ್ತಾರಂತ ಗೊತ್ತಿಲ್ವಾ? ಅದೆಲ್ಲ ಇಲ್ಲಿ ಬಗೆ ಅರಿಯಾಕಿಲ್ಲ. ಅಯ್ಯೋ ತಮ್ಮಡಿ, ಎಂತ ಅವನಿಗೆ ಎಂತ ಸಾವು ಬಂತಪ್ಪ. ಇದ್ಯಾಕೆ ಹಿಂಗಾಡ್ತಾವನ ಸಿಂಗಾರಿಗೌಡ? ಇಷ್ಟೊತ್ತಿಗೆ ಎಣ ಎತ್ಬಿಟ್ಟಿದ್ರೆ ಚೆಂದಾಗಿತ್ತು. ನಮಸ್ಕಾರ ಸ್ವಾಮಿಯವರ. ಅಡ್ಡು ಬಿದ್ದೆ. ಯಾರು ನೀವು? ಕಾಲಿಗೆ ಯಾಕೆ ಬೀಳ್ತೀರಿ? ನನ್ನ ಮಗ ಸ್ವಾಮಿ, ನನ್ನ ಮಗ ಸಿಂಗಾರಿಗೌಡ ಅಂತ. ನೀವೇ ಅಲ್ವನ್ರಿ ನಮಗ್ ಸುದ್ದಿ ಕೊಟ್ಟವರು? ಏನ್ರಿ ಇದು, ಹೇಗಾಯ್ತ್ರಿ? ಏನು ಇದೆಲ್ಲ? ನಿನ್ನೆ ನಮ್ಮ ಊರ ಹಬ್ದಾಗೆ ಈ ನಮ್ ತಮ್ಮಡಪ್ಪನ್ಗೂ ರಾಮಣ್ಣನ್ ತಮ್ಮ ಕೃಷ್ಣನ್ಗೂ ಜಗಳ ಆಗಿತ್ತು ಸ್ವಾಮಿ. ಅವನು ರಾತ್ರಿ ನಮ್ ತಮ್ಮಡಪ್ಪನ್ ಮುಗಿಸ್ಬಿಟ್ಟವನೆ. ಹೇಳ್ ಕಳ್ಸಿದ್ದಲ್ಲ ಸ್ವಾಮಿ. ಯಾರು ಅವನು? ಕೃಷ್ಣ, ಹೋಗಿ ಹೇಳ್ಕೊಂಡ್ ಬನ್ರಿ. ಏಯ್ ತೋರ್ಸ. ಲಕ್ಷ್ಮಿ, ಇಲ್ಲಿದೀಯ ನೀನು? ಅಲ್ಲಿ ತಮ್ಮಡಪ್ಪನ ಹೆಣ ಬಿದ್ದದ. ಬಾ, ನಾನ್ ಬರಕಿಲ್ಲ. ಬೌದ್ಧರಲ್ಲಿ ಕೃಷ್ಣನೇ ಕೊಲೆ ಮಾಡ್ದಂತ ಅವ್ನ ಹೇಳ್ಕೊಂಡು ಹೋಗ್ತಾರೆ. ಬಾ. ಅಯ್ಯೋ, ಕೃಷ್ಣ ಕೊಲೆ ಮಾಡಿಲ್ಲ. ಅಯ್ಯೋ, ಹಂಗಾರ ಎಲ್ಲ ನಿನಗೆ ಗೊತ್ತದಂತ ಆಯ್ತು. ಎಲ್ಲ ಹೇಳುವಂತಲೇ ನೀನೇನಯ್ಯ ಈ ತಮ್ಮಡಪ್ಪನ್ ಕೊಂದಿದ್ದು? ಹೇಳಪ್ಪ, ಬಾಯ್ ಬಿಡಪ್ಪ, ಯಾಕೋ ಸುಮ್ಕೆ ನಿಂತ್ಕೊಂಡ್ಬಿಟ್ಟು ಹೇಳು. ಕೃಷ್ಣ, ನೀನ್ ಮೌನವಾಗಿದ್ರೆ ನೀನೇ ಅಪರಾಧಿ ಅಂತ ಆಗ್ಬಿಡುತ್ತೆ. ಬಾಯ್ ಬಿಡಪ್ಪ. ನಾನೇ ಕೊಲೆ ಮಾಡಿಲ್ಲ. ಏಯ್ ಮುಚ್ಚ ಬಾಯಿ. ಎಲ್ರು ಹೀಗೆ ಬಗಳೋದು, ತಪ್ಪ ಮಾಡಿದವರೆಲ್ಲ ತಕ್ಷಣ ನಿಜ ಒಪ್ಕೊಂಡ್ರೆ ಪ್ರಪಂಚ ಹೀಗೆ ಆಗ್ತಾನೆ ಇರ್ಲಿಲ್ಲ. ನಿನ್ ಕೈಲಿ ಹ್ಯಾಗ್ ಬಾಯ್ ಬಿಡಿಸ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಏಯ್ ಹಾಕೋ ಕೈ ಕೊಳ. ಅದೇನಂತ ಬೇಗ ಬಗಳು.
ತಾಮ್ರಪ್ಪನ ಕೊಲೆ ಆಗಿದ್ದು ನಿನ್ನೆ ರಾತ್ರಿ ನನಗೆ ನಿನ್ನೆ ರಾತ್ರಿ ಕೃಷ್ಣ ತಾಮ್ರಪ್ಪನ ಮುಖ ನೋಡೋಕೆ ಸಾಧ್ಯನೇ ಇಲ್ಲ. ಅದು ಹೇಗೆ ಗೊತ್ತು ನಿನಗೆ? ಕೃಷ್ಣ ಎಲ್ಲಿದ್ದ ಅಂತ ನನ್ನೊಬ್ಬಳಿಗೆ ಗೊತ್ತಿರೋದು. ಏನು ನಿನ್ನೊಬ್ಬಳಿಗೆ ಗೊತ್ತಿರೋದಾ? ಅದ ಹೇಗೆ? ಅದು ಹೆಂಗೆ ಅಂದ್ರೆ, ಕೃಷ್ಣ ಕೃಷ್ಣ ನನ್ನ ಹತ್ರನೇ ಇದ್ದ. ನಿನ್ಗೇನಪ್ಪ ಬೋಸ್ಬಿಡಿ, ಹೆಂಗ್ಸ್ಗಳ ಮಾತನೇ ಇದು. ಯಾವನ ನೀನು? ನಾನ್ ಸ್ವಾಮಿ ಅಂತಾನೆ, ನನ್ನ ಹೆಂಡ್ರು ಸ್ವಾಮಿ. ನಾ ಮುಂಚೆನೆ ಹೇಳಿದ್ನಲ್ಲ ಸ್ವಾಮಿ, ಅವಳೇ ಇವಳು. ಓ, ಇವಳೇನಾ ಅವಳು? ಪರವಾಗಿಲ್ಲ ಕಣಯ್ಯ, ಈ ಊರ್ನಾಗ ಏನೇನೋ ಗಮ್ಮತ್ತಿದೆ. ಈ ಕೊಲೆ ಮಾಡ್ದವ್ರು ಯಾರು ಅಂತ? ಈ ಲಕ್ಷ್ಮಿ ಅವಳಲ್ಲ, ಅವಳನ್ನು ಕೇಳಿ ಸ್ವಾಮಿ, ಸತ್ಯ ಯಾವುದು ಅಂತ ಗೊತ್ತಾಯ್ತದೆ. ಅದೆಷ್ಟು ಸತ್ಯನಯ್ಯ ನಿಮ್ ಊರ್ನಾಗಿರೋದು? ಅದೇನ್ ನಿಂದ ಹೋದ್ರು ಹೇಳು ಲಕ್ಷ್ಮಿ, ಹೇಳು. ತಮ್ಮಡಪ್ಪನ ಕೊಲೆ ಮಾಡಿದ್ದು ತಮ್ಮ ಅಪ್ಪನೇ. ಹಾ, ಇದು ನಿಜವಾಗ್ಲೂ ಕಟು ಸತ್ಯ. ಆಯ್ತು, ನಿಮ್ಮ ಅಪ್ಪನೇ ಕೊಲೆ ಮಾಡಿದ್ದು ಅಂತ ಇಟ್ಕೊಳ್ಳೋಣ. ಆದ್ರೂ ಸಾಕ್ಷಿ ಬೇಕಲ್ಲ, ಸಾಕ್ಷಿ ತೋರಿಸು ಮೊದ್ಲು. ಈ ಸಿಂಗಾರಿಗೌಡ ಭೀಮಪ್ಪನ ಹುಟ್ಟಿದವನ ಬನ್ನಿ ತೋರಿಸ್ತೀನಿ. ಸುಳ್ಳು ಸ್ವಾಮಿ, ಅವನ್ ಮಾತು ನಂಬೇಡಿ. ಏ, ಆಗ್ತೇ ಅಂದ್ರೆ ಈ ಊರ್ನಲ್ಲಿ ಯಾರ್ ಸತ್ಯ ಹೇಳ್ತಿರೋ ಯಾರ್ ಸುಳ್ಳು ಹೇಳ್ತಿರೋ ನಂಬ್ಲಿಕ್ ಆಗತ್ತಾ? ಆದ್ರು ಅವ್ರು ತೋರಿಸ್ತೀನಿ ಅಂದಾಗ ನೋಡ್ಬೇಕಾದ್ ನಮ್ ಕರ್ತವ್ಯ. ಏಯ್, ಅದೇನ್ ತೋರಿಸ್ತೀಯ ತೋರ್ಸ್ ಹೋಗೋ. ಬನ್ನಿ ಸ್ವಾಮಿ, ಹೋಗೋ, ಇವ್ರ ಅಪ್ಪನ ಹೇಳ್ಕೊಂಬ ಹೋಗೋ. ಬನ್ನಿ. ನೀನ್ ನೆಗೆದು ಬಿದ್ದ ಸಾಯ, ಅದಕ್ಕೆ ನನಗೊಂದು ಮಾತು ಕೇಳ್ದೆ, ಪೌಸ್ದಾರಿಗೆ ಹೇಳಿ ಕಳ್ಸಿದ್ಯಾ? ಅಣ್ಣ, ದೊಡ್ಡ ಮನಸ್ಸು ಆಗ್ಬಿಟ್ಟಿಯಲ್ಲ ನೀನು. ನಿನ್ನ ಅಣ್ಣ, ನಿನ್ನ ಅಣ್ಣ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಭೀಮಣ್ಣ ಬರ್ಲಿ, ಇಸ್ಯ ಏನಂತ ತಿಳಿತದೆ. ಅಷ್ಟಾಗಿ ಅವನ ಮುಖಡಿ ಮಾಡ್ತಿದ್ಯಾ? ಅರೆ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಏ ಭೀಮಪ್ಪ, ಹೇಳು, ನೀನ್ ಈ ಕೊಲೆ ಮಾಡಿದ ನಿಜನಾ? ನಿಜ ಸಮರ. ಯಾಕೆ, ಯಾಕೆ ಕೊಲೆ ಮಾಡ್ದೆ ಹೇಳ್ತೀನಿ, ಹೇಳ್ತೀನಿ ಬಿತ್ತರ, ಹೇಳ್ತೀನಿ. ತಾಯಿಲ್ದ ತಬ್ಲಿ ಮಗಳು ಅಂತ ಲಕ್ಷ್ಮಿನ ಬೋ ಚಂದ ನೋಡ್ಕೊಂಡ್ಬಂದೆ, ಯಾವ್ದಕ್ಕೂ ಊನಾಗದಂತೆ ಜೋಪಾನ ಮಾಡ್ದೆ. ನೆನ್ನೆ ಕೊಂತವನ ಹಬ್ಬ ಮುಗಿಸ್ಕೊಂಡು ನನ್ ಮಗಳಿಗೆ ಗಂಡು ಗೊತ್ತು ಮಾಡ್ಕೊಂಡ್ ಬರವ ಅಂತ ಪಕ್ಕದ ಹಳ್ಳಿಗೆ ಹೋಗಿ ಮದ್ವೆ ವಿಷಯ ಮಾತಾಡ್ಕೊಂಬಂದೆ. ಅಟ್ಟಿ ತಾವು ನೋಡ್ತೀನಿ. ಯಾಕೋ ಮಾರಮ್ಮನ ಕೈ ಬಿಡ್ಬಿಡ್ಲಪ್ಪ. ಆಮೇಲೆ ಭಯ ಆಯ್ತು, ಒಳಗೆ ಒದ್ದಾಡ್ದೆ. ಇದರಿಂದ ಪಾರಾಗದ ಹೆಂಗೆ ಅಂತ ಗೊತ್ತಾಗದೆ ಹಿರೇಗೌಡ್ರಿಗೆ ಹೇಳಬ ಅಂತ ಅವ್ರು ಅಟ್ಟಿತ ಹೋದೆ. ಅಲ್ಲಿ ಸಿಂಗಾರಿ ಗೌಡ್ರು ಇದ್ರು. ನನ್ನ ಕೈ ಬಿಡಿ ಬಿಡ್ಬಿಟ್ಟು. ನೀನೇನು ಎತ್ತಕೋಬೇಡ ಭೀಮಣ್ಣ, ತಮ್ಮಡಪ್ಪನಿಗೆ ದೇವ್ರು ಬಂದಾಗ ಕೃಷ್ಣ ತಿರುಗಿದ್ದು ಊರ್ಗೂರೇ ನೋಡವ್ರೆ, ಅವನೇ ಕೊಲೆ ಮಾಡಿದ್ದು ಅಂತ ನಾನು ಹೇಳಿ ಎಲ್ಲ ಸರಿ ಮಾಡ್ತೀನಿ. ಆ ಪಟ್ಟಿ ಮಗನಿಗೆ ಬುದ್ಧಿ ಕಲಿಸ್ತೀನಿ. ಅಲ್ಲಿ ಗಂಟ ನೀ ಇಲ್ಲೇ ಹೊಸ್ಕೊಂಡಿರು. ನನ್ನ ಅವ್ರ ಹೆಟ್ಟೆ ಬಚ್ಚಿಟ್ರು, ನಾನ್ ಕೈಯ ಜೀವ ಹಿಡ್ಕೊಂಡು ಅಲ್ಲೇ ಕಾಲ ಆಗ್ತಾ ಇದ್ದೆ ಸಮೇರ. ಕೊಲೆ ಮಾಡ್ದವನೇ ಒಪ್ಕೊಂಡಿರುವಾಗ ಆ ಕೃಷ್ಣನ್ ಕರ್ಕೊಂಡೋಗೋ ಅವಶ್ಯಕತೆನೆ ಇಲ್ಲ. ಏಯ್, ಆ ಕೃಷ್ಣನ್ ಬಿಟ್ಬಿಡ್ರು. ಕೃಷ್ಣ ದೇವ್ರ ದೊಡ್ಡವನು, ಹೌದ್ ಕಲ ಬಂಗಾರ. ಭೀಮಪ್ಪನ್ಗೆ ಕೊಳ ಹಾಕಿ, ಹಾಗೆ ಈ ಸಿಂಗಾರಿಗೌಡನ್ಗೂ ಕೊಳ ಹಾಕಿ. ಸ್ವಾಮಿ, ನಾನ್ ಕೊಲೆ ಮಾಡಿಲ್ಲ. ಸ್ವಾಮಿ, ನೀನ್ ಕೊಲೆ ಮಾಡ್ದ ಇದ್ರು ಕೊಲೆಗಾರನ ಬಚ್ಚಿಟ್ಟಿದ್ದು ದೊಡ್ಡ ಅಪರಾಧ. ಈಗ ಅದನ್ನೆಲ್ಲ ಕತೆ ಹೇಳ್ತಾ ಕುತ್ಕೊಳ್ಳ ಕಾಲ. ಏಯ್, ಏನ್ರ ನೋಡ್ತಾ ಇದ್ರ, ಹಾಕೋ ಕೊಳ ಅವನ್ಗೆ. ನಮ್ ಕೃಷ್ಣನ್ ದೇವ್ರ ಕಾಪಾಡ್ದ ಚಿತಕಣ ಮಗ. ಇವನಿಗೆ ನೀವಾರ ಹೊಸಿ ಬುದ್ಧಿ ಹೇಳಿ ಏನೋರೆ. ಚಿಕ್ಕ ಮಕ್ಕಳಾದ್ರೆ ಒಡೆದು ಬಡ್ದು ಬುದ್ಧಿ ಹೇಳ್ಬೋದು, ದೊಡ್ಡ ಹುಡುಗರಿಗೆ ಏನ್ ಮಾಡಕ್ಕಾಯ್ತದೆ? ಕನಕ ಈಗ ಮದುವೆ ಆಗಿರೋ ಹೆಣ್ಣು, ಅವಳ ಮರೆತು ಬೇರೆ ಮದುವೆ ಮಾಡ್ಕೊಳ್ಳೋದೇ ಈಗಿರೋ ದಾರಿ. ಅದನ್ನ ಬಿಟ್ಟು ಏನೋ ಹೇಳ್ತಾರಲ್ಲ, ನಂಟು ನೋಡದೆ ಹೋಯ್ತು, ಗಂಟು ಕೇಳದೆ ಹೋಯ್ತು ಅಂತ. ಹಂಗ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಗ್ತದ ಇನ್ನೋರೆ? ರಾಮಣ್ಣ, ನಾನು ನಿನಗೆ ಇದನ್ನ ಹೇಳಬೇಕಂತ ಮಾಡಿದೆ. ಊರಿಗೊಂದು ಒಳ್ಳೆಯ ಹಾದಿ ಅಂತ ಇರ್ತತಿ, ನಾವು ಆ ಹಾದಿಯೊಳಗ ಹೋಗ್ಬೇಕ ಹೊರತು
ಬ್ಯಾರೆ ಹಾದಿಲೇ ಹೋಗ್ತೇವೆ ಅನ್ನೋದು ಬಹಳ ಕಷ್ಟ. ನೋಡು ಕೃಷ್ಣ, ನಿನ್ನ ನೋವು ನಮಗ ಅರ್ಥ ಆಗೈತೆಪ್ಪ. ತನುವರಿಯದ ನೋವಿಲ್ಲ, ಮನವರಿಯದ ಪಾಪವಿಲ್ಲ, ಶಿವನರಿಯದ ಸಾವಿಲ್ಲ ಅಂತ ಬಲ್ಲವ್ರು ಹೇಳ್ತಾರಪ್ಪ. ಈಗಾದರೂ ನಿನ್ನ ನೋವು ಮರೆತು ನಿಮ್ಮ ಅಣ್ಣ ಹೇಳಿ ಹಂಗ ಕೇಳಿಕೊಂಡು ಮದುವೆ ಮಾಡಿಕೊಂಡು ಹೊಸ ಜೀವನ ಪ್ರಾರಂಭ ಮಾಡಪ್ಪ. ಹಾ ಅನ್ನಲ್ಲ ಹೂ ಅನ್ನಲ್ಲ, ಹಿಂಗ್ ಸುಮ್ನೆ ಕುಂತ್ರೆ ಏನ್ ಬಂತು ಮಾತಾಡೋ. ಏನೇ ಏನೇ ಮಾಡ್ತೀವಿ, ರಾತ್ರಿಯಲ್ಲ ಎಲ್ಲ ಸೇರ್ಕೊಂಡಿದ್ವಿ, ಹೂ ಆದ್ರಿಗಿತ್ತಿ ಊರ್ನವ್ರ ಎದುರಿಗೆಲ್ಲ ರಾತ್ರಿ ಕೃಷ್ಣ ನನ್ನ ಜೊತೆಗಿತ್ತ ಅಂತ ಹೇಳ್ಕೊಂಡೆಲ್ಲ ನಾಚ ಆಗ್ಲಿಲ್ಲೇನೆ ನಿಮ್ಗೆ. ನೀ ಅನ್ಕೊಂಡಿರಂಗೆ ನನ್ನ ಕನಕರ ಮಧ್ಯೆ ಏನೂ ಆಗಿಲ್ಲ, ಅವಳು ಬೆಂಕಿ. ಇನ್ನೊಂದ್ಸಲ ಅವಳ ಮೇಲೆ ಕೈ ಮಾಡಿದೆ ನಿನ್ನ ಸಿಗ್ದು ಊರ್ ಬಾಗಿಲು ತೋಲಾಕಬಿಡ್ತೀನಿ. ಕೋಲ್ವ ದೇವರು ಗುರುವೇ ಕ್ವಾರಣ್ಯಕ್ಕೆ ದಯ ಮಾಡವರೇ. ನೀ ಅನ್ಕೊಂಡಿರಂಗೆ ನನ್ನ ಕನಕರ ಮಧ್ಯೆ ಏನೂ ಆಗಿಲ್ಲ, ಅವಳು ಬೆಂಕಿ. ಇನ್ನೊಂದ್ಸಲ ಅವಳ ಮೇಲೆ ಕೈ ಮಾಡಿದೆ ನಿನ್ನ ಸಿಗ್ದು ಊರ್ ಬಾಗಿಲು ತೋಲಾಕಬಿಡ್ತೀನಿ. ಕೃಷ್ಣ ಹೇಳು, ಈಗ್ಲಾದ್ರೂ ಹೇಳು, ಬೀದಿಲೆಲ್ಲ ಬಡ್ದು ಬಾಸುಂಡೆ ಬರ್ಸೋ ಈ ಗಂಡ ಅನ್ನೋ ಅಂದ ನಿಜತ್ತೆ ನಾನ್ ಬಾಳ್ಬೇಕ? ಹೌದು ಬಾಳ್ಬೇಕು, ತಾಳಿ ಕಟ್ಟದ ಮೇಲೆ ಅವನೆಂಥವನಾದ್ರು ಗಂಡಾನೆ. ನೀನ್ ಹೇಳು ಕೃಷ್ಣ, ಬಲವಂತವಾಗಿ ತಾಳಿ ಕಟ್ಟಿಸ್ಕೊಂಡು ಒಂದೇ ತಪ್ಪಿಗೆ ಜನ್ಮ ಪೂರ್ತಿ ಹೀಗೆ ಜೀವ ತೆಯ್ಬೇಕಾ? ಜೀವ ತೆಯ್ಬೇಕು, ತಾಳಿ ಅನ್ನೋದು ತಾಳ್ಮೆ ಕಲಿಸ್ಬೇಕು, ಪತಿಯೇ ಪ್ರತ್ಯಕ್ಷ ದೈವ ಅಂತ ಬಾಳ್ವೆ ಮಾಡ್ಬೇಕು. ಪತಿನೇ ಪ್ರತ್ಯಕ್ಷ ದೈವ ಅಂತ ಬಾಳ್ವೆ ಮಾಡೋಕೆ ನಾನು ಅವ್ರಿಗೆ ಸತಿ ಆಗಿರ್ಬೇಕಲ್ವಾ? ಕೃಷ್ಣ ಇವತ್ ನನ್ನ ಒಳಗಡೆ ಇರೋ ಬೆಂಕಿ ಬಾಯಿಗೆ ಬಂದು ಕೇಳ್ತಿದ್ದೀನಿ, ನನ್ನ ಕೈ ಬಿಡ್ಬೇಡ ಕೃಷ್ಣ, ನನ್ನ ಕೈ ಬಿಡ್ಬೇಡ. ಕೃಷ್ಣ ಇವಳು ಕಣ್ಣೀರಿಗೆ ಕರಗ್ಬೇಡ, ಮದುವೆ ಆಗಿರೋ ಹೆಂಗ್ ಸಾಡೋ ಮಾತಾ ಇದು? ಮರ್ಯಾದಸ್ತ್ ಹೆಣ್ಮಕ್ಳು ಹಿಂಗ ಆಡ್ತಾರ? ಯಾರು ಮರ್ಯಾದಸ್ತ್ರು? ಮನಸಾರ ಮೆಚ್ಚಿದವನ್ ಜೊತೆ ಮದ್ವೆ ಆಗ್ದಂಗ್ ಮಾಡ್ದವ್ ಮರ್ಯಾದಸ್ತ್ರ ಇಲ್ಲ, ಮನಸ್ಸಿಲ್ದ ಮೇಲೆ ಮೈ ಮುಟ್ಟಿಸ್ಕೊಳ್ಳಲ್ಲ ಅಂತ ಆವತ್ತಿನಿಂದ ಇವತ್ತಿನವರೆಗೂ ಹಂಗೆ ಬದುಕ್ತಿರೋ ನಾನ್ ಮರ್ಯಾದಸ್ತಳ. ಬಲವಂತವಾಗಿ ಮಾಡಿದ ಮದ್ವೆ ವಿಷಯ ಗೊತ್ತಿದ್ದು ಮಾತಾಡ್ದೆ ಇರೋರ್ ಮರ್ಯಾದಸ್ತ್ರ, ಮನಸ್ಸಿಗ್ ಮೋಸ ಮಾಡ್ದೆ ಬದುಕ್ತಾ ಇರೋ ನಾನ್ ಮರ್ಯಾದಸ್ತಳ. ಹೇಳು ಕೃಷ್ಣ ಹೇಳು, ಇವತ್ತಲ್ಲ ನಾಳೆ ನೀನ್ ನನ್ ಕೈ ಹಿಡಿದ್ಯ ಅಂತ ಕಾಯ್ತಾ ಬಂದಿವನಿ. ನನ್ ಬಾಳಕ್ ಬೆಳಕಾಗು ಬೆಳಕಾಗು ಕೃಷ್ಣ. ಈ ಕತ್ತಲೆ ಬೆಳಕಿನ ಆಟಕ್ಕೆ ಬಲಿಯಾಗ್ಬೇಡ ಕೃಷ್ಣ, ನಡಿ. ಇವಳು ಎದುರು ನಿಂತ್ಕೋಬೇಡ, ಇವಳು ಮಾಯದ ಮಾತಿಗೆ ಬರಳಾಗ್ಬೇಡ, ಮನೆ ಮನತನ ಮರೆತು ಹಾಳಾಗ್ಬೇಡ, ನಡಿ ಇಲ್ಲಿಂದ. ಆಯ್ತು ಹೋಗು ಕೃಷ್ಣ ಹೋಗು. ನನ್ನ ಬಾಳಕ್ ಬೆಳಕಾಗಕ್ ಆಗ್ತಾ ಇದ್ಮೇಲೆ ಎದುರಿಗಿದ್ದು ಯಾಕೆ ಸಂಕಟ ಕೊಡ್ತೀಯ? ಊರ್ನಾಗ ಇದ್ಕೊಂಡು ನನ್ ಮನ್ಸಿನಾಗೆಲ್ಲ ಸುಂಟ್ರ ಗಾಳಿ ಯಾಕೆ ಎಬ್ಬಿಸ್ತೀಯ? ಹೋಗು, ನೀನು ಎಲ್ಲಿ ಬೇಕಾದ್ರೂ ಹೋಗು, ನಾನ್ ಏನಾದ್ರೆ ನಿನಗೇನಂತೆ ಒಂಟಾಗು. ಹೋಗು ಕೃಷ್ಣ ಹೋಗು, ನನ್ನ ಬಾ
ಮಾಡಕ್ ಬೆಳಕಾಗಕ್ ಅಂತ ಇದ್ದಲೆ ಎದ್ರಿಗ್ ಬಿತ್ತು ಯಾಕ್ ಕಂಟ ಕೊಡ್ತೀಯ? ಹೋಗು, ನೀನು ಎಲ್ಲಿಗ್ ಬೇಕಾರ ಹೋಗು, ಹೊಟ್ಟಾಗೋ. ಒಂದ್ ಅಂಡೆ ಹಾಲು ಕುಡ್ದ ಸಂತೋಷ ಆಯ್ತಾ? ಅಂತೂ ನಮ್ ಕೃಷ್ಣನ ಊರ್ ಬಿಟ್ಟು ಓಡಿಸ್ಬಿಟ್ಗೆಲ್ಲ ಧೋನಿನ ಮುಖಕ್ಕೆ ಅಷ್ಟ್ ಬೆಂಕಿ ಹಾಕ್ತು. ಊರ್ನಲ್ಲಿರೋ ಹೆಣ್ಮಕ್ಳಿಗೆಲ್ಲ ನಿನ್ ತರದ ಬುದ್ಧಿನೇ ಕಲಿಸ್ಬಿಟ್ಟೆ. ಹುಷಾರು ಮೂರ್ ಬಿಟ್ಟವಳು ಮಾತ್ ನಮ್ಗೆ ಯಾಕೆ ಸುಮ್ಕಿರ್ಲ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಲಿ ಇಂದಂಗೆ ನಮ್ಗೆ ಯಾಕೆ ಆಡು? ಅಳಬೇಡ ಕನಕ, ಅಳಬೇಡವ. ಜೀವನದಾಗ ಇದೆಲ್ಲ ಇದ್ದದ್ದ. ನಮಗ ಬೆಳಕ ಬೇಕು ಅಂದಾಗ ಕತ್ತಲು ಬಂದು ಕುತ್ತಿಗೆ ಹೆಚ್ಚುತ್ತೈತಿ. ಆದರೂ ಬೆಳಕಿನ ಬೆನ್ನು ಹತ್ತುವುದ ಜೀವನ. ಅದಕ್ಕಾಗಿ ಅಳಬೇಡವ, ಸಮಾಧಾನ ಮಾಡಿಕೊ. ಅದೇನೋ ಸರಿ ಐನವ್ರೆ, ಆದ್ರೆ ಚೆನ್ನಾಗ್ ಆಡ್ಕೊಳ್ಳೋದಕ್ಕಾಗಲ್ಲ. ತಂಗಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜದೊಡೆ ಅಂತವ ಅಂತ ಅಕ್ಕ ಮಹಾದೇವಿ ಹೇಳಿ ಎಷ್ಟು ದಿವಸ ಆತು. ಅದಕ್ಕ ಅವನ್ನೆಲ್ಲ ನಾವು ತಡ್ಕೋಬೇಕವ್ವ. ಅಲ್ಲಿ ನೋಡು, ಆ ಗಿಡ ಗೊತ್ತಲ್ಲ ನಿನಗ? ಆ ದತ್ತೂರಿ ಗಿಡದ ಬೀಜ ಬೇರು ಎರಡೂ ವಿಷಾನ. ಹಂಗ ಆಡಿಕೊಳ್ಳವರ ಮನಸ್ಸು ಕೂಡ. ನಾವೇನ್ ಮಾಡ್ಬೇಕು? ಅದನ್ನ ಬೇರು ಸಹಿತ ಕಿತ್ತುವಾಗದ ಆ ಜಾಗದಾಗ ಹೂವಿನ ಗಿಡ ಬೆಳೆಸಬೇಕವ್ವ. ಹೂವಿನ ಗಿಡ Thank you.
ಅವನೇ ಅಂತ ಅಯ್ಯನವ್ರು ಗೊತ್ತಿಲ್ದೇ ಇರ್ತೈತಾ? ಅವನವ್ರಿಗೆ ಹೇಳೇ ಹೇಳಿರ್ತಾನೆ. ಅವನು ಎಲ್ಲೋ ಒಂದ್ ಕಡೆ ಸಂದಾಗ ಅವನೇ ಅಂತ ತಿಳಿದುಬಿಟ್ರೆ ಸಾಕು, ನೆಮ್ಮದಿಯಿಂದ ಜೀವ ಬಿಡ್ಬೋದು. ಅಯ್ಯನವ್ರು ಅವ್ನ ಮಾತು ಕೇಳ್ಕೊಂಡು ಬಂದ್ಬಿಡೋದೇ ಒಳ್ಳೇದು. ನಂಗನ್ಸುತ್ತೆ ಕೃಷ್ಣನ್ ವಿಷಯ ಯಾರು ಗೊತ್ತಿಲ್ದ ಇದ್ರು ನಿಮಗ್ ಗೊತ್ತೇ ಇರ್ತೈತೆ ಅಂತ. ಒಂದ್ ವೇಳೆ ನಿಮಗ್ ಗೊತ್ತಿದ್ರೆ ಹೇಳಿ ಅಯ್ಯನವ್ರೆ. ಒಂದೇ ಒಂದ್ಸಲ ಕೃಷ್ಣನ್ ನೋಡಿ ಮಾತಾಡಿ ನನ್ ದಾರಿ ನಾನು ಹಿಡಿತೀನಿ. ನಿಜವಾಗಿಯೂ ನನಗ್ ಗೊತ್ತಿಲ್ಲವ, ಅವ ಇಲ್ಲಿಗೂ ಬಂದಿಲ್ಲ, ಅದ ಆಶ್ಚರ್ಯ. ಅವ ನನ್ ಯಾಕೆ ಹೋಗಿ? ಇನ್ಯಾರ್ಕ್ ಹೋಗ್ಲಿ, ಅವಳು ಕೂಗಕ್ ಆಯ್ತದ? ಅವಳಿದ್ರಲ್ವಾ ನೀನ್ ಕೂಗಾಕೆ. ಎಟ್ಟಾಗಳಾಗೋದ್ಲು ಆದ್ರಗಿತ್ತಿ. ಎಲ್ಲೋದ್ಲೋ ಏನ್ ಕತ್ತೆಯೋ ಯಾರಿಗ್ ಗೊತ್ತು, ನನ್ಗೆ ನನ್ನ ಹೇಳಿ ಕೇಳಿ ಹೋಯ್ತಾಳ? ಕ್ವಾಣಿಯಲ್ಲಿ ಏನೋ ಮಾಡ್ತಾ ಇದ್ದಂಗಿತ್ತು. ಹೆಂಗಾರ ಹಾಳಾಗೋಗ್ಲಿ, ನಂಗೆ ಹೊಟ್ಟೆ ಹಸಿತೈತೆ, ಏನಾರ ಮಾಡೋಳೆ ನೋಡ್ತೀನಿ. ಓ ರೊಟ್ಟಿ ಮಾಡವಳೆ, ಮದ್ವೆ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ಆ ಹುಡುಗ ಇದ ಊರ್ ಬಿಟ್ಟು ಹೋದ್ಮೇಕೆ ಬುದ್ಧಿ ಬಣ್ಣ ಕಾಣ್ತದೆ. ಇದೆಲ್ಲ ಒಬ್ನೇ ತಿಂತಿದ್ದ, ನಂಗೆ ಹೊಟ್ಟೆ ಇಲ್ಲ ಅನ್ಕಂಡ್ಯಾ? ಇಳ್ಕಣವ ಒಂದ ಒಂದ್ ರೊಟ್ಟಿ ಮಾಡವಳೆ. ಇದೇ ಬುದ್ಧಿ ಸಂಸಾರಿಸದಾಗಿರ್ಬಾರ್ದ? ಚಿನ್ನಕ್ ಒಂದೇ ರೊಟ್ಟಿ, ಬಾಳ ಕೊಬ್ನೇ ಗಂಡ ಅಂತ ಇದ್ದಿದ್ರೆ ಇವ್ಳ ಗಂಟೆ ಹೋಯ್ತಿತ್ತು. ನನ್ ಕೊನೆ ಆಸೆನು ಕಣ್ಮುಚ್ಚೋಯ್ತು ಅಯ್ಯನವ್ರೆ. ನಾನು ಹೋಯ್ತೀನಿ, ಆಶೀರ್ವಾದ ಮಾಡಿ. ಹೋಗಿ ಬಾರವ, ದೇವ್ರ ನಿನಗ ಒಳ್ಳೇದ್ ಮಾಡಿ. ರೊಟ್ಟಿ ನಾ ಮೊದ್ಲು ಎಂಟ್ರಿ ತಿನ್ಸ್ಬಿಟ್ಟು ಆಮೇಲೆ ನಾವು ತಿನ್ಬೇಕಾಗುತ್ತೆ. ಸದ್ದು ಮಾತ್ ನಿಲ್ಸಿ, ಊರನ್ ಪಂಚರು ನಾವೆಲ್ಲ ಸೇರಿದ್ದೀವಿ, ಈಗ ಹಿರೇಗೌಡರು ಮಾತಾಡ್ತಾರೆ. ಇವತ್ತು ಬಹಳ ಮುಖ್ಯವಾದ ಪಂಚಾಯತಿ ಸೇರೈತೆ. ಕನಕ ಈ ಊರಿಗೆ ಬಂದಾಗಿನಿಂದ ಒಂದಲ್ಲ ಒಂದ ಅನಾಹುತ ನಡೀತಾನೆ ಐತೆ. ಇವತ್ತು ಯಾವತ್ತೂ ನಡೀದೇ ಇರುವಂತಹ ಕಾರ್ಯ ನಡೆದೋಗೈತೆ. ನ್ಯಾಯದ ಕುಂಟೆಯಲ್ಲಿ ನ್ಯಾಯಕ್ಕೆ ಮಾತ್ರ ಬೆಲೆ ಅನ್ನೋ ಇಸ್ಯಾನ ಸುತ್ತಮುತ್ತ ಊರಿಗೆಲ್ಲ ಸಾರಿ ಹೇಳೋ ಸಂದರ್ಭ ಬಂದೈತೆ. ಕನಕ ತನ್ನ ಗಂಡನಿಗೆ ರೊಟ್ಟಿನಾಗಿ ಸಾಬರಿಸಿ ಸಾಯಿಸವಳೆ. ಅವಳಿಗೆ ಏನು ಶಿಕ್ಷೆ ಕೊಡ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡ್ಬೇಕಾಗೈತೆ. ಈಗ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಏನ್ ಕುಲಕ್ಕೆ ಅವಮಾನ ಮಾಡಿರೋಳ್ನ? ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದೀರಲ್ಲ ನೀವು. ನೀರು ನೆಳ್ಳು ಇಲ್ಲದ ಕಡೆ ಒದ್ ಬಿಸಾಕಿ ಉಳ್ಳ, ಒದ್ದಾಡಿ ಉಪವಾಸ ಬಿದ್ದು ಸಾಯಿ ಬೋಸುಡಿ. ಗಂಡನ್ಗೆ ಈಸಾ ಕೊಟ್ಟು
ಹೆಂಗ್ತಿದ್ರೆ ನಮ್ದಂಗ್ ಮಾಡವಳೆ ಈ ಬಿನ್ನಾಣ ಗಿತ್ತಿ. ಏನ್ ಮಾತಾಡ್ತಿದ್ರ ಹೆಂಗಸ್ರೆಲ್ಲ? ಕಳಪ ಅವ್ಳು ಜುಟ್ಟು ಹಿಡ್ಕೊಂಡು ದರ್ದಾರ ಅಂತ ಹೇಳ್ಕೊಂಡು ಊರಿಂದ ಹೊರಗಡೆ ಹಾಕಿ. ಇಂತ ಹೆಂಗಸ್ರು ನಮ್ಮೂರ್ನಾಗಿದ್ರೆ ಬೀದ್ ಬೀದಿಯೆಲ್ಲ ಸುಳ್ಗೇರಿ ಆಗೋಬಿಡುತ್ತಾಸ್ತಿಯ. ಸುಮ್ನೆ ದರದಾರ ಅಂತ ಹೇಳಿದ್ರೆ ಸಾಲ್ದು, ಈ ಸುಳಿ ಮಂಡಿ ನಾ ಸೀರೆ ಬಿಚ್ಚಿ ಊರೆಲ್ಲ ಮೆರವಣಿಗೆ ಮಾಡ್ಬೇಕು. ಮುಚ್ಚಯ್ಯ ಬಾಯಿ, ನನ್ ಸೀರೆ ಬಿಚ್ಚಿ ಊರೆಲ್ಲ ಮೆರವಣಿಗೆ ಮಾಡಿಸ್ತೀಯ? ನನ್ನ ಸೂಳೆ ಅಂತ ಕರಿತೀಯ? ನಿನ್ ತಂಗಿ ಸೀರೆ ಬಿಚ್ಚಿ ಮೆರವಣಿಗೆ ಮಾಡಿಸಿದ್ರೆ ಏನನ್ನಿಸ್ತೈತ್ ನಿನ್ಗೆ? ನಿನ್ ತಂಗಿನ ಸೂಳೆ ಮುಂಡೆ ಅಂದ್ರೆ ಸಂತೋಷ ಆಗ್ತೈತಾ? ಇಂತ ಮಾತಾಡಕ್ಕೆ ನಾಚಿಕೆ ಆಗಲ್ಲ ನಿಂಗೆ? ನನ್ನ ಸೂಳೆ ಅಂದಿರೋ ನೀನು ಗಂಡ ಸೂಳೆ. ನೋಡು ರಮಣ, ಅವಳು ಏನ್ ಹೇಳ್ತಾಳೋ ಹೇಳಿ ಬಿಡು. ನಿನಗ್ ನನ್ ಮುಂದೆಲ್ಲೇ ಹಿಡಿದು ದರ ದರ ಅಂತ ಹೇಳಿಬೇಕು ಅಲ್ವೇನಪ್ಪ? ಯಾಕೆ, ನಿನಗೆ ಯಾರು ಅಕ್ಕ ತಂಗಿರಿಲ್ವಾ? ಅವ್ರ ಕಷ್ಟ ಸುಖ ನಿನಗ್ ಗೊತ್ತಿಲ್ವಾ? ಒಂದ್ ಮಾತು ಹೇಳ್ತೀನಿ ತಿಳ್ಕ, ನನ್ನಿಂದ ಅಲ್ಲ ಕಣಯ್ಯ ಈ ಊರ್ ಸೂಳೆಗಿರಿ ಆಗೋದು. ಅಕ್ಕ ತಂಗಿ ಆಗ್ಬೇಕಾದವ್ರನ್ನೆಲ್ಲ ಸೂಳೆ ತರ ನೋಡ್ತಿದಿರಲ್ಲ, ನಿಮ್ಮಂತ ಲಜ್ಜೆಟ್ಟವರು ನಿಮ್ಮಿಂದ ಸೂಳೆಗಿರಿ ಆಗೋದು. ಹೊಲಸ್ ಮಾತಾಡೋ ನೀನು ಒಬ್ಬ ಪಂಚಾಯತ್ ಇದ್ದಾರ? ನಾನ್ ಹೆಣ್ ಕುಲಕ್ಕೆ ಅವಮಾನ ಮಾಡಿದೀನಿ ಅಲ್ವೇ ನಮ್ಮ ತಾಯಿ? ನನ್ನ ಬಲವಂತವಾಗಿ ಹೊತ್ಕೊಂಡ್ ಬಂದು ಬ್ಯಾಡ ಅಂತ ಬೇಡ್ಕೊಂಡ್ರು ತಾಳಿ ಬಿಗುದ್ರಲ್ಲ, ಆವಾಗ ಎಲ್ಲೋಗಿತ್ತು ನಿಮ್ ಹೆಂಡತನ? ಆವಾಗ ಎಲ್ಲೋಗಿತ್ತು ನಿಮ್ ಮಾನ ಮರ್ಮದೇಶ್ಯ? ಒಬ್ಬ ಹೆಣ್ ಮಗಳಿಗೆ ಅನ್ಯಾಯ ಆಗ್ತಿದ್ರು, ಮಾತಾಡಕ್ ಆಗ್ದೇ ಇರೋರು ಈಗ ದೊಡ್ಡ ದೊಡ್ಡ ಮಾತಾಡ್ತಿದಿರಲ್ಲ ನೀವೆಲ್ಲ ಹೆಂಗಸ್ರ? ನೆಲಕ್ ಬಿದ್ದಾಗ ನಂದು ಒಂದ್ ಕಲ್ಲು ಅನ್ನೋ ತರ ನಡ್ಕೋತಿದಿರಲ್ಲ, ನಿಮಗ್ ಮನ್ಸಾದ್ರೂ ಹೆಂಗ್ ಬಂತು ಹೇಳಿ? ಇಲ್ಲಿ ಯಾರಾದ್ರೂ ಹೆಂಗಸ್ರಿದ್ರೆ ಹೇಳಿ, ಇಲ್ಲಿ ಯಾರಾದ್ರೂ ಹೆಂಗಸ್ರಿದ್ರೆ ಹೇಳಿ. ನೀವು ದೊಡ್ಡ ನ್ಯಾಯಸ್ಥರು, ನಿಮಗ್ ನಾಚಿಕೆ ಆಗಲ್ವೇನ್ರ ಯಾಂಗ್ ಕರ್ಕೊಳಕ್ಕೆ? ನಾನ್ ಮಾತಾಡಕ್ ಮುಂಚೆನೆ ನಾನ್ ಕೊಲೆಗಾತಿ ಮಾಡಿದ್ರಲ್ಲ, ಇದೇನಾ ನಿಮ್ ನ್ಯಾಯ? ಆ ಅಂದಾನಿ ಸಾಯ್ಸಂಗಿದ್ರೆ ಯಾವತ್ತೂ ಸಾಯಿಸ್ಬಿಡ್ತೈತಿ ಕಣ್ರಯ್ಯ. ಆದ್ರೆ ನಾನ್ ಅಂತವಳಲ್ಲ, ನಾನ್ ಅಂತವಳಲ್ಲ. ಜೀವಮಾನ ಪೂರ್ತಿ ನನಗ್ ನಾನೇ ಸುಟ್ಕೊಂಡ್ ಬದ್ಕದ್ನೆ ಹೊರ್ತು ಯಾರಿಗೂ ಹಿಂಸೆ ಕೊಟ್ಟಿಲ್ಲ. ಅವನ್ಗೇನ್ ಬಂತೋ ಗಾಚಾರ, ನಾನ್ ತಿನ್ ಸಾಯಣ ಅಂತ ರೊಟ್ಟಿ ಮಾಡಿಟ್ಟಿದ್ರೆ ಐನೂರ್ ತವ ಹೋಗ್ ಬರೋದ್ರೊಳಗೆ ಅವನೇ ತಿನ್ ಸತ್ತೋದ. ಇದಕ್ ನಾನೇನ್ ಮಾಡ್ಲಿ? ನನ್ ಜೀವ ಕೊಡ್ಲಾ? ಆಯ್ತು, ನಂತರ ನನ್ ಬದ್ಕಕ್ ಆಗ್ದೇ ಇರುವಾಗ ಈ ಜೀವ ಇಟ್ಕೊಂಡು ಏನ್ ಮಾಡ್ಲಿ? ನನ್ ಜೀವ ತಿಂದು ನಿಮ್ ಪಂಚಾಯತಿ ಪ್ರತಿಷ್ಠೆ ಹೆಚ್ಚಿಸ್ಕೊಳ್ರಿ. ಅನ್ಯಾಯನೇ ನ್ಯಾಯ ಮಾಡೋ ಕಣ್ಕಟ್ ಆಟ ಆಡ್ತಾ ದೊಡ್ಡವ್ರ ಅನ್ನಿಸ್ಕೊಳ್ರಿ. ಕೊಲೆ ಮಾಡಿದೀನಂತೆ? ಕೊಲೆ? ನಾನು ನನ್ ಗಂಡನ್ ಕೊಲೆ ಮಾಡಿದೀನಂತೆ? ಕೇಳ್ರಿ ಎಲ್ಲರೂ ಕೇಳ್ರಿ, ನಾನ್ ಕೊಲೆ ಮಾಡಿದ್ದೀನಿ. ನಾನ್ ಕೊಲೆ ಮಾಡಿದ್ದೀನಿ, ನನ್ ಗಂಡನ್ ಕೊಲೆ ಮಾಡಿದ್ದೀನಿ. ನನ್ ಗಂಡನ್ನ ಪಂಚಾಯ್ತಿ ಅಂತೆ ಪಂಚಾಯ್ತಿ, ಇವ್ರದೆಲ್ಲ ನ್ಯಾಯ ಅಂದೊಬ್ಬಳದೇ ಅನ್ಯಾಯ. ನ್ಯಾಯ ಅನ್ಯಾಯ ಕೋಲ್ಲ ದೇವರು ಗುರುವೇ ಕ್ವಾರಣ್ಯಕ್ಕೆ ದಯ ಮಾಡವರೇ. ನಗ್ನಗ್ತಾ ನಿಂತಿದ್ದು ಮುದ್ದದ ರತ್ನ ಕುಡ
ದೇವ್ರ ತೀರ್ಥ ಕನಕನ ಮೈಮ್ಯಾಗ ಬಿದ್ರೆ ಉಚ್ಚ ಬಿಟ್ಟೋದ್ರು ಬಿಟ್ಟೋಗ್ಬೋದು. ಹಾಳಾದ ಎಂಜೀವಕ್ಕೆ ಕಷ್ಟ ತಪ್ಪಿದ್ದೆಲ್ಲ ಕಣವ, ರಥದ ಮುಂದೆ ಉರು ಸೇವೆ ಮಾಡ್ಸವ, ಆಗ್ಲಾದ್ರೂ ದೇವ್ರು ಕಣ್ ತೆರಿಬಹುದು. ನಾನು ಊರ್ನವರೆಲ್ಲ ಜಾತ್ರೆಗೆ ಹೊಂಟಿದ್ದೀವಿ, ನಮ್ ಕೃಷ್ಣನೇ ಇಲ್ದ್ಮೇಲೆ ನಮ್ಗೇನ್ ಕೆಲ್ಸ ಸ್ವಾಮಿ? ಹಂಗ ಅಂದ್ರೆ ಹೆಂಗದೀತೋ ತಮ್ಮ, ನಡೀದೆಲ್ಲ ನಡೀತಾ ಇರ್ಬೇಕಲ್ಲ. ಹೋದ ವರ್ಷ ಇದೇ ಜಾತ್ರೆ ಅಲ್ಲ ನಮ್ ಕೃಷ್ಣನ್ಗೂ ಕನಕನ್ಗೂ ಪರಿಚಯ ಆದದ್ದು. ಊಹ್ಕಂಡ್ಲ, ಇದೊಂದ್ ವರ್ಷದಲ್ಲಿ ಏನೇನೆಲ್ಲ ಆಗೋಗ್ಬಿಡ್ತು. ನಾವು ನಮ್ ಕೃಷ್ಣನ್ ಕಳ್ಕೊಂಬಿಟ್ಟು Oh!
ಹಾರೋ ಹಕ್ಕಿನ ಹರಿಯೋ ನದಿನ ಬೀಸುವ ಗಾಳಿನ ಹರಡುವ ಬೆಳಕನ್ನ ತಡೆಯುವುದು ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಅದರಂತ ಇದು ಜನಮದ ಜೋಡಿ, ಅವರ ಹಾದಿ ಅವರದಾಗಲಿ, ನಮ್ಮ ಹಾರೈಕೆನೂ ಅವರದಾಗಲಿ.